ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಈ ಹೊತ್ತು ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ವ್ಯಕ್ತಿತ್ವ ಕೃತಿತ್ವಗಳನ್ನು ಕುರಿತು ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತ ಸಂಸ್ಥೆಯವರು ಕೇಳಿದ್ದಾರೆ ವಿದ್ಯಾರಣ್ಯ ಸಂಸ್ಮರಣ ದತ್ತಿಯ ವತಿಯಿಂದ ಈ ಕಾರ್ಯಕ್ರಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಿಂದ ನಡೀತಾ ಇದೆ ಮುಖ್ಯವಾಗಿ ವಿದ್ಯಾರಣ್ಯ ಸ್ವಾಮಿಗಳನ್ನು ಕುರಿತು ಡಿ ವಿ ಜಿಯವರಿಗೆ ಬಹಳ ಶ್ರದ್ಧಾಭಕ್ತಿಗಳಿದ್ದವು ಡಿ ವಿ ಜಿಯವರು ತಮ್ಮ ಸಾಹಿತ್ಯ ಜೀವನದ ಆರಂಭಿಕ ವರ್ಷಗಳಲ್ಲಿಯೇ ಅವರ ಬಗೆಗೆ ಸಂಶೋಧನೆ ಮಾಡಿ ಕಡೆಯಲ್ಲಿ ಅವರ ಬದುಕಿನ ಕೊನೆಯ ದಿವಸಗಳಲ್ಲಿ ಕೂಡ ಇದನ್ನು ಕುರಿತು ಮತ್ತು ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಅಂತ ಅಂದುಕೊಂಡಿದ್ದರು ಹೀಗಾಗಿ ಈ ಸಂಸ್ಥೆಯ ಜೊತೆಗೆ ವಿದ್ಯಾರಣ್ಯರ ಸಾಹಚರ್ಯ ತುಂಬ ನಿಕಟವಾಗಿದೆ ಅದು ಮಾತ್ರವಲ್ಲದೆ ಇಲ್ಲಿಯ ಒಂದು ಧ್ಯೇಯವಾಕ್ಯ ಕೂಡ ಎರಡು ಒಂದು ಗೋಖಲೆ ಅವರು ಹೇಳಿದಂಥ ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ಡ್ ಅಂತ ಇನ್ನೊಂದು ವಿದ್ಯಾರಣ್ಯ ಜ್ಞಾನಿನಾ ಜ್ಞಾನಿನಾಚರಿತಮ ಶಕ್ಯಂ ಸಮ್ಯ ರಾಜ್ಯಾದಿ ಲೌಕಿಕಂ ಅನ್ನುವ ಪಂಚದಶಿಯ ಮಾತು ಇವೆರಡನ್ನೂ ಕೂಡ ಡಿ ವಿ ಜಿಯವರು ತಮ್ಮ ಸಂಸ್ಥೆಯ ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಅವರು ಕಂದಪದ್ಯದ ರೂಪದಲ್ಲಿ ಇದೊಂದನ್ನು ಉತ್ತರಾರ್ಧ ಮತ್ತೊಂದನ್ನು ಪೂರ್ವಾರ್ಧವಾಗಿ ಮಾಡಿ ಕೂಡ ಬರೆದಿದ್ದಾರೆ ಅಂದರೆ ಆ ಮಟ್ಟಕ್ಕೆ ವಿದ್ಯಾರಣ್ಯ ಸ್ವಾಮಿಗಳ ಒಂದು ಪ್ರಭಾವ ಈ ಸಂಸ್ಥೆಯ ಮೇಲಿದೆ ಹಿಂದೆ ಹಳೆಯ ಕಟ್ಟಡ ಈ ವೇದಿಕೆ ಇದ್ದಾಗ ವಿದ್ಯಾರಣ್ಯರ ಒಂದು ವಿಗ್ರಹವನ್ನು ಕೂಡ ಅಂದರೆ ಈ ಪಲ್ಪ್ ಮೇಡ್ ಇಮೇಜ್ ಅಂತ ಕರೀತಾರಲ್ಲ ಹಾಗೆ ಕಾಗದದ ಗೊಜ್ಜಿನಲ್ಲಿ ಮಾಡಿದಂಥ ಒಂದು ಮೂರ್ತಿಯನ್ನು ಕೂಡ ಇಟ್ಟುಕೊಂಡಿದ್ದದ್ದು ನಾನು ನೋಡಿದ್ದೀನಿ ವಿದ್ಯಾರಣ್ಯರು ಸರಸ್ವತಿ ವೇದವ್ಯಾಸರು ವಾಲ್ಮೀಕಿ ಈ ಥರದ್ದೆಲ್ಲ ಟಿ ವಿ ಜಿಯವರು ಮಾರ್ಗದರ್ಶಕವಾದಂಥ ಆದರ್ಶವಾದ ಬಿಂಬಗಳು ಅಂತ ಮಾಡಿಸಿಕೊಂಡಿದ್ದರು ಅವರು ವಿದ್ಯಾರಣ್ಯರನ್ನ ಕುರಿತು ಅವರ ಸಮಕಾಲೀನರನ್ನ ಕುರಿತು ಮೂರು ಕೃತಿಗಳು ಬರೆದಿದ್ದಾರೆ ವಿದ್ಯಾರಣ್ಯರ ಬಗೆಗೆ ಬರೆದ ನಾಟಕ ವಿದ್ಯಾರಣ್ಯ ವಿಜಯ ಅಂತ ಮತ್ತು ವಿದ್ಯಾರಣ್ಯ ಸ್ವಾಮಿಗಳ ಜೀವನ ಕಾಲ ವೃತ್ತಾಂತ ಅದನ್ನು ಕುರಿತು ಒಂದು ಮೊದಲ ಪುಸ್ತಕ ಮತ್ತು ವಿದ್ಯಾರಣ್ಯರ ಸಮಕಾಲೀನರು ಅಂತ ಹೀಗೆಲ್ಲ ಅಷ್ಟು ಮಟ್ಟಿಗೆ ವಿ ಡಿ ವಿ ಜಿಯವರಿಗೆ ವಿದ್ಯಾರಣ್ಯರ ಪ್ರಭಾವ ಯಾಕಾಯಿತು ಯಾವ ಕನ್ನಡಿಗರಿಗಾಗಲಿ ವಿದ್ಯಾರಣ್ಯರ ಬಗೆಗೆ ಮಿಗಿಲಾದ ಗೌರವ ಇರುತ್ತದೆ ಯಾವ ಭಾರತೀಯರಿಗಾಗಲಿ ಇರಬೇಕು ಜಗತ್ತಿನ ಯಾವ ನಾಗರಿಕನಿಗಾಗಲಿ ವಿದ್ಯಾರಣ್ಯರು ಒಂದು ದೊಡ್ಡ ಪ್ರೇರಣೆ ಒಂದು ದೊಡ್ಡ ಸ್ಫೂರ್ತಿ ಸ್ಥಾನ ಆಗಿರ್ತಾರೆ ಕಾರಣ ಇಷ್ಟೇ ಈಗ ಸುಮಾರು ಏಳುನೂರು ವರ್ಷಕ್ಕೂ ಹಿಂದೆ ವಿದ್ಯಾರಣ್ಯರು ತಮ್ಮ ಕಾರ್ಯ ಸಾಧನೆ ಮಾಡಿದ್ದು ಒಂದು ದೊಡ್ಡ ಪರಕೀಯ ಆಕ್ರಮಣದ ಅಲೆ ಬಂದಾಗ ಒಂದು ದೊಡ್ಡ ಕ್ಷೋಭೆ ಉಂಟಾದಾಗ ಸಮುದಾಯದಲ್ಲಿ ಸಮಾಜದಲ್ಲಿ ಅದನ್ನು ಎದುರಿಸಿ ನಿಲ್ಲುವುದು ಬಹಳ ಕಷ್ಟ ಇದೆ ಎಷ್ಟೋ ಬಾರಿ ವಿರೋಧವನ್ನು ತಡೆಯುವಷ್ಟರೊಳಗೇನೆ ಶಕ್ತಿ ಖಾಲಿಯಾಗಿರುತ್ತೆ ಎಲ್ಲ ಸರ್ವ ಸಂಪನ್ಮೂಲಗಳು ಕೂಡ ಅಲ್ಲಿ ವೆಚ್ಚವಾಗಿರುತ್ತವೆ ಹಾಗಲ್ಲದೆ ವಿರೋಧವನ್ನು ತಡೆದದ್ದು ಮಾತ್ರವಲ್ಲ ಹೊಸತನ್ನು ರೂಪಿಸುವುದಿದೆಯಲ್ಲ ಅದು ತುಂಬ ತುಂಬ ದೊಡ್ಡದಾದದ್ದು ಏನಾಗುತ್ತದೆ ಡಿಫೆನ್ಸ್ ಅಂತ ಒಂದು ಮಾಡ್ಕೊಳ್ಳೋದಾದರೆ ನ್ಯೂ ಕ್ರಿಯೇಷನ್ ಅಂತಕ್ಕಂಥದ್ದು ಒಂದು ಆಮೇಲೆ ಅಫೆನ್ಸ್ ಅಂದರೆ ಪ್ರತಿರೋಧ ಬಂದಾಗ ಪ್ರತಿರೋಧವನ್ನು ತಡೆಯೋದೊಂದು ಅದನ್ನು ಎದುರಿಸಿ ಅದರ ಮೇಲೆ ನಾವು ಮತ್ತೆ ವಿಶೇಷವಾದಂಥ ಪ್ರಯತ್ನ ಮಾಡಿ ಅದನ್ನು ಮತ್ತೆ ಆಕ್ರಮಿಸುವುದು ಜೊತೆಗೆ ಈ ಕ್ಷೋಭೆಯಲ್ಲಿ ಕ್ರಾಂತಿಯಲ್ಲಿ ಮಾತ್ರ ಕಳೆದು ಹೋಗದೆ ಶಾಂತಿಗೆ ಸುಭಿಕ್ಷತೆಗೆ ಬೇಕಾದ್ದೇನಿದೆ ಅದನ್ನು ಮಾಡುವುದು ಹೀಗೆ ಬಹುಮುಖವಾದದ್ದು ಒಂದು ದೊಡ್ಡ ನಿರ್ಮಾಣ ಆ ನಿರ್ಮಾಣವನ್ನು ಮಾಡಿದವರಾಗಿದ್ದರು ತುಂಬ ಜೀವನ ನಡೆಸಿದವರು ತೊಂಬತ್ತು ವರ್ಷಗಳಿಗೂ ಹೆಚ್ಚು ಕಾಲ ಇದ್ದರು ಅಂತ ಗೊತ್ತಾಗುತ್ತದೆ ಸಾವಿರದ ಇನ್ನೂರ ಎಂಬತ್ತ ಆರು ಎಂಬತ್ತೈದರ ಆಸುಪಾಸಿನಲ್ಲಿ ಅವರು ಹುಟ್ಟಿದ್ದಿರಬೇಕು ಮತ್ತು ಸಾವಿರದ ಮುನ್ನೂರ ಎಂಬತ್ತಾರು ಎಂಬತ್ತೇಳರ ಆಸುಪಾಸಿನಲ್ಲಿ ಅವರು ವಿದೇಹ ಮುಕ್ತಿಯನ್ನು ಪಡೆದದ್ದು ಅಂತ ಆಧುನಿಕ ಸಂಶೋಧನೆಗಳಿಂದ ಗೊತ್ತಾಗಿರ್ತಕ್ಕಂಥದ್ದು ಅವರು ಅಪ್ಪಟ ಕನ್ನಡಿಗರು ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕಾದದ್ದು ಅಂತ ಹೇಳಿದನಲ್ಲ ಅದಕ್ಕೆ ಕಾರಣ ಮೊದಲಿಂದಲೂ ಕನ್ನಡಿಗರಲ್ಲಿ ಈ ಬಗೆಯ ಪೌರುಷ ಇತ್ತು ಅಂತ ಗೊತ್ತಾಗುತ್ತದೆ ಈಚೆಗೆ ಸ್ವಲ್ಪ ಕನ್ನಡಿಗರ ಶಕ್ತಿ ಸಾಮರ್ಥ್ಯಗಳು ಕುಗ್ಗಿದಂತೆ ಕಾಣುತ್ತವೆ ಈಚೆಗೆ ಒಂದು ನೂರು ನೂರ ಇಪ್ಪತ್ತು ವರ್ಷಗಳಲ್ಲಿ ಆದರೆ ಮುಂಚೆ ಇತಿಹಾಸದಲ್ಲಿ ನೋಡಿದರೆ ಉಜ್ವಲವಾದದ್ದಾಗಿತ್ತು ಅವನು ಕವಿರಾಜ ಮಾರ್ಗಕಾರ ಹೇಳುವಂತೆ ಅತ್ಯುಗ್ರರು ಶೂರಕಳ್ಳು ಭಟರ್ಕಳ್ ಅಂತೆಲ್ಲ ಹೇಳ್ತಾನಲ್ಲ ಅದಷ್ಟೂ ನಿಜವಾದದ್ದು ಅಂತ ಗೊತ್ತಾಗುತ್ತದೆ ಅದು ನಮ್ಮ ಶಾತವಾಹನರಿಂದ ಮೊದಲುಗೊಂಡು ಕಾಣುತ್ತದೆ ಶಾತವಾಹನರಾಗಲಿ ಆಮೇಲೆ ನಾವು ಕಾಣತಕ್ಕಂಥ ಬಾದಾಮಿ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರು ಒಬ್ಬರೇ ಇಬ್ಬರೇ ತುಂಬ ಅಸಾಮಾನ್ಯವಾಗಿ ಮೆರೆದವರು ಇಡೀ ಭಾರತದಲ್ಲೆಲ್ಲ ತಮ್ಮ ಛಾಪನ್ನು ಮುದ್ರೆಯನ್ನು ಒತ್ತಿದವರು ಆಮೇಲೆ ಹೊಯ್ಸಳರು ಸಾಕಷ್ಟು ದೊಡ್ಡದಾಗಿ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದರು ಅವರ ಉತ್ತರಾಧಿಕಾರಿಗಳೆಂಬಂತೆ ಬಂದದ್ದು ವಿಜಯನಗರದವರು ಆದರೆ ಮಿಕ್ಕ ಎಲ್ಲರಿಗೂ ಕೂಡ ಭಾರತೀಯರ ಜೊತೆಗೆ ಸನಾತನ ಧರ್ಮೀಯರ ಜೊತೆಗೆ ಅಂದರೆ ಬೇರೆ ಅಕ್ಕಪಕ್ಕದ ರಾಜರುಗಳು ಯಾರಿದ್ದರು ಅವರು ಒಂದೇ ಭಾರತೀಯ ಮೌಲ್ಯಗಳನ್ನು ಸನಾತನ ಧರ್ಮದ ತತ್ವಗಳನ್ನು ಆಶ್ರಯಿಸಿಕೊಂಡು ಬಾಳ್ತಾ ಇದ್ದವರು ಅವರು ಎದುರಿಗೆ ಸೆಣಸುವುದಂಥ ಕಷ್ಟವಲ್ಲ ಈಗ ಒಬ್ಬ ಪುಲಕೇಶಿ ಶ್ರೀಹರ್ಷನ ಜೊತೆ ಶಿಲಾದಿತ್ಯ ಹರ್ಷವರ್ಧನನ ಜೊತೆ ಹೋರಾಡುವುದಾಗಲಿ ಅಥವಾ ಒಬ್ಬ ಕದಂಬ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅವನು ಪಲ್ಲವ ಸಿಂಹವಿಷ್ಣುವಿನ ಜೊತೆ ಯುದ್ಧ ಮಾಡುವುದಾಗಲಿ ಅಥವಾ ನಮ್ಮ ಚಾಲುಕ್ಯ ಪುಲಕೇಶಿ ಅಲ್ಲಿಯ ತಮಿಳುನಾಡಿನ ಪಲ್ಲವ ಮಹೇಂದ್ರ ವರ್ಮನ ಜೊತೆ ಹೋರಾಟ ಮಾಡುವುದಾಗಲಿ ಚೋಳರ ಜೊತೆ ಪಾಂಡ್ಯರ ಜೊತೆ ಅಥವಾ ವೇಂಗಿ ಚಾಲುಕ್ಯರ ಜೊತೆ ಕಲ್ಯಾಣ ಚಾಲುಕ್ಯರು ಹೋರಾಡುವುದಾಗಲಿ ಅಂಥ ದೊಡ್ಡ ವಿಷಯವಲ್ಲ ಕಾರಣ ಇಬ್ಬರಿಗೂ ಒಂದು ಕಾಮನ್ ಅಗ್ರಿಮೆಂಟ್ ಅಂತ ಇರುತ್ತದಲ್ಲ ಸಾಂಸ್ಕೃತಿಕವಾದ ಐಕಮತ್ಯ ಇರುತ್ತದೆ ಸಾಂಸ್ಕೃತಿಕವಾದ ಸಂವೇದನೆ ಇರುತ್ತದೆ ಅದರಿಂದಲೇ ಒಂದು ರಾಜ ಮತ್ತೊಂದು ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡ್ರೆ ಅಲ್ಲಿ ಪ್ರಜೆಗಳ ಜೀವನಕ್ಕೆ ಯಾವ ದೊಡ್ಡ ಕ್ಷೋಭೆ ಬರ್ತಾ ಇರಲಿಲ್ಲ ಅಲ್ಲಿ ದೇವಾಲಯ ಮೊದಲಾದ ಸಂಸ್ಕೃತಿಗೆ ಯಾವ ಕ್ಷೋಭೆ ಬರ್ತಾ ಇರಲಿಲ್ಲ ಅಲ್ಲಿ ಗುರುಕುಲಗಳು ಕೂಲಿಮಠಗಳು ವಿದ್ಯಾಭ್ಯಾಸದ ವ್ಯವಸ್ಥೆಗಳೇನಿದ್ವು ಅವು ಯಾವುದಕ್ಕೂ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ತನ್ನಂತೆ ತಾನೇ ಒಂದು ಕೈಯಿಂದ ಮತ್ತೊಂದು ಕೈಗೆ ವಸ್ತು ಬದಲಾವಣೆ ಆದರೆ ನಮ್ಮ ಶರೀರದಲ್ಲಿ ಅದು ಉಳಿಯುತ್ತದಲ್ಲ ಎಡಗೈ ಬಳೆಯನ್ನು ಬಲಗೈ ಹಾಕ್ಕೊಂಡಂತೆ ಎಡ ಹೆಗಲ ಮೇಲಿರುವ ಉತ್ತರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಂತೆ ಅಷ್ಟು ಸುಲಭವಾಗಿರುವಂಥದ್ದು ಅಷ್ಟು ಸಲೀಸಾಗಿದ್ದದ್ದಾಗಿತ್ತು ಆದರೆ ಇಸ್ಲಾಂ ಆಕ್ರಮಣ ಮಾಡುವುದಕ್ಕೆ ತೊಡಗಿದ ಬಳಿಕ ಅದರ ರೀತಿಯೇ ಮಾರ್ಪಾಟ ಆಯಿತು ಅದಕ್ಕೆ ಒಂದು ಬೇರೊಂದು ಕ್ಷೇತ್ರದ ಹೋಲಿಕೆ ಕೊಡುವುದು ಅಂತಂದರೆ ಸಾಮಾನ್ಯವಾಗಿ ಮುದ್ರಣ ಬರುವವರೆಗೂ ಬರವಣಿಗೆ ಒಂದು ಬಗೆಯಲ್ಲಿ ನಡೆಯಿತು ಎಷ್ಟೇ ದೊಡ್ಡ ಲೇಖಕ ಆಗಲಿ ಎಷ್ಟೇ ದೊಡ್ಡ ರಾಜಾಶ್ರಯ ಇದೆ ಅಂತ ಆದರೂ ಕೈಬರಹದಿಂದಲೇ ಎಲ್ಲ ವಿದ್ಯೆ ಪ್ರಸಾರವಾಗಬೇಕಾಗಿತ್ತು ನೂರಾರು ರಾಯಿಸದವರನ್ನು ಇಟ್ಟುಕೊಂಡ್ರೂ ಅವರು ಅನೇಕ ವರ್ಷಗಳ ಶ್ರಮಪಟ್ಟು ಬರವಣಿಗೆ ಮಾಡಬೇಕಾಗಿತ್ತು ಒಮ್ಮೆ ಆ ಕೈಬರಹ ಹೋಗಿ ಅದರ ಜಾಗದಲ್ಲಿ ಮುದ್ರಣ ಬಂದಾಗ ಮತ್ತೊಂದು ರೂಪವನ್ನು ಪಡ್ಕೊಳ್ತು ಆ ಮುದ್ರಣ ಈಗ ಅಂತರ್ಜಾಲ ಮಾಧ್ಯಮಕ್ಕೆ ಬಂದಾಗ ಮತ್ತೂ ಮಿಗಿಲಾದಂಥ ಒಂದು ವ್ಯಾಪ್ತಿಯನ್ನು ಪಡ್ಕೊಳ್ತು ಹಿಂದೆಯಿಲ್ಲ ಮೈಕೇ ಇಲ್ಲದ ಕಾಲದಲ್ಲಿ ಭಾಷಣ ಮಾಡಬೇಕು ಅಂದರೆ ಎಷ್ಟು ಜನನ್ನ ಒಬ್ಬ ವಾಗ್ಮಿ ಮುಟ್ಟೋದಕ್ಕೆ ಸಾಧ್ಯ ಐವತ್ತೇ ಅರವತ್ತೇ ನೂರು ಜನವೇ ಅದಕ್ಕಿಂತ ಹೆಚ್ಚಾಗಿ ಕೂಗಬೇಕು ಗಂಟ್ಲಿಗೆ ಶೋಷಣೆ ಆಗುತ್ತದೆ ಸಾಧ್ಯವಿಲ್ಲ ಮೈಕ್ ಬಂದ ಮೇಲೆ ಒಂದೇ ಬಾರಿಗೆ ಸಾವಿರಾರು ಜನರನ್ನು ಮುಟ್ಟುವಂಥದ್ದಾಯಿತು ಆದರೆ ಈಗ ಅಂತರ್ಜಾಲಾದಿ ಮಾಧ್ಯಮ ಬಂದ ಮೇಲೆ ಲಕ್ಷಾಂತರ ಕೋಟ್ಯಂತರ ಜನಕ್ಕೆ ಈ ರೀತಿಯಾಗಿ ಬರುತ್ತದೆ ಅಂದರೆ ಹೊಸ ಸವಾಲು ಬಂದಾಗ ಹೇಗೆ ವ್ಯವಹರಿಸಬೇಕು ಯಾವ ಥರ ಮಾಡಬೇಕು ದೊಡ್ಡ ಕಷ್ಟ ಆ ರೀತಿಯಾದದ್ದನ್ನು ಇಸ್ಲಾಮಿನ ಆಕ್ರಮಣದಲ್ಲಿ ನಾವು ಕಾಣ್ತೀವಿ ಅದುವರೆಗೂ ಇದ್ದ ಯುದ್ಧ ತಂತ್ರ ಬೇರೆ ಅದುವರೆಗೂ ಇದ್ದಂಥ ಸಾಂಸ್ಕೃತಿಕ ಸಂಘರ್ಷ ಬೇರೆ ಅದುವರೆಗೂ ಇದ್ದಂಥ ರಾಜಕೀಯದ ಲೆಕ್ಕಾಚಾರಗಳು ಬೇರೆ ಆಮೇಲೆಂದು ಸಂಪೂರ್ಣವಾಗಿ ವಿಭಿನ್ನ ಇಂಥ ಸನ್ನಿವೇಶದಲ್ಲಿ ಇಂಥ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಒಬ್ಬ ಶ್ರೋತ್ರಿಯ ಒಬ್ಬ ಶ್ರದ್ಧಾವಂತನಾದ ವಿದ್ವಾಂಸ ಒಬ್ಬ ಬಹುಮುಖ ಪ್ರಜ್ಞಾಶಾಲಿಯಾದ ಪಂಡಿತ ಒಬ್ಬ ವಿಶಾಲ ಹೃದಯಾದ ಧೀಮಂತ ಒಬ್ಬ ಕವಿ ಕಲಾವಿದನಾದ ವ್ಯಕ್ತಿ ಬಡತನದಿಂದ ಬಂದಾತ ತಾನು ಒಂಟಿಯಾಗಿ ಎಷ್ಟನ್ನೆಲ್ಲ ಸಂಘಟನೆ ಮಾಡೋಕ್ಕಾಯಿತು ಅಂತ ನೋಡಿದಾಗ ಅತಿಶಯ ಅನಿಸುತ್ತದೆ ಅಷ್ಟು ಮಾತ್ರವಲ್ಲ ಪ್ರಾಯಶಃ ಅವರು ತಮ್ಮ ಎಂಬತ್ತು ವಯಸ್ಸಿನ ಬಳಿಕ ಸನ್ಯಾಸ ತೆಗೆದುಕೊಂಡಿದ್ದು ಅಂತ ಅನಿಸುತ್ತದೆ ಸಾವಿರದ ಮುನ್ನೂರ ಎಪ್ಪತ್ತೇಳರ ಆಸುಪಾಸಿನಲ್ಲಿ ಅವರ ಸನ್ಯಾಸ ಸ್ವೀಕಾರ ಮಾಡಿದ್ದು ತುರಿಯಾಶ್ರಮಗಳಾಗಿದ್ದು ಅಂತ ಗೊತ್ತಾಗುತ್ತದೆ ಕೆಲವರು ವಿದ್ಯಾರಣ್ಯರು ವಿಜಯನಗರ ಸ್ಥಾಪನಾ ಕಾಲದಲ್ಲಿಯೇ ಸನ್ಯಾಸಿಗಳಾಗಿದ್ದರು ಅಂತೆಲ್ಲ ಹೇಳ್ತಾರೆ ಅದು ಹಳೆಯ ನಂಬಿಕೆ ಅದಕ್ಕೆ ಐತಿಹಾಸಿಕವಾದ ಪುರಾವೆ ಸಿಗುವುದಿಲ್ಲ ಯಾಕೆಂದರೆ ವಿದ್ಯಾರಣ್ಯ ಅಂತ ಹೇಳಿ ಈ ಮಾಧವಾಚಾರ್ಯರು ಅಂಥ ಪೂರ್ವಾಶ್ರಮದಲ್ಲಿ ಅವರ ಹೆಸರೇನಿತ್ತು ಅವರೇ ವಿದ್ಯಾರಣ್ಯರಾಗಿ ಸನ್ಯಾಸಿಗಳಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಿದ್ದು ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದು ಇದರ ಶಾಸನಗಳ ಆಧಾರ ನೋಡಿದರೆ ಅದು ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಈಚೆಗೆ ಗೊತ್ತಾಗುತ್ತದೆ ಆಮೇಲೆ ಸಾವಿರದ ಮುನ್ನೂರ ಎಂಬತ್ತಾರು ಎಂಬತ್ತೇಳರ ಹೊತ್ತಿಗೆ ಅವರು ಇಲ್ಲವಾಗ್ತಾರೆ ಅಂತ ಗೊತ್ತಾಗುತ್ತದೆ ಅವರಿಗಿಂತ ಒಂದು ವರ್ಷ ಚಿಕ್ಕವರಾದವರು ಬಲಮಟ್ಟಿಗೆ ಅವರ ತಮ್ಮ ಸಾಯಣಾಚಾರ್ಯರು ಅಣ್ಣನಷ್ಟೇ ಪ್ರತಿಭಾಶಾಲಿ ಅಣ್ಣನಷ್ಟೇ ಪರಾಕ್ರಮಿ ಅಣ್ಣನಷ್ಟೇ ಸಂಪನ್ಮೂಲ ವ್ಯಕ್ತಿ ಇವರಿಗೆ ಮತ್ತೊಬ್ಬ ತಮ್ಮ ಸಾಕಷ್ಟು ವಯಸ್ಸಿಂದ ಕಿರಿಯರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಗೆ ಚಿಕ್ಕವರು ಇರಬೇಕು ಭೋಗನಾಥ ಅಂತ ಇದ್ದರು ಮತ್ತೊಬ್ಬ ಆಕೆ ತಂಗಿ ಆಕೆ ಸಿಂಗಲೆ ಅಂತ ಇದ್ದಿದ್ದು ಅಂತ ಗೊತ್ತಾಗುತ್ತದೆ ಶ್ರೀಮತಿ ಜನಕೋ ಜನನೀಯಸ್ಯ ಮಾಯಣೋ ಜನಕಸ್ತಥ ಅಂತಲೇ ಅವರು ಹೇಳ್ಕೋತಾರೆ ಶ್ರೀಮತಿ ತಾಯಿ ಮಾಯಣ ಮಾಯಣ ಅಂದರೆ ಮಾಧವ ಅನ್ನುವ ಶಬ್ದದೇ ತದ್ಭವ ಇವರಿಗೆ ತಂದೆಯ ಹೆಸರೇ ಬಂದದ್ದು ಒಟ್ಟಿನಲ್ಲಿ ಆ ಪುಣ್ಯ ದಂಪತಿಗಳು ಅಷ್ಟೇ ನಮಗೆ ಗೊತ್ತಿರೋದು ಅವ್ರ ಹೆಸರು ಅದರ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಮಾಯಣ ಮತ್ತು ಶ್ರೀಮತಿ ಅವರಿಬ್ಬರ ಮಗನಾಗಿ ಹಿರಿಯ ಮಗನಾಗಿ ಇವರು ಹುಟ್ಟಿದರು ಅಂತ ಅನಿಸುತ್ತದೆ ಇನ್ನು ಮಿಕ್ಕವರ ಹೆಸರುಗಳು ನಮಗೆ ಸಿಗುವುದಿಲ್ಲ ಸಿಗುವುದು ಒಟ್ಟು ಈ ನಾಲ್ವರ ಹೆಸರು ಮಾಧವ ಸಾಯಣ ಭೋಗನಾಥ ಸಿಂಗಲೆ ಸಿಂಗಲೆಯ ಮಗ ಲಕ್ಷ್ಮೀಧರ ಅಂತ ಮತ್ತೊಬ್ಬ ಇದ್ದ ಅವನು ಮಹಾಮಂತ್ರಿಯಾದ ಅಂತೆಲ್ಲ ಮುಂದೆ ಬರುತ್ತದೆ ಸಾಯಣಾಚಾರ್ಯರಿಗೂ ವಿವಾಹವಾಗಿತ್ತು ಅವರಿಗೆ ಮೂವರು ಜನ ಮಕ್ಕಳಿದ್ದರು ಅವರಲ್ಲಿ ಮೊದಲನೇವನು ಅಣ್ಣನ ಹೆಸರೇ ಇಟ್ಟಿದ್ದರು ಮಾಧವ ಅಂತ ಆಮೇಲೆ ಶಿಂಗಣ ಅಂತ ಮತ್ತೊಬ್ಬ ಕಂಪಣ ಅಂತ ಕಂಪಣ ಅಂತ ತನ್ನ ಪ್ರಭುವಿನ ಹೆಸರನ್ನು ಇಟ್ಟಿದ್ದರು ಸಾಯಣಾಚಾರ್ಯರು ಆ ವಿವರಗಳು ಸದ್ಯಕ್ಕೆ ಬೇಡ ಯಾಕೆಂದರೆ ಸಮಯ ಅಲ್ಪವಾಗಿರೋದ್ರಿಂದ ವಿದ್ಯಾರಣ್ಯರ ಸಾಧನೆಯನ್ನು ಹೆಚ್ಚು ಹೇಳಬೇಕು ಪುಣ್ಯವಶಾತ್ ಈ ಮಟ್ಟದ ಕೌಟುಂಬಿಕವಾದ ವಿವರಗಳಾದರೂ ಉಳಿದಿದೆಯಲ್ಲ ಅಂತ ಸಂತೋಷ ಪಡಬೇಕು ಉದಾಹರಣೆಗೆ ಕಾಳಿದಾಸನ ತಂದೆ ತಾಯಿಗಳ ಹೆಸರೇನೋ ನಮಗೆ ಗೊತ್ತಿಲ್ಲ ಬಾಣಭಟ್ಟನ ತಂದೆ ತಾಯಿಗಳ ಹೆಸರು ಗೊತ್ತಿದೆ ಅವನ ಪೂರ್ವಜರ ಹೆಸರು ಗೊತ್ತಿದೆ ಆದರೆ ಅವನ ಹೆಂಡತಿಯ ಹೆಸರು ಗೊತ್ತಿಲ್ಲ ಮಗನ ಹೆಸರು ಒಂದು ನಮಗೆ ಗೊತ್ತಿದೆ ಹೀಗೆ ಈ ರೀತಿಯಾಗಿ ಎಷ್ಟೋ ಬಾರಿ ಯಾವುದು ಹಿಂದೆ ಮುಂದೆ ಗೊತ್ತಿರೋಲ್ಲ ಮತ್ತು ಅವರು ಕುಲ ಯಾವುದು ಅಂತನ್ನುವುದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿವೆ ಬಲುಮಟ್ಟಿಗೆ ಬಂದಿರುವ ಅಂಗೀಕಾರ ಅವರು ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಅಂತ ಆಮೇಲೆ ಯಜುಶಾಖೆಯ ವ್ಯಾಸಂಗ ಅವರದ್ದಾಗಿತ್ತು ಬೋಧಾಯನ ಶಾಖೆ ಅಂತ ಒಂದು ಯಜುರ್ವೇದದ ಶಾಖೆ ಉಂಟು ಯಜುರ್ವೇದದಲ್ಲಿ ನಾವೆಲ್ಲ ಕೃಷ್ಣ ಶುಕ್ಲಯಜುರ್ವೇದ ಕೃಷ್ಣ ಯಜುರ್ವೇದದಲ್ಲಿ ಮತ್ತೆ ಎರಡು ಕವಲು ಪ್ರಮುಖವಾಗಿ ಆಪಸ್ತಂಭ ಆಮೇಲೆ ಮತ್ತೊಂದು ಬೋಧಾಯನ ಅಂತ ಭರದ್ವಾಜ ಗೋತ್ರದವರು ಅವರಾಗಿದ್ದರು ಅಂತ ಗೊತ್ತಾಗುತ್ತದೆ ಇಷ್ಟು ವಿವರಗಳು ನಮಗೆ ಸಿಗುತ್ತವೆ ಅವರ ಕುಲಕ್ಕೆ ಸಂಬಂಧಪಟ್ಟಂತೆ ಇವರ ಮದುವೆಯಾಗಿ ಮಗನೂ ಇದ್ದ ಆ ಮಗನ ಹೆಸರು ಸೋಮೇಶ್ವರ ಭಟ್ಟ ಅಂತ ಗೊತ್ತಾಗುತ್ತದೆ ಆತ ಮೀಮಾಂಸಾ ಗ್ರಂಥವೊಂದನ್ನು ಬರೆದಿದ್ದರು ಅಂತ ತಿಳಿಯುತ್ತದೆ ಕೆಲವರು ಇಲ್ಲ ಇಲ್ಲ ವಿದ್ಯಾರಣ್ಯರು ಬ್ರಹ್ಮಚಾರಿಗಳಾಗಿದ್ದಾಗಲೇ ಸನ್ಯಾಸ ಸ್ವೀಕಾರ ಮಾಡಿದವರು ಅವರಿಗೆ ಸಂಸಾರ ಇಲ್ಲ ಅಂತ ಶೃಂಗೇರಿಯ ಮಠದ ಪರಂಪರೆಯಿಂದ ಬಂದ ಐತಿಹ್ಯದ ಪ್ರಕಾರ ಹೇಳ್ತಾರೆ ಯಾಕೆಂದರೆ ಆ ಪೀಠಕ್ಕೆ ವಿವಾಹಿತರು ಬರುವಂತೆ ಇಲ್ಲ ಅಂತ ಮೊದಲನೇದಾಗಿ ಉಲ್ಲಂಘನೆ ಆಗಿದೆ ಸುರೇಶ್ವರಾಚಾರ್ಯರೇನೇ ವಿವಾಹಿತರಾದವರು ಉಭಯ ಭಾರತಿ ಆಕೆ ಅವರ ಧರ್ಮಪತ್ನಿ ಮಂಡನ ಮಿಶ್ರ ಅಥವಾ ಸುರೇಶ್ವರರ ಪೂರ್ವಾಶ್ರಮದ ನಾಮಧೇಯ ನಾವು ಬಲ್ಲಂತೆ ವಿಶ್ವರೂಪ ಅಂತೆಲ್ಲ ಒಪ್ಪಿಕೊಂಡ್ರೆ ಹಾಗೆ ಅದೇನು ಅಪರಾಧ ಅಂತ ಏನಲ್ಲ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಸನಾದಿಗಳಲ್ಲಿ ಮತ್ತೆ ಮತ್ತೆ ಬರುವ ಉಲ್ಲೇಖ ಗ್ರಂಥಗಳಲ್ಲಿ ನೋಡಿದ್ರೆ ಅವರು ಪ್ರತಿವಸಂತ ಸೋಮಯಾಜಿ ಅಂತ ಪ್ರತಿವದಂತ ಸೋಮಯಾಜಿ ಆಗಬೇಕು ಅಂದರೆ ಸೋಮಯಾಗ ಮಾಡಬೇಕು ಅಂದರೆ ವಿವಾಹಿತನಾಗಿಯೇ ಇರಬೇಕು ಮಾತ್ರವಲ್ಲ ವಿಧುರ ಆದರೆ ಪತ್ನಿ ರಹಿತನಾದರೆ ವಿಡೋವರಂತಾದರೆ ಸಾಧ್ಯವಿಲ್ಲ ಯಜ್ಞ ಸಂಯೋಗದಲ್ಲಿ ಪತ್ನಿಯರು ಯಜ್ಞ ಸಂಯೋಗಿ ಅಂತಲೇ ಪತ್ನಿ ಶಬ್ದದ ನಿರ್ವಚನ ಉಂಟು ಹೀಗೆಲ್ಲ ಇರುವುದರಿಂದ ಅವರು ತ್ರಿಕಾಂಡ ಮಂಡನರು ಅಂತಲೂ ಆಗಿದ್ದರು ತ್ರಿಕಾಂಡ ಮಂಡನ ಅಂತಂದರೆ ಕರ್ಮಕಾಂಡ ಜ್ಞಾನಕಾಂಡ ಇವೆರಡನ್ನೂ ಸಂಯೋಜನೆ ಮಾಡ್ತಕ್ಕಂಥ ಕಾಂಡ ಅಂತ ಮೂರು ಬಗೆಯಾದದ್ದು ನಮ್ಮಲ್ಲಿ ತತ್ವಚಿಂತನ ಪರಂಪರೆ ಅದನ್ನು ವಿಂಶತಿ ಲಕ್ಷಣಿ ಅಂತ ಕರೀತಾ ಇದ್ದರು ಇಪ್ಪತ್ತು ಅಧ್ಯಾಯಗಳ ಮಹಾಗ್ರಂಥ ಇತ್ತು ಅಂತ ಹನ್ನೆರಡು ಅಧ್ಯಾಯಗಳ ಧರ್ಮ ಅಥವಾ ಕರ್ಮ ಮೀಮಾಂಸ ಅದು ಪೂರ್ವ ಮೀಮಾಂಸಾ ಅಂತ ಹೆಸರಾದದ್ದು ಜೈಮಿನಿ ಮಹರ್ಷಿಗಳದು ಅದಾದ ಮೇಲೆ ಕೊನೆಯದು ನಾಲ್ಕು ಅಧ್ಯಾಯಗಳದ್ದು ಅದು ಉತ್ತರ ಮೀಮಾಂಸಾ ಅಥವಾ ವೇದ ಅಂತ ಅದು ಬ್ರಹ್ಮ ಮೀಮಾಂಸ ಅದು ಬಾದರಾಯಣರದು ನಡುವಣ ಮತ್ತೆ ನಾಲ್ಕು ಅಧ್ಯಾಯಗಳಿದ್ವು ಅದು ಸಂಕರ್ಷಣ ಕಾಂಡ ಅಂತ ಕರೀತಾ ಇದ್ದರು ಅದು ನಮಗೆ ಇವತ್ತು ಸಿಗೋಲ್ಲ ಅಂತ ಐತಿಹ್ಯಗಳು ಉಂಟು ಪರಂಪರೆಯಲ್ಲಿ ಈ ಮೂರು ಕಾಂಡಗಳನ್ನು ಬಲ್ಲಂತವರಾಗಿದ್ದರು ಅದಕ್ಕೆ ಶೋಭೆಯನ್ನು ಕೊಡುವಂತೆ ಇದ್ದರು ಅನ್ನೋದರಿಂದಲೇ ತ್ರಿಕಾಂಡ ಮಂಡನ ಅಂತ ಅವ್ರಿಗೆ ಹೆಸರು ಬಂದದ್ದು ಮತ್ತು ಪ್ರತಿವಸಂತ ಸೋಮಯಾಜಿ ವಸಂತ ಋತು ಬಂದಾಗ ವಸಂತೆ ವಸಂತೆ ಜ್ಯೋತಿಷ್ಠೋಮೇನ ಯಜೇತ ಅಗ್ನಿಷ್ಠೋಮೇನ ಯಜೇತ ಅಂತೆಲ್ಲ ವಿಧಿವಾಕ್ಯಗಳುಂಟು ಪ್ರತಿ ವಸಂತದಲ್ಲಿಯೂ ಕೂಡ ಅಗ್ನಿಷ್ಠೋಮ ಅತ್ಯಗ್ನಿಷ್ಠೋಮ ಜ್ಯೋತಿಷ್ಠೋಮ ಉಕ್ತ್ಯ ವಾಜಪೇಯ ಮೊದಲಾದ ಯಜ್ಞಗಳನ್ನು ಮಾಡಬೇಕು ಸೋಮಯಾಗಗಳನ್ನು ಮಾಡಬೇಕು ಅಂತ ಅದನ್ನು ಮಾಡಿದ ಪ್ರತಿ ವಸಂತ ಸೋಮಯಾಜಿ ಅಂತ ಆಗಿದ್ದರು ಇವರಿಗೆ ಹಲವಾರು ಗುರುಗಳಿದ್ದರು ಅಂತ ಗೊತ್ತಾಗುತ್ತದೆ ಶಂಕರಾನಂದ ಅಂತ ಒಬ್ಬರಿದ್ದರು ಆರಂಭಿಕವಾದ ವಿದ್ಯಾಭ್ಯಾಸ ಇಲ್ಲ ಅದಲ್ಲದೆ ಅವರಿಗೆ ತೀರ್ಥರು ಅಂತ ಇನ್ನೊಬ್ಬರು ಗುರುಗಳು ಇದ್ದರು ಅಂತ ಗೊತ್ತಾಗುತ್ತದೆ ಕೆಲವರಿಲ್ಲ ಅವರ ತಮ್ಮನೇ ಭೋಗನಾಥ ಆತನೇ ಸನ್ಯಾಸಿಯಾಗಿ ತೀರ್ಥ ಅಂತ ಅನಿಸಿಕೊಂಡ್ರು ಅಂತೆಲ್ಲ ಹೇಳ್ತಾರೆ ಅದು ಕಷ್ಟ ನಿಶ್ಚಯ ಮಾಡುವುದು ಆದರೆ ಇವರಿಗಿಂತ ಹಿರಿಯರಾಗಿದ್ದಿರಬಹುದು ಅಂತ ಅನಿಸುತ್ತದೆ ಆಮೇಲೆ ಮುಖ್ಯವಾಗಿ ಅವರಿಗೆ ಸರ್ವವಿದ್ಯಾ ಗುರು ಅನ್ನುವ ಗೌರವನೀಯ ಸ್ಥಾನದಲ್ಲಿದ್ದರು ವಿದ್ಯಾತೀರ್ಥ ಸ್ವಾಮಿಗಳು ಅವರು ವಿದ್ಯಾತೀರ್ಥ ಮಹೇಶ್ವರ ಅಂತ ಅವರಿಂದಲೇ ಸಕಲವೂ ಬಂದದ್ದು ಅಂತ ಮತ್ತೆ ಮತ್ತೆ ಅವರ ಅವರ ತಮ್ಮನ ಅಂದರೆ ಸಾಯಣಾಚಾರ್ಯರ ಗ್ರಂಥಗಳಲ್ಲೆಲ್ಲ ನೋಡ್ತೀವಿ ವಿಜಯನಗರದ ಎಷ್ಟೆಷ್ಟೋ ಶಾಸನಗಳಲ್ಲಿ ಕಾಣ್ತೀವಿ ಅವರು ಶೃಂಗೇರಿ ಪೀಠದಲ್ಲಿ ವಿರಾಜಮಾನರಾಗಿದ್ದವರು ಇವತ್ತು ಶೃಂಗೇರಿಗೆ ಹೋದರೆ ನಿಮಗೆ ಶಾರದಮ್ಮನವರ ದೇವಸ್ಥಾನದ ಮುಂದೆಯೇ ಅತ್ಯಂತ ಸುಂದರವಾದ ಖಗೋಲಶಾಸ್ತ್ರೀಯವಾದ ವೈಚಿತ್ರಗಳನ್ನೆಲ್ಲ ಒಳಗೊಂಡಂಥ ಒಂದು ದಿವ್ಯವಾದ ದೇವಾಲಯ ಉಂಟು ವಿದ್ಯಾಶಂಕರ ದೇವಸ್ಥಾನ ಅಂತ ಕರೀತಾರೆ ಅಲ್ಲಿಯೇ ಆ ವಿದ್ಯಾಶಂಕರ ದೇವಸ್ಥಾನದಲ್ಲಿಯೇ ವಿದ್ಯಾತೀರ್ಥರ ಅಧಿಷ್ಠಾನ ಅಂದರೆ ಸಮಾಧಿ ಮಂದಿರ ಅದು ಇದೆ ಅದನ್ನು ಕಟ್ಟಿಸಿದವರು ವಿದ್ಯಾರಣ್ಯ ಸ್ವಾಮಿಗಳು ತಮ್ಮ ಗುರುವಿನ ಹೆಸರಿನಲ್ಲಿ ಎಲ್ಲ ಕೆಲಸಗಳನ್ನು ನಡೆಸಿದರು ವಿಜಯನಗರದ ಸ್ಥಾಪನಾ ಕಾಲದಲ್ಲಿ ಮಾಧವಾಚಾರ್ಯರಾಗಿದ್ದವರು ಆದರೂ ಅವರ ಹೆಸರು ಯಾತಕ್ಕೆ ಬರಲಿಲ್ಲ ಅಂದರೆ ಎಲ್ಲ ತಮ್ಮ ಗುರುಗಳ ಕೃಪೆ ಅಂತ ಅವರ ಹೆಸರಲ್ಲಿ ಅವರು ಮಾಡಿಸಿದರು ಅಂತ ಡಿ ವಿ ಜಿ ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ ಅದು ಹೌದು ಅಂತಲೂ ಅನಿಸುತ್ತದೆ ಹೀಗೆ ಅವರ ಹಿನ್ನೆಲೆ ಬಡತನದಿಂದ ಬೆಳೆದವರು ಅಂತ ಅನಿಸುತ್ತದೆ ಕಷ್ಟಪಟ್ಟಿದ್ದವರು ಅಂತ ಗೊತ್ತಾಗುತ್ತದೆ ಮತ್ತು ಕೆಲವರು ವೇದಾಂತ ದೇಶಿಕರು ಇವರ ಸಹಾಧ್ಯಾಯಿ ಅಂತ ಭಾವಿಸಿದ್ದಾರೆ ಡಿ ವಿ ಜಿಯವರು ಬರೆದಿದ್ದಾರೆ ಆದರೆ ವೇದಾಂತ ದೇಶಿಕರಿಗೂ ವಿದ್ಯಾರಣ್ಯ ಸ್ವಾಮಿಗಳಿಗೂ ಕನಿಷ್ಠ ಮೂವತ್ತು ವರ್ಷಗಳಿಗೆ ಕಡಿಮೆ ಇಲ್ಲದ ಉಂಟು ಹಾಗಾಗಿ ಅಲ್ಲ ಹಿರಿಯ ಸಮಕಾಲೀನರು ಅಂತ ಹೇಳಬಹುದು ಇದೇ ರೀತಿಯಲ್ಲಿ ಮಧ್ವ ಸಂಪ್ರದಾಯದ ದೊಡ್ಡ ವಿದ್ವಾಂಸರಾಗಿದ್ದಂಥ ಜಯತೀರ್ಥರು ಅವರು ಇವರ ಕಿರಿಯ ಸಮಕಾಲೀನರಾಗಿದ್ದರು ಅಂತ ಗೊತ್ತಾಗುತ್ತದೆ ವಿದ್ಯಾರಣ್ಯರ ಕಾಲದಲ್ಲಿ ಎಲ್ಲ ಮತಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ಮಾಧ್ವ ಸಂಪ್ರದಾಯದಲ್ಲಿ ಮಾಧವ ತೀರ್ಥರು ಇದ್ದರು ಅಕ್ಷೋಭ್ಯತೀರ್ಥರಿದ್ದರು ಈ ಥರ ಅನೇಕರಿದ್ದರು ಜೈನ ಸಂಪ್ರದಾಯದಲ್ಲಿ ಅನೇಕರಿದ್ದರು ಹೀಗೆ ಎಲ್ಲ ವಿದ್ಯಾ ಪರಂಪರೆಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು ಆದರೆ ಎಲ್ಲರಿಗೂ ಬಂದ ದೊಡ್ಡ ಸಮಸ್ಯೆ ಇಸ್ಲಾಮಿನ ದಾಳಿ ಇವರು ತಮ್ಮ ಶಿಷ್ಯವರ್ಗದಲ್ಲಿ ಹೊಂದಿದ್ದು ಎಲ್ಲ ಬಗೆಯ ವರ್ಣದವರನ್ನು ಕೂಡ ಅಂಥವರಲ್ಲಿ ಕುರುಬರ ಕುಟುಂಬದಲ್ಲಿ ಬಂದಂಥವರು ಒಳ್ಳೆಯ ಯುದ್ಧ ಪಟುಗಳಾಗಿದ್ದವರು ಒಳ್ಳೆಯ ದಕ್ಷತೆ ಉಳ್ಳಂತಹ ರಾಜನೀತಿಜ್ಞರಾಗಿದ್ದವರು ಐವರ ಸಹೋದರರು ಅವರಿದ್ದರು ಅವರು ಸಂಗಮ ಸಹೋದರರು ಅಂತ ಕರೀತಾರೆ ಅವರ ತಂದೆ ಸಂಗಮ ಅಂತ ಅವರು ಜನ್ಮನ ನಮ್ಮ ಕುರುಬರು ಹಾಲುಮತ ಅಂತ ಕೂಡ ಹೇಳ್ತಾರೆ ತುಂಬ ಜನಕ್ಕೆ ಒಂದು ಗೊತ್ತಿಲ್ಲ ಏನಂದರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಈ ಬ್ರಾಹ್ಮಣರು ಮಿಕ್ಕ ಯಾರನ್ನೂ ಮುಂದೆ ಬರದಂತೆ ಬಿಟ್ಟರು ನಮ್ಮ ದಲಿತರು ಶೂದ್ರರು ಈಗ ಬಿ ಸಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಇವರಿಗೆ ಏನೂ ಅವಕಾಶ ಕೊಡಲಿಲ್ಲ ಅಂತ ಇದರಷ್ಟು ಸುಳ್ಳು ಮತ್ತೊಂದಿಲ್ಲ ಯಾಕೆಂದರೆ ಅನೇಕ ವಿದ್ವಾಂಸರು ತುಂಬ ಕಾಸ್ಟಿಕ್ಕಾಗಿ ಸನಾತನ ಧರ್ಮವನ್ನು ಆಕ್ಷೇಪ ಮಾಡುವಂಥವರೇ ಬರೆದಿದ್ದಾರೆ ಮಚ್ ಆಫ್ ದ ಮೆಡಿವಲ್ ಇಂಡಿಯನ್ ಎಂಪೈರ್ಸ್ ವರ್ ಕಾನ್ಸ್ಟಿಟ್ಯೂಟೆಡ್ ಆಫ್ ಒ ಬಿ ಸಿಸ್ ಅಂತಲೇ ಬರೀತಾರೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರೀತಾರೆ ಅವರುಗಳೇ ರಾಜ್ಯ ಆಳ್ತಾ ಇದ್ದಿದ್ದು ಅದು ಕುರುಬರಿಂದ ಬಂದಿದ್ದಾರೆ ಬೇಡರಿಂದ ಬಂದಿದ್ದಾರೆ ಇನ್ನು ಅನೇಕ ಸಮುದಾಯಗಳಿಂದ ಬಂದಿದ್ದಾರೆ ಇದಕ್ಕೆ ನಾವು ಹೆಮ್ಮೆ ಪಡಬೇಕಾದ್ದೇನೆಂದರೆ ಸನಾತನ ಧರ್ಮ ಗುಣಕ್ಷಾತ್ರಕ್ಕೆ ಬೆಲೆ ಕೊಡತು ಜನ್ಮಕ್ಷಾತ್ರಕ್ಕಲ್ಲ ಚಾಲುಕ್ಯರು ಒಕ್ಕಲಿಗರಾಗಿದ್ದವರು ಭೋಜರಾಜ ಗೊಂಡ ರಜಪೂತರು ಆ ಒಂದು ವರ್ಗಕ್ಕೆ ಸೇರಿದವರಾಗಿದ್ದರು ಇನ್ನು ಚೋಳರು ನೋಡಿದ್ರೆ ಅದೇ ರೀತಿಯಾದಂಥ ಕುಲದವರಾಗಿದ್ದರು ಇನ್ನು ಪಾಂಡ್ಯರು ನೋಡಿದರೆ ಕೃಷಿ ವ್ಯಾಪಾರ ಮಾಡಿಕೊಂಡು ಮುಂದೆ ಬಂದವರು ಅಂತ ಗೊತ್ತಾಗುತ್ತದೆ ಚೇರರಿಗೆ ಮೀನುಗಾರಿಕೆಯಿಂದ ಮೊದಲುಗೊಂಡು ಬೇರೆ ಎಲ್ಲ ಉದ್ಯೋಗ ಇತ್ತು ಅಂತ ಗೊತ್ತಾಗುತ್ತದೆ ಅದೇ ರೀತಿಯಲ್ಲೇ ನಾವು ನೋಡಿದಾಗ ಈ ರಾಷ್ಟ್ರಕೂಟರು ಕೂಡ ಆ ಹಿನ್ನೆಲೆಯಿಂದಲೇ ಬಂದವರು ಒಕ್ಕಲಿನ ಸಮುದಾಯದಿಂದ ಬಂದಿದ್ದು ಅಂತ ಮೊದಲು ಕೃಷಿ ಮಾಡ್ತಾ ಇದ್ದವರು ಕೃಷಿಯ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡ್ತಾ ವರ್ತಕಕ್ಕೆ ಬಂದು ವಾರ್ತಕ್ಯಕ್ಕೆ ಬಂದು ವಾಣಿಜ್ಯಕ್ಕೆ ಬಂದು ಆಮೇಲೆ ಕ್ಷಾತ್ರವನ್ನು ಅವಲಂಬಿಸಿಕೊಂಡವರು ಅಂತ ಎಲ್ಲ ಕಡೆ ಗೊತ್ತಾಗುತ್ತದೆ ಇವರು ಅದೇ ರೀತಿಯಾಗಿದ್ದರು ಮತ್ತು ಈ ಸಂಗಮ ಸಹೋದರರು ಐವರು ಹರಿಹರ ಆಮೇಲೆ ಕಂಪಣ ಮತ್ತು ಬುಕ್ಕರಾಯ ಆಮೇಲೆ ಮಾರಪ್ಪ ಮುದ್ದಪ್ಪ ಈ ಐವರು ಇದೇ ಅನುಪೂರ್ವಿಯಲ್ಲಿ ತುಂಬ ಹಿರಿಯರಾದವರು ಹರಿಹರ ಕಟ್ಟಕಡೆಯ ಕಿರಿಯ ಮುದ್ದಪ್ಪ ಆ ಹರಿಹರ ಆದಮೇಲೆ ಕಂಪಣ ಕಂಪಣ ಆದ ಮೇಲೆ ಬುಕ್ಕರಾಯ ಬುಕ್ಕರಾಯ ಆದಮೇಲೆ ಮಾರಪ್ಪ ಹೀಗೆ ಅವರ ಐವರ ಅಣ್ಣ ತಮ್ಮಂದರು ಐವರಲ್ಲಿಯೂ ಒಳ್ಳೆಯ ಐಕಮತ್ಯ ಇತ್ತು ಸಾಮಾನ್ಯ ಆ ರೀತಿಯಾದ ಐಕಮತ್ಯ ಕಾಣಿಸುವುದಿಲ್ಲ ಬಹಳ ವಿರಳ ಏಕೆಂದರೆ ಹುಟ್ಟತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅಂತ ಒಂದು ಗಾದೆ ಉಂಟಲ್ಲ ಅದನ್ನು ನಾವು ಕಾಣುವಾಗ ಇಲ್ಲಿ ಎಂಥ ಅದ್ಭುತವಾದ ಒಂದು ಸಾಮರಸ್ಯ ಇತ್ತು ಅಂತ ಗೊತ್ತಾಗುತ್ತದೆ ಒಂದು ಚೂರು ಒಳಜಗಳಿಲ್ಲ ಅಂತ ಗೊತ್ತಾಗುತ್ತದೆ ಯಾವುದೇ ಒಂದು ರೀತಿಯಾದ ಒಬ್ಬರ ಮೇಲೆ ಮತ್ತೊಬ್ಬರು ಕುತಂತ್ರ ಮಾಡುವುದು ಮಸಲತ್ತು ಮಾಡುವುದು ಏನನ್ನೂ ನಾವು ನೋಡೋದಿಲ್ಲ ಪ್ರಾಯಶಃ ಅವರ ಕುಟುಂಬ ಬೆಳೆದ ರೀತಿ ಆಗಿದ್ದಿರಬೇಕು ಮತ್ತು ಕುಟುಂಬಕ್ಕೆ ಕುಲಪುರೋಹಿತರಾಗಿದ್ದವರು ಈ ಮಾಧವಾಚಾರ್ಯರು ಅಂದರೆ ವಿದ್ಯಾರಣ್ಯ ಸ್ವಾಮಿಗಳು ಅವರ ವಂಶ ಇವರ ಕುಟುಂಬದ ಬಗ್ಗೆ ಅವರಿಗೆ ತುಂಬ ಅಭಿಮಾನವಿತ್ತು ಅವರಿಗೂ ಇವರ ಬಗ್ಗೆ ನಿರತಿಶಯವಾದ ಭಕ್ತಿ ಗೌರವ ಇತ್ತು ಯಾವ ಮಟ್ಟಕ್ಕೆ ಅಂದರೆ ಮಾಧವಾಚಾರ್ಯರು ಹೇಳಿದ ಮಾತು ಅಂದರೆ ವೇದವಾಕ್ಯ ಅನ್ನುವಂಥ ಇತ್ತು ಅಂತ ಗೊತ್ತಾಗುತ್ತದೆ ಹಾಗಾಗಿ ಅವರು ಹೇಳಿದರು ಅಂತಲೇ ಶೃಂಗೇರಿಯ ಪೀಠಕ್ಕೆ ಬೇಕಾದಷ್ಟು ಗೌರವಗಳನ್ನೆಲ್ಲ ಕೊಟ್ಟಿದ್ದ ಅವರು ಇಡೀ ಕುಟುಂಬವೇ ಬಂದು ಅಲ್ಲಿಗೆ ಹೋಗಿದ್ದು ಅಲ್ಲಿ ಕಿಲ್ಲತ್ತುಗಳನ್ನು ಕೊಟ್ಟಿದ್ದು ಅದಕ್ಕೆ ಬೇಕಾದ ಉಂಬಳಿಯೆಲ್ಲ ಕೊಟ್ಟಿದ್ದ ವ್ಯವಸ್ಥೆ ಅದಷ್ಟು ಶಾಸನಗಳಲ್ಲಿ ನಮಗೆ ಕಂಡುಬರುತ್ತವೆ ಇದು ಸಾಧ್ಯವಾಗಿದ್ದೆ ಅದಕ್ಕೆ ಅಂದರೆ ವಿದ್ಯಾರಣ್ಯರ ಮತ್ತು ವಿದ್ಯಾತೀರ್ಥರ ಪ್ರಭಾವದಿಂದ ಇವರು ಕುಲಪುರೋಹಿತರು ಅಂತ ಹೇಳೋದನ್ನೆಲ್ಲ ಆ ಕುಲಪುರೋಹಿತರ ಆಗಿದ್ದರ ಜೊತೆಗೆ ಮತ್ತು ಕೆಲವು ದಾಖಲೆಗಳಿಂದ ವಿಶೇಷದ ಆಂಧ್ರದವರಾದ ವೆಂಕಟರಮಣಯ್ಯ ಇತ್ಯಾದಿಗಳು ಮತ್ತು ವಿದ್ಯಾರಣ್ಯ ಕಾಲಜ್ಞಾನ ಈ ಬಗ್ಗೆ ಗ್ರಂಥಗಳು ಎಲ್ಲ ತಿಳಿಸುವಂತೆ ನೋಡಿದರೆ ಈ ಸಂಗಮ ಸಹೋದರರಲ್ಲಿ ಒಂದು ದೌರ್ಜನ್ಯಕ್ಕೆ ತುತ್ತಾಗಿ ಅವರು ಇಸ್ಲಾಮಿಗೆ ಬಲವಂತವಾಗಿ ಮತಾಂತರಗೊಂಡಿದ್ದರು ಅಂತ ಕೆಲವರದ ಹಾಗಿಲ್ಲ ಅಂತಲೂ ಹೇಳ್ತಾರೆ ಅವರು ವರಂಗಲ್ನಲ್ಲಿ ಸೆರೆಗೆ ಒಳಗಾಗಿದ್ದರು ಆಮೇಲೆ ಅವರು ತಪ್ಪಿಸಿಕೊಂಡು ಬಂದ ಮೇಲೆ ಮತ್ತೆ ಶುದ್ಧೀಕರಣ ಮಾಡಿ ಅದನ್ನು ಅವ್ರನ್ನ ತಿರುಗ ಸನಾತನ ಧರ್ಮದ ತೆಕ್ಕೆಗೆ ಗೌರವಯುತವಾಗಿ ಸೇರಿಸಿಕೊಂಡವರಾದರು ವಿದ್ಯಾರಣ್ಯರು ಅಂದರೆ ಮಾಧವಾಚಾರ್ಯರು ಈ ಕಾರಣದಿಂದ ಅವರ ಬಗೆಗೆ ನಿರತಿಶಯವಾದ ಭಕ್ತಿ ಗೌರವ ಇತ್ತು ಅಂತ ಇದು ಈ ಘಟನೆ ಆದಮೇಲೆ ಸುಮಾರು ಐನೂರು ವರ್ಷಗಳ ಆದಮೇಲೆ ಬಂದಂಥ ವ್ಯಕ್ತಿ ಶಿವಾಜಿ ವಿಜಯನಗರ ಪತನದ ಒಂದು ನೂರು ವರ್ಷ ಆದಮೇಲೆ ಆ ಹಂಪೆಗೆ ಪಂಪಾ ಕ್ಷೇತ್ರಕ್ಕೆ ಶಿವಾಜಿ ಬಂದು ಅಲ್ಲಿ ಪಂಪಾ ವಿರೂಪಾಕ್ಷನ ದರ್ಶನ ಮಾಡಿದ್ದು ಹೌದು ಆತ ಬಳಸಿಕೊಂಡ ಮಾಡೆಲ್ ತನ್ನ ಸಾಮ್ರಾಜ್ಯಕ್ಕೆ ವಿಜಯನಗರದ್ದು ಆತನಿಗೂ ಅದೇ ರೀತಿಯಾದಂಥ ಒಂದು ಸನ್ನಿವೇಶ ಅವರು ಶೂದ್ರ ಕುಲಕ್ಕೆ ಭೋಸಲೆ ಎನ್ನುವ ಶೂದ್ರ ಕುಲಕ್ಕೆ ಸೇರಿದವರು ಆತನಿಗೆ ನಲವತ್ತೊಂದು ವರ್ಷ ಆಗಿದ್ದಾಗ ನಲವತ್ತು ವರ್ಷ ಆಗಿದ್ದಾಗ ಪಟ್ಟಾಭಿಷೇಕ ಮಾಡಿದ್ದು ಛತ್ರಪತಿ ಅಂತ ಆ ಸನ್ನಿವೇಶದಲ್ಲಿ ಶೂದ್ರ ಕುಲದಲ್ಲಿ ಹುಟ್ಟಿದವರಿಗೆ ವೈದಿಕವಾದ ಒಂದು ವೇದೋಕ್ತವಾದ ರೀತಿಯಲ್ಲಿ ಛತ್ರಪತಿತ್ವ ಕೊಡುವುದು ಹೇಗೆ ಅಂತ ಪೂಣಾದ ಬ್ರಾಹ್ಮಣರೆಲ್ಲ ಒದ್ದಾಡ್ಕೊಳ್ತಾ ಇದ್ದಾಗ ಕಾಶಿಯಿಂದ ಬಂದ ಒಬ್ಬ ಮಹಾವಿದ್ವಾಂಸ ಭಟ್ಟ ಅಂತ ಆತ ಬಂದು ಈತ ಸುಕ್ಷತ್ರಿಯ ಅಂಥೇಳಿ ಅಷ್ಟೊತ್ತಿಗೆ ಶಿವಾಜಿಗೆ ಹಲವು ಮದುವೆಗಳಾಗಿ ಮಕ್ಕಳು ಇದ್ದರು ಉಪನಯನ ಮಾಡಿ ಆತ ಸುಕ್ಷತ್ರಿಯ ಅಂತ ಹೇಳಿ ಸಿಂಹಾಸನಾರೋಹಣ ಮಾಡಿಸಿದ್ದಾಯಿತು ಮತ್ತೆ ಆ ಎಲ್ಲ ಹೆಂಡತಿಯರಿಗೂ ಕೂಡ ವೇದೋಕ್ತವಾದ ರೀತಿಯಲ್ಲಿ ವಿವಾಹ ಪುನರ್ವಿವಾಹ ಮಾಡಿದ್ದು ಅಂತೆಲ್ಲ ದಾಖಲೆಗಳುಂಟು ಅಂದರೆ ಆಗಿನ ಸಮಾಜದ ಔದಾರ್ಯವನ್ನು ನಾವು ನೋಡಬೇಕು ಮತ್ತು ಪ್ರಸಂಗಾವಧಾನ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ ಅದು ಬಹಳ ದೊಡ್ಡದು ಈಗ ಇಸ್ಲಾಮಿನ ಆಳ್ವಿಕೆಯ ಆಕ್ರಮಣ ಹೀಗೆ ಬರ್ತಾ ಇದ್ದಾಗ ನಮ್ಮಲ್ಲಿ ನಾವು ಜಾತಿ ಮತ ಕಟ್ಟಳೆ ವರ್ಣ ಇದು ಹೀಗೆ ಅದು ಹಾಗೆ ಅಂತ ಮಾಡಿಕೊಂಡ್ರೆ ಉಂಟೆ ಶಿವಾಜಿ ಅಲ್ಲದೆ ಯಾರು ರಾಜರಾಗಬೇಕು ಅದೇ ರೀತಿಯಾದದ್ದು ವಿದ್ಯಾರಣ್ಯರದ್ದು ಕೂಡ ಹೊಯ್ಸಳರದು ಬಲ ಕುಗ್ಗುತ್ತಾ ಬಂದಿದ್ದ ಕಾಲ ಮೂರನೇ ಬಲ್ಲಾಳ ತುಂಬ ಕಷ್ಟಪಟ್ಟು ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ತಾ ಇದ್ದಿದ್ದು ಆತನ ಪತ್ನಿ ಶ್ರೀವೀರ ಕೆಕ್ಕಾಯಿ ಅಂತ ತುಳುನಾಡಿನ ಆಕೆ ಮೂರನೇ ಬಲ್ಲಾಳ ಮೂರು ರಾಜಧಾನಿಗಳಿದ್ದದ್ದು ಕಾಲ ಆಗ ಹೊಯ್ಸಳರಿಗೆ ಹೊಯ್ಸಳರ ಉತ್ತರ ರಾಜಧಾನಿ ನಾರ್ದರ್ನ್ ಮೋಸ್ಟ್ ಟಿಪ್ ಅಂತ ಹೇಳಬಹುದು ಹೊಯ್ಸಳ ಸಾಮ್ರಾಜ್ಯದ್ದು ಅಂತಂದರೆ ತುಂಗಭದ್ರಾ ನದಿಯ ತೀರದಲ್ಲಿದ್ದಂತಹ ಹೊಸ ಪೇಟೆ ಆ ಹೊಸಪೇಟೆ ಆಗ ಮೊದಲಿಂದಲೂ ಇದ್ದದ್ದೇ ಆಮೇಲೆ ದಕ್ಷಿಣದ್ದು ಅಂದರೆ ತಿರುಚಿನಾಪಳ್ಳಿ ಮಧ್ಯದ್ದು ಅಂದರೆ ದ್ವಾರಸಮುದ್ರ ನಾವು ಬಲ್ಲಂತೆ ಬೀಡು ಆ ದ್ವಾರ ಸಮುದ್ರಕ್ಕೆಲ್ಲ ಬಂದು ಮಲ್ಲಿಕಾಫುರ್ ಸುಮಾರು ಒಂದು ಮೂವತ್ತು ವರ್ಷಗಳ ಕೆಳಗೆ ಎಲ್ಲ ಧ್ವಂಸ ಮಾಡಿಕೊಂಡು ಹೋಗಿದ್ದ ಹಂಪಿಯ ಹತ್ತಿರದಲ್ಲೇ ಅನೆಗೊಂದಿ ಸಂಸ್ಥಾನ ಅಲ್ಲಿ ಜಂಬುಕೇಶ್ವರ ರಾಯ ಅಥವಾ ಕಂಪಿಲರಾಯ ಅಂತಲೂ ಕರೀತಾರೆ ಕುಮಾರರಾಮನ ತಂದೆ ಆತನ ಸಾಮ್ರಾಜ್ಯವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಎಲ್ಲ ತುಂಬ ದುಸ್ಥಿತಿಗೆ ಬಂದಿತ್ತು ಈ ಕಾಲದಲ್ಲಿ ಮತ್ತು ದೇವಗಿರಿ ಅಂತ ನಾವು ಏನು ಹೇಳ್ತೀವಿ ಮಹಾರಾಷ್ಟ್ರದಲ್ಲಿರತಕ್ಕಂಥದ್ದು ಔರಂಗಾಬಾದ್ ಅಂತಿದೆ ಅಲ್ಲಿ ಯಾದವರಿದ್ದರು ಆ ಯಾದವರು ದೇವಗಿರಿ ಯಾದವರು ಅವರಿಗೆ ಸೇವಣರು ಅಂತಲೂ ಕರಿತಾಯಿದ್ರು ಅವರ ಸಾಮ್ರಾಜ್ಯ ಪತನ ಆಗಿತ್ತು ದೆಲ್ಲಿಯಿಂದ ದೇವಗಿರಿ ದೇವಗಿರಿಯಿಂದ ದೆಲ್ಲಿ ಅಂತ ಈ ಥರದ್ದೆಲ್ಲ ತೊಗಲಕ್ಕೆ ಮಾಡ್ದ ಅಂತೀವಲ್ಲ ಆ ತೊಗಲಕ್ ಮಾಡಿದ್ದು ಆ ಕೆಲಸ ಆ ಮೊಹಮ್ಮದ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿ ಅವನು ತನ್ನ ಸೇನಾಪತಿಯಾದ ಮಲ್ಲಿಕಾಫೂರ್ನ ಮೂಲಕ ಮೊದಲು ದಂಡನೆ ದಂಡಯಾತ್ರೆ ಮಾಡಿಸಿದ ಮೇಲೆ ಅದಾದ ಒಂದೆರಡು ದಶಕಗಳಿಗೇ ಇವನು ಮೊಹಮ್ಮದ್ ಬಿನ್ ತುಘಲಕ್ ಅವನು ಮಲಿಕ್ ನಬಿ ಅಂತ ಒಬ್ಬ ಮುಸ್ಲಿಂ ದಳವಾಯಿಯ ಮೂಲಕವಾಗಿ ಮತ್ತೆ ದೌರ್ಜನ್ಯ ಮಾಡಿದ ಹೀಗೆಲ್ಲ ನಡೆದಿದ್ದರಿಂದ ದಕ್ಷಿಣ ಭಾರತ ಪೂರ್ತಿ ಉದ್ವಸ್ತವಾಗಿತ್ತು ಬುಕ್ಕರಾಯನ ಸೊಸೆ ಆತನ ಮಗ ಕಂಪಣನ ಪತ್ನಿ ಗಂಗಾದೇವಿ ಮಥುರಾ ವಿಜಯ ಅಥವಾ ವೀರ ಕಂಪಣರಾಯ ಚರಿತ ಅಂತ ಒಂದು ಒಳ್ಳೆಯ ಕಾವ್ಯ ಬರೆದಿದ್ದಾಳೆ ಆ ಕಾವ್ಯದಲ್ಲಿ ಕೂಡ ನಮಗೆ ಗೊತ್ತಾಗುತ್ತದೆ ಈ ದುಸ್ಥಿತಿಯೆಲ್ಲ ಇರುವಾಗ ಇವರು ಈ ಸಂಗಮ ಸಹೋದರರನ್ನು ಮತ್ತೆ ಸನಾತನ ಧರ್ಮದ ತೆಕ್ಕೆಗೆ ತೆಗೆದುಕೊಂಡು ಬಂದಿದ್ದರಿಂದಲೇ ಅವರ ಬಗ್ಗೆ ಇಷ್ಟು ಗೌರವ ಉಳಿಯಿತು ಅಂತ ಅದಕ್ಕೆ ಒಂದು ಎಳೆ ಕೂಡ ಸಿಗುತ್ತದೆ ಪಂಚದಶಿಯಲ್ಲಿ ಒಂದು ಕಡೆ ವಿದ್ಯಾರಣ್ಯ ಸ್ವಾಮಿಗಳು ಬರೀತಾರೆ ಒಬ್ಬ ಬ್ರಾಹ್ಮಣ ಮ್ಲೆಚ್ಛ ಸಂಪರ್ಕದಿಂದ ಪತಿತನಾದರೆ ಮ್ಲೆಚ್ಚರು ಅಂದರೆ ಮುಸಲ್ಮಾನರು ಸೇರಿದಂತೆ ಸನಾತನ ಧರ್ಮ ಇರಲ್ಲದೆ ಇರೋರು ಮತ್ತೆ ಅವನು ಶುದ್ಧೀಕೃತರಾದರೆ ಪುನಃ ಅವನು ಬ್ರಾಹ್ಮಣನಾಗ್ತಾನೆ ಹೊರತು ಅವನೇನು ಪತಿತನೇನೂ ಆಗೋದಿಲ್ಲ ಅಂತ ಈ ಮಾತನ್ನೇ ಇಟ್ಕೊಂಡು ಸಾವರ್ಕರ್ ಅವರು ನ ಹಿಂದೂ ಪತಿತೋ ಭವೇತ್ ಅನ್ನುವ ಮಾತನ್ನು ಹೇಳಿದರು ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಹಿಂದೂಗಳೆಲ್ಲ ಬಂಧುಗಳು ಬಾಂಧವರು ಸಹೋದರರು ಯಾವ ಹಿಂದೂ ಪತಿತನಾಗುವುದಿಲ್ಲ ಅಂತ ಈ ದೃಷ್ಟಿಯಿಂದ ಕಂಡಾಗ ಅವರು ಮತ್ತೆ ಇವರಿಗೆ ಕ್ಷಾತ್ರವನ್ನು ಕೊಡಿಸಿದ್ರು ಇದು ತುಂಬ ದೊಡ್ಡದು ಯಾಕೆಂದರೆ ಈಗೆಲ್ಲ ಗರ್ವಾಪ್ಸಿ ಅಂತೆಲ್ಲ ನಡೀತಾ ಇದೆಯಲ್ಲ ಗರ್ವ ವಾಪಸಿ ಆದರೆ ಏನಂತ ಆಗುತ್ತದೆ ಅಥವಾ ಮುಸ್ಲಿಮರಾಗಿ ಇರತಕ್ಕಂಥವ್ರು ಮತ್ತು ಸನಾತನ ಧರ್ಮದ ತೆಕ್ಕೆಗೆ ಬರ್ತೀವಿ ಅಂತಂದರೆ ಅವರಿಗೆ ಏನು ಈ ಜಾತಿ ಶ್ರೇಣಿಯಲ್ಲಿ ಎಲ್ಲಿ ಯಾವುದೂ ಆಗ್ಬೋದು ಅವರು ಯಾವ್ಯಾವ ಮನೋಧರ್ಮ ಹೊಂದಿದ್ದಾರೆ ಅವರ ಅಂತರಂಗದ ಗುಣಗಳು ಏನಿವೆ ಅದರ ತಕ್ಕಂತೆ ಆಗುತ್ತದೆ ವಿದ್ಯೋಪಾಸನೆಯನ್ನು ಮಾಡ್ಬೋದು ಕ್ಷಾತ್ರೋಪಾಸನೆಯನ್ನು ಮಾಡ್ಬೋದು ವಾಣಿಜ್ಯೋಪಾಸನೆಯನ್ನು ಮಾಡಬಹುದು ಏನೇ ಮಾಡಲಿ ಆಯಾ ಗುಣ ಬರುತ್ತದೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಇದಕ್ಕೆ ಶಂಕರರು ಸೇರಿದಂತೆ ಆಚಾರ್ಯರೆಲ್ಲ ಗುಣಗಳು ಜನ್ಮನಾ ಜಾಯಂತೆ ಅಂತ ಅನ್ನುವಂತೆ ಬರುತ್ತಿದ್ದಾರೆ ಅದು ಗೀತಾಚಾರ್ಯನ ಆಶಯವಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಹಾಗಿದ್ದರೆ ಗುಣಕರ್ಮ ಅನ್ನೋದಕ್ಕಿಂತ ಜನ್ಮಕರ್ಮ ಅನ್ಬೋದಾಗಿತ್ತು ಗುಣ ಜನ್ಮದಿಂದಲೂ ಬರಬಹುದು ಜನ್ಮಾತಿರಿಕ್ತವಾಗಿಯೂ ಬರ್ಬೋದು ಗುಣದ ವ್ಯಾಪ್ತಿ ದೊಡ್ಡದು ಗುಣಗಳಲ್ಲಿ ಒಂದು ಜನ್ಮ ಏಕದೇಶೀಯವಾದದ್ದು ಜನ್ಮ ಸರ್ವದೇಶೀಯವಾದದ್ದು ಗುಣ ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ಇವರು ತುಂಬ ದೊಡ್ಡ ರೀತಿಯಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಕೃಷ್ಣನ ಇಂಗಿತವನ್ನು ಅರ್ಥ ಮಾಡಿಕೊಂಡಂತೆ ಈ ಸಹೋದರರಿಗೆ ಆ ಒಂದು ವೀರಶ್ಚರಿಯನ್ನು ಕೊಡಿಸಿದರು ಈ ಕಾರಣದಿಂದ ಅವರಿಗೆ ಆ ಗೌರವ ಇತ್ತು ಮತ್ತೆ ನೋಡಿ ವಿಜಯನಗರ ಅಲ್ಲಿವರೆಗೂ ಸನಾತನ ಧರ್ಮದ ಎಷ್ಟೋ ರಾಜರುಗಳಿದ್ರಲ್ಲ ಉತ್ತರ ದಕ್ಷಿಣ ಭಾರತದಲ್ಲಿ ಯಾವೊಬ್ಬ ಸನಾತನ ಧರ್ಮದ ಸಾಮ್ರಾಜ್ಯವು ತಾನು ಹಿಂದೂ ಸಾಮ್ರಾಜ್ಯದ ರಕ್ಷಣೆಗಾಗಿರುವುದು ಹಿಂದುತ್ವದ ರಕ್ಷಣೆಗಾಗಿರುವುದು ಅಂತ ತನ್ನ ಧ್ಯೇಯೋದ್ದೇಶಗಳಲ್ಲಿ ಹೇಳಿಕೊಂಡಿಲ್ಲ ಇದನ್ನು ನಾವು ನೋಡಬೇಕು ಬೇಕಾದಂತೆ ನಡ್ಕೊಂಡಿದ್ದಾರೆ ಉತ್ತರದಲ್ಲಿ ರಜಪೂತರು ಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಚಂದೇಲ್ರು ಮಾಡಿದ್ದಾರೆ ಗಾಢವಾಲ್ರು ಮಾಡಿದ್ದಾರೆ ಶಿಶೋದಿಯ ವಂಶದವರು ಮಾಡಿದ್ದಾರೆ ಹೀಗೆಲ್ಲ ಬೇಕಾದಂತೆ ಉಂಟು ಆದರೆ ಯಾರಲ್ಲಿಯೂ ಈ ಕ್ಷಾತ್ರ ಕಾಣೋಲ್ಲ ಹಿಂದೂರಾಯ ಸುರತ್ರಾಣ ಮತ್ತೆ ಮತ್ತೆ ವಿಜಯನಗರದಲ್ಲಿ ಬರುತ್ತೆ ಹಿಂದೂ ರಾಯ ಸುರತ್ರಾಣ ಸುಲ್ತಾನ ಅನ್ನೋದಕ್ಕೆ ಸಂಸ್ಕೃತ ಶಬ್ದ ಮಾಡಿಕೊಳ್ಳೋದು ಮಾಡಿಕೊಂಡ್ರು ಹಿಂದೂ ರಾಜ ದೇವೇಂದ್ರ ಅಂತ ಸುರತ್ರಾಣ ಅಂದರೆ ದೇವೇಂದ್ರ ಹಿಂದೂ ರಾಜೇಂದ್ರ ಅಂತ ಆ ರೀತಿಯಾಗಿ ಮಾಡಿಕೊಂಡ್ರು ಮತ್ತು ನಮ್ಮ ದೇಶದಲ್ಲಿ ವರಾಹಧ್ವಜವನ್ನು ತುಂಬ ಸಾಮ್ರಾಜ್ಯಗಳು ಬಳಸ್ಕೊಂಡಿವೆ ಐತಿಹಾಸಿಕವಾಗಿ ನೋಡಿದ್ರೆ ಮೊತ್ತ ಮೊದಲು ಕಾಣಿಸೋದು ಗುಪ್ತರು ಉಜ್ಜಯಿನಿ ಮತ್ತು ಮಗಧದ ಕೇಂದ್ರವಾದ ಪಾಟಲಿಪುತ್ರವನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳ್ತಾ ಇದ್ದ ಅವರು ವರಾಹಧ್ವಜರು ಅದಾದ ಮೇಲೆ ನಮ್ಮ ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಮತ್ತು ಉತ್ತರ ಭಾರತದಲ್ಲಿ ಕೆಲವರು ಒಂದೆರಡು ಸಣ್ಣ ಪುಟ್ಟ ಪ್ರಭುತ್ವಗಳು ಈ ಒಂದು ಧ್ವಜವನ್ನು ಇಟ್ಟುಕೊಂಡಿದ್ದರಾದರೂ ವಿಜಯನಗರ ವರಾಹ ಧ್ವಜವನ್ನು ವಿಶೇಷವಾಗಿ ಆಧರಿಸಿತು ನಿಮಗೆಲ್ಲ ಗೊತ್ತಿರುವಂಥ ಇಸ್ಲಾಮಿಗೆ ಎದ್ದು ತೋರುವಂಥ ವಿರೋಧ ಇರುವುದು ವರಾಹದಲ್ಲಿ ಅದಕ್ಕೆ ಮತ್ತು ವರಾಹ ಭೂವರಾಹ ಅಂತ ಮಹಾವಿಷ್ಣು ಭೂಮಿಯನ್ನು ವರಾಹ ರೂಪಿಯಾಗಿ ಎತ್ತಿ ಮೇಲೆ ಹಿಡಿದವನು ಆ ದುಷ್ಟನಾದ ರಾಕ್ಷಸ ಎರಣ್ಯಾಕ್ಷನನ್ನು ಧ್ವಂಸ ಮಾಡಿದವನು ಹೀಗೆ ಭೂಮಿಯ ಉದ್ಧರಣ ಮಾಡುವ ಶಕ್ತಿ ಅನ್ನೋ ದೃಷ್ಟಿಯಿಂದ ಈ ವರಾಹಧ್ವಜ ಮತ್ತು ನೋಡಿ ವರಾಹಧ್ವಜ ಅಂತ ತಕ್ಷಣ ಅದು ವೈಷ್ಣವ ಅಲ್ಲವಾ ಅಂತ ಶೈವರಿಗೆ ಏನಾದರೂ ಕಸಿವಿಸಿ ಆಗ್ಬೋದು ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದ್ವೈತ ದೃಷ್ಟಿ ಹೇಗಿತ್ತು ಅಂದರೆ ಸರ್ವದೇವತಾ ಸಮನ್ವಯ ಅದು ಶಂಕರ ಭಗವತ್ಪಾದ ದೃಷ್ಟಿ ಅದನ್ನೇ ಆ ಪರಂಪರೆಯ ವಿದ್ಯಾರಣ್ಯರು ಮಾಡಿದ್ದು ಅಲ್ಲಿ ಏನು ಕಾಣುತ್ತೆ ವಿಜಯನಗರದಲ್ಲಿ ಅಂದರೆ ಹಂಪಿಯಲ್ಲಿ ನಾಥ ಹಂಪಿಯ ಒಡೆಯ ಆತ ವಿರೂಪಾಕ್ಷ ಸ್ವಾಮಿ ಹರಿಹರನ ಕಾಲಕ್ಕಾಗಲೇ ಹಂಪಿ ತುಂಬ ಪ್ರಸಿದ್ಧವಾಗಿತ್ತು ಆ ವಿರೂಪಾಕ್ಷನ ದೇವಾಲಯ ಇವರುಗಳ ಕಟ್ಟಿದ್ದೆಲ್ಲ ಮೊದಲಿಂದ ಇದ್ದದ್ದೇನೆ ಆ ಕ್ಷೇತ್ರ ಪಂಪಾ ಕ್ಷೇತ್ರ ಪಂಪಾವತಿಯನ್ನು ಮದುವೆ ಆದವನು ಅಂತ ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಉಂಟು ಸ್ಥಳೀಯವಾದ ಹೆಣ್ಣು ಮಕ್ಕಳನ್ನು ಪರಮಾತ್ಮ ಮದುವೆ ಆಗಿರೋದು ಅಂತ ಅದು ಶಿವನಾಗಲಿ ವಿಷ್ಣುವಾಗಲಿ ಸುಬ್ರಹ್ಮಣ್ಯನಾಗಲಿ ಸೋಲಿಗರ ಹೆಣ್ಣನ್ನು ಮದುವೆ ಆದವನು ಬಿಳಿಗಿರಿ ರಂಗ ಅಂತ ಹಾಗೆ ಚೆಂಚುಗಳ ಹೆಣ್ಣನ್ನು ಮದುವೆ ಆದವನು ಚೆಂಚುಲಕ್ಷ್ಮಿಯನ್ನು ಮದುವೆ ಆದವನು ಓಬಿಲೇಶ ಅಂತ ಹೆಸರಾದ ಅಹೋಬಿಲ ಸ್ವಾಮಿ ಶ್ರೀಶೈಲದ ಬಳಿ ಅಹೋಬಿಲದಲ್ಲಿ ಅದೇ ರೀತಿ ಬಲ್ಲಿ ಅವಳನ್ನು ಮದುವೆ ಆಗಿದ್ದು ಅವನು ಸುಬ್ರಹ್ಮಣ್ಯ ತಮಿಳುನಾಡಿನಲ್ಲಿ ಜೇನು ಕುಡಿಯರು ಮಲೆ ಜೇನು ಕುಡಿಯರು ಅಂತೆಲ್ಲ ಬರುತ್ತೆ ಆ ಸಮುದಾಯದಿಂದ ಮದುವೆ ಆಗಿದ್ದು ಅವನು ಮುರುಘಾ ಸುಬ್ರಹ್ಮಣ್ಯ ಅಂತ ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಆ ಥರ ಉಂಟು ಜಗನ್ನಾಥಸ್ವಾಮಿ ಈ ಇದ್ದಾನಲ್ಲ ಆತ ಕೂಡ ಅಲ್ಲಿಯ ಸಬರ ಅಂತ ಹೆಸರಾದ ಶಬರ ಕುಲದ ಸ್ತ್ರೀಯನ್ನು ಮದುವೆಯಾಗಿ ಅಲ್ಲಿ ಜಗನ್ನಾಥನಾಗಿ ನೆಲೆಸಿದ್ದಾನೆ ಅಂತ ಪ್ರತಿಯೊಂದು ಕಡೆಯಲ್ಲೂ ಆ ವಿಶ್ವಾಸ ಉಂಟು ಬೇಟರಾಯಸ್ವಾಮಿ ಅಂತಾಗಿ ವೆಂಕಟರಮಣ ಸ್ಥಳೀಯ ರಾಜಕುಲದ ಹೆಣ್ಣುಮಗಳು ಆಕಾಶರಾಜನ ಮಗಳು ಪದ್ಮಾವತಿಯನ್ನು ಮದುವೆಯಾಗಿದ್ದು ಅಂತ ಈ ಥರ ಎಲ್ಲೆಲ್ಲಿ ನೋಡಿದ್ರೂ ಇದನ್ನು ನಾವು ಕಾಣ್ತಾ ಬರ್ತೀವಿ ಅದೇ ಅಂಶವೇನೆ ವಿರೂಪಾಕ್ಷ ಸ್ಥಳೀಯ ಸ್ತ್ರೀಯಾದಂಥ ನಮ್ಮ ನೆಲದ ಹುಡುಗಿ ಪಂಪಾದೇವಿಯನ್ನು ಮದುವೆಯಾದ ಹಾಗಾಗಿ ಪಂಪಾಂಬಿಕೆ ಸನ್ನಿಧಿ ಕೂಡ ಅಲ್ಲಿ ಉಂಟು ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದಲ್ಲಿ ಆ ದೇವಸ್ಥಾನ ಮೊದಲಿಂದ ಇದ್ದದ್ದು ಆತನೇ ಅಲ್ಲಿಯ ಒಡೆಯ ಹಾಗಾಗಿ ಅವನ ವಿಜಯನಗರ ಸಾಮ್ರಾಜ್ಯದ ಮುದ್ರೆ ಯಾವುದಿದೆ ಅದು ವಿರೂಪಾಕ್ಷ ಮುದ್ರೆ ರಾಜಮುದ್ರಿಕೆ ವಿರೂಪಾಕ್ಷ ರಾಜಲಾಂಛನ ವರಾಹ ಹಾಗೆ ಆ ಅದ್ವೈತ ಸಾಧನೆಯಾಗಿದ್ದು ನಮ್ಮ ಹರಿಹರನ ಸೋದರಳಿಯ ಅಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಪ್ರಕರಣ ಬರ್ತದೆ ಇವರೆಲ್ಲ ಹದಿಮೂರನೇ ಶತಮಾನಕ್ಕೆ ಸೇರಿದವರು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಒಂದು ನೂರು ವರ್ಷಕ್ಕೂ ಮುಂಚೆ ಇದ್ದವರು ಅಲ್ಲಿ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ರಾಜ್ಯವನ್ನೆಲ್ಲ ಕೊಟ್ಟ ಮೇಲೆ ನೀನು ರಾಜ್ಯವನ್ನು ಕೊಟ್ಬಿಟ್ಟಿಯಲ್ಲ ನೀನು ಈ ರಾಜ್ಯವನ್ನು ಮತ್ತು ಯಜ್ಞಕ್ಕೆ ನಾನು ಮೊದಲೇ ಕೇಳ್ತಂಥ ದಕ್ಷಿಣೆಯನ್ನೆಲ್ಲ ಸೇರಿಸಿಕೊಟ್ಟಿದ್ದೀಯಾ ಅದನ್ನು ಪ್ರತ್ಯೇಕ ಕೊಡಬೇಕು ಅಂತಾನೆ ಅದನ್ನು ಹೇಗೆ ಸಂಪಾದಿಸಿಕೊಡೋದು ನನ್ನ ರಾಜ್ಯದಲ್ಲಿ ನೀನು ದುಳಿಯುವಂತೆ ಇಲ್ಲ ಅಂತ ಇಡೀ ಭೂಮಂಡಲವನ್ನು ಕೊಟ್ಬಿಟ್ಟಿದ್ದಾನೆ ಆಗ ಅವನು ಹೇಳ್ತಾನೆ ನೋಡಿ ನಿಮಗೆ ಇಡೀ ಭೂಮಂಡಲ ಕೊಟ್ಟರು ಎರಡು ಸ್ಥಳಗಳು ಮಾತ್ರ ಮನುಷ್ಯರಿಗೆ ಸೇರೋಲ್ಲ ಅಂತ ಒಂದು ಕಾಶಿ ಅಥವಾ ವಾರಣಾಸಿ ಅವಿಮುಕ್ತ ಕ್ಷೇತ್ರ ಅಂತ ಹೆಸರಾಗಿದೆ ಮತ್ತೊಂದು ಪಂಪಾ ಕ್ಷೇತ್ರ ಅಂತ ಚಿದಾನಂದ ಮೂರ್ತಿಗಳು ಅದರ ಬಗ್ಗೆ ತುಂಬ ದೊಡ್ಡ ಸಂಶೋಧನೆ ಮಾಡಿದವರು ಹೇಳ್ತಾರೆ ಈ ಪಂಪಾ ಕ್ಷೇತ್ರ ಕೂಡ ಅದೇ ರೀತಿಯಲ್ಲಿ ರಾಜಪ್ರಭುತ್ವದ ಕೈ ಕೆಳಗಿಲ್ಲದ್ದು ಅಂತ ಇಟ್ ವಾಸ್ ದ ಥಿಂಗ್ ಸಮಥಿಂಗ್ ಲೈಕ್ ವ್ಯಾಟಿಕನ್ ಅಂತ ಕಾಶಿ ಕೂಡ ಹಾಗೆ ಅಲ್ಲಿ ಯಾವುದೇ ಮನುಷ್ಯನ ಆಧಿಪತ್ಯವಿಲ್ಲ ಅಂತ ಆ ರೀತಿಯಲ್ಲಿ ವಿದ್ಯಾನಗರ ಅಥವಾ ವಿಜಯನಗರ ಸ್ಥಾಪನೆ ಆಗಿದ್ದು ಐತಿಹ್ಯಗಳ ಪ್ರಕಾರ ತಮ್ಮ ಗುರುಗಳ ಹೆಸರನ್ನು ಇಡಬೇಕು ಅಂತ ನೋಡಿದಾಗ ವಿದ್ಯಾತೀರ್ಥರ ಹೆಸರನ್ನೋ ವಿದ್ಯಾರಣ್ಯರ ಹೆಸರನ್ನೋ ಬೇಡ ಇದು ವಿಜಯ ಇರಲಿ ವ್ಯಕ್ತಿಯ ಮೇಲೆ ಬೇಡ ಅಂತ ಮಾಡಿದ್ರು ಅಂತ ಆದರೆ ನಮಗೆ ಹೆಚ್ಚಾಗಿ ವಿಜಯನಗರವೇ ಕಾಣಿಸಿಕೊಳ್ಳುವಂಥದ್ದು ಏನೇ ಇರಲಿ ಇಲ್ಲಿ ವ್ಯಕ್ತಿಗಿಂತ ಮೌಲ್ಯ ಸಿದ್ಧಾಂತ ದೊಡ್ಡದು ಅನ್ನುವ ಭಾವ ಇತ್ತು ವಿರೂಪಾಕ್ಷ ವಸಂತೋತ್ಸವ ಚೆಂಪು ಅಂತ ಆ ಕಾಲದ ಒಂದು ಕಾವ್ಯ ಇದೆ ಅಹೋಬಿಲ ಅಂತ ಒಬ್ಬ ಪಂಡಿತ ಬರೆದದ್ದು ಅಲ್ಲಿ ವಿರೂಪಾಕ್ಷ ಸ್ವಾಮಿಯ ರಥೋತ್ಸವ ಈ ವಸಂತೋತ್ಸವ ಆದಾಗ ಆ ರಥದಲ್ಲಿ ವಿದ್ಯಾರಣ್ಯರನ್ನು ಕೂಡಿಸಿ ದೇವರ ಜೊತೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ರಂತೆ ಆ ಮಟ್ಟಕ್ಕೆ ಇವರಿಗೆ ಅಷ್ಟು ಗೌರವ ಕೊಡ್ತಾ ಇತ್ತು ಅಂತ ಆ ದೇವಸ್ಥಾನದ ಗರ್ಭಗೃಹದ ಮುಂದೆ ಇರತಕ್ಕಂಥ ಮುಖಮಂಟಪದ ಸೂರಿನಲ್ಲಿ ಸೀಲಿಂಗ್ನಲ್ಲಿ ಇವತ್ತಿಗೂ ಕೂಡ ಫ್ರೆಸ್ಕೋ ಅಂತ ಹೇಳ್ತಾರಲ್ಲ ಭಿತ್ತಿಚಿತ್ರವನ್ನು ನೋಡ್ಬೋದು ಅಲ್ಲಿ ವಿದ್ಯಾರಣ್ಯರು ಪಲ್ಲಕ್ಕಿಯಲ್ಲಿ ಹೊರಟತಕ್ಕಂಥ ಒಂದು ವೈಭವದ ದೃಶ್ಯ ಕೂಡ ನಾವು ಕಾಣ್ತೀವಿ ಯಾತಕ್ಕಿದನ್ನೆಲ್ಲ ಹೇಳಿದೆ ಅಂದರೆ ಒಬ್ಬ ಸನ್ಯಾಸಿಯ ಬಗ್ಗೆ ಒಂದು ಸಾಮ್ರಾಜ್ಯ ಆ ಮಟ್ಟದ ಗೌರವ ತಾಳಿದ್ದು ನ ಭೂತೋ ನ ಭವಿಷ್ಯತಿ ಅಂತ ನೋಡಬಹುದು ಕರ್ನಾಟಕ ರತ್ನ ಸಿಂಹಾಸನ ಸ್ಥಾಪನಾಚಾರ್ಯ ಅಂತ ಅವರಿಗೆ ಆ ಬಗೆಯಲ್ಲಿ ಗೌರವ ಕೊಟ್ಟಿದ್ದು ಈ ಕಾರಣದಿಂದ ಒಂದು ಆ ಕಾಲದಲ್ಲಿ ಒಂದು ಹಿಂದೂ ಸಾಮ್ರಾಜ್ಯ ಬೇಕಾಗಿದೆ ದ್ವೈತ ಅದ್ವೈತ ಅದ್ವೈತ ಜೈನ ಬೌದ್ಧ ಈ ರೀತಿ ಮತಗಳು ಕಲಹ ಆಗಬೇಕಾಗಿಲ್ಲ ಮತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವರ್ಣಗಳ ಕಲಹ ಆಗಬೇಕಾಗಿಲ್ಲ ಕನ್ನಡ ತಮಿಳು ತೆಲುಗು ಮಲಯಾಳ ತುಳು ಈ ರೀತಿಯಾಗಿ ಭಾಷಾ ಕಲಹ ಆಗಬೇಕಾಗಿಲ್ಲ ಇವರೆಲ್ಲರೂ ಸೇರಿ ಏಕ ರೂಪದಿಂದ ಐಕಮತ್ಯದಿಂದ ಆ ಇಸ್ಲಾಮಿನ ದೌರ್ಜನ್ಯವನ್ನು ಎದುರಿಸಬೇಕು ಅಂತ ಮಾಡಿದ್ದು ಇದಕ್ಕೆ ಅಷ್ಟು ಸಾ ಸಾಕ್ಷ್ಯಗಳು ಸಿಗುತ್ತವೆ ಅಂದರೆ ನೋಡಿ ವಿಜಯನಗರದ ಚೌಕಟ್ಟಿನಿಂದ ವಿದ್ಯಾರಣ್ಯ ಸ್ವಾಮಿಗಳ ಕಾಲದಲ್ಲಿ ಯಾವುದೇ ಒಂದು ದ್ವೈತಾದ್ವೈತ ಶೈವ ವೈಷ್ಣವಾದಿಗಳ ಕಚ್ಚಾಟದ ಗ್ರಂಥ ಬರಲಿಲ್ಲ ಅದೆಲ್ಲ ಬಂದದ್ದು ಅವರ ಮುಗದ ಒಂದು ನೂರು ವರ್ಷ ಆದಮೇಲೆ ಬಂದದ್ದು ಆಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಒಂದೇ ಒಂದು ಭಾಷೆಗೆ ಬೆಲೆ ಕೊಟ್ಟದ್ದು ಮಿಕ್ಕ ಭಾಷೆಗಳನ್ನು ಮೂಲೆ ಗುಂಪು ಮಾಡಿದ್ದು ಅನ್ನೋದು ಇಲ್ಲವೇ ಇಲ್ಲ ಅದು ಕೊನೆಯವರೆಗೂ ನಡ್ಕೊಂಡು ಬಂತು ಎಲ್ಲರೂ ಕನ್ನಡಿಗರು ಬರೆದರು ತೆಲುಗುರು ಬರೆದರು ಸಂಸ್ಕೃತದವ್ರು ಬರೆದ್ರು ಪ್ರಾಕೃತದವ್ರು ಬರೆದ್ರು ತಮಿಳ್ನವರು ಬರೆದರು ಎಲ್ಲ ಬಗೆಯ ಭಾಷೆಗಳವರು ಬಂದರು ಹಾಗೆ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಪಂಗಡಗಳು ಎಲ್ಲರೂ ಕೂಡ ಸೇರಿಕೊಂಡರು ಜೈನರಿಗೆ ಅವಕಾಶ ಇತ್ತು ಪ್ರತಿಯೊಬ್ಬರಿಗೂ ಇತ್ತು ಕ್ರೈಸ್ತ ಮುಸಲ್ಮಾನರಿಗೂ ಬೇಕಾದಂತೆ ಇತ್ತು ವಿಜಯನಗರದಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸಿಕೊಟ್ಟಿದ್ರು ಅಂತ ಗೊತ್ತಾಗುತ್ತದೆ ಅಂದರೆ ತಾವಾಗಿ ಯಾವ ಮತವನ್ನು ದ್ವೇಷಿಸಲಿಲ್ಲ ತಮ್ಮ ರಕ್ಷಣೆಗೆ ಏನು ಬೇಕೋ ಅದನ್ನು ಮಾಡಿಕೊಂಡ್ರು ಇದು ಸುಮಾರು ಚೆನ್ನಾಗಿ ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ ಅದಕ್ಕೆ ಬೇಕಾದ ಅಸ್ಥಿಭಾರವನ್ನು ಕೊಟ್ಟರು ಆ ಸಮನ್ವಯ ಸೂತ್ರ ವಿದ್ಯಾರಣ್ಯ ಸ್ವಾಮಿಗಳದ್ದಾಗಿತ್ತು ಹೀಗೆ ಒಂದು ಸಾಮ್ರಾಜ್ಯಕ್ಕೆ ಬೇಕಾಗಿರುವ ಐಕಮತ್ಯ ಸೌಭ್ರಾತ್ರ ವೈಶಾಲ್ಯ ವಿಶಾಲ ದೃಷ್ಟಿ ಇವೆಲ್ಲ ತಂದುಕೊಟ್ರು ಜೊತೆಗೆ ಅವರು ಬರೀ ಥೀರಿ ಮಾಸ್ಟರ್ ಆಗಿ ಲೆಕ್ಕ ಇಡಲಿಲ್ಲ ಅವರು ತುಂಬ ದೊಡ್ಡ ಪ್ರಾಕ್ಟೀಷ್ನರ್ ಕೂಡ ಆಗಿದ್ದರು ಅಂದರೆ ಅವರು ಯುದ್ಧವನ್ನೂ ಬಲ್ಲವರಾಗಿದ್ದರು ರಾಜನೀತಿಯನ್ನೂ ಬಲ್ಲವರಾಗಿದ್ದರು ಶಾಸ್ತ್ರ ಶಸ್ತ್ರ ಎರಡರೊಳಗೂ ಕೋವಿದರಾಗಿದ್ದರು ಅವರ ತಮ್ಮ ಸಾಯಣಾಚಾರ್ಯರು ಕೂಡ ಮಹಾ ಯೋಧರಾಗಿದ್ದರು ಸಾಯಣಾಚಾರ್ಯರು ಮಾಧವಾಚಾರ್ಯ ಅಂತ ಹೆಸರಾದ ವಿದ್ಯಾರಣ್ಯರ ಕಾಲದಲ್ಲಿ ಅವರು ವಿಜಯನಗರದ ಆರಂಭದ ಕಾಲದಲ್ಲಿ ಉದಯಗಿರಿ ಅಂತ ಆಂಧ್ರ ಪ್ರದೇಶದ ಒಂದು ತುದಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಪೂರ್ವೋತ್ತರಗಳ ಅಂದರೆ ಈಶಾನ್ಯ ದಿಕ್ಕಿನ ಒಂದು ತುದಿ ಆ ಕೇಂದ್ರದಲ್ಲಿ ಕಂಪಣ ಆಳ್ತಾ ಇದ್ದ ಸಂಗಮ ಸಹೋದರರ ಪೈಕಿ ಎರಡನೇ ಅವನು ಅವನ ಮಂತ್ರಿಯಾಗಿದ್ದರು ಕಂಪಣ ಬೇಗ ಸತ್ವೋದಯ ಐವರು ಸಂಗಮ ಸಹೋದರರ ಪೈಕಿ ಮೊದಲಿಗೆ ತೀರ್ಕೊಂಡವನೇ ಕಂಪಣ ಹಾಗೆ ತೀರ್ಕೊಂಡಾಗ ಅವನ ಮಗ ಎರಡನೇ ಸಂಗಮ ಆತನನ್ನು ಸಿಂಹಾಸನಕ್ಕೆ ತಂದರು ಚಿಕ್ಕ ಹುಡುಗ ಆಗ ಚಂಪರಾಯ ಅಂತ ಒಬ್ಬ ತುಂಬ ತಗಾದೆ ಮಾಡ್ತಾ ಇದ್ದಾಗ ಸಾಯಣಾಚಾರ್ಯರು ನೇರವಾಗಿ ಹೋಗಿ ಯುದ್ಧದಲ್ಲಿ ಆತನನ್ನು ಗೆದ್ದು ಬಂದರು ಅಂತ ದಾಖಲೆಗಳೆಲ್ಲ ಉಂಟು ಅದಕ್ಕೆ ಸಾಯಣಾರ್ಯ ಸಮೋನಾಸ್ತಿ ಆಹವೇಶು ಹವೇಶು ಚ ಅಂತನೂ ಮಾತಿದೆ ಸಾಯಣಾರ್ಯರಿಗೆ ಸಮಾನವಾಗಿ ಮತ್ತೊಬ್ಬರು ಯುದ್ಧವನ್ನು ಮಾಡಲಾರರು ಯಜ್ಞವನ್ನು ಮಾಡಲಾರರು ಅಂತ ವಿದ್ಯಾರಣ್ಯರು ಅವರಿಗಿಂತ ಒಂದು ವರ್ಷ ದೊಡ್ಡ ಅಣ್ಣ ಅವರು ಇದೆಲ್ಲ ಕಲಿತಿದ್ದರು ಮತ್ತು ಮಹಾಮಂತ್ರಿಯಾಗಿದ್ದರು ತುಂಬ ಜನಕ್ಕೆ ಗೊತ್ತಿಲ್ಲದ್ದು ಏನಂತಂದರೆ ಇವರು ಕೇವಲ ವೇದಾಂತವನ್ನೋ ಶಾಸ್ತ್ರಗಳನ್ನು ಓದಿಕೊಂಡು ಏನೋ ದಿಗ್ದರ್ಶನ ಮಾಡಿಕೊಂಡು ಮಠದಲ್ಲಿ ಕೂತದ್ದಲ್ಲ ಎಲ್ಲಿವರೆಗೆ ಅಂದರೆ ಅವರ ಸನ್ಯಾಸಿಗಳಾದ ಮೇಲೂ ತಮ್ಮ ಮಠವನ್ನು ತಮ್ಮ ಸನ್ಯಾಸ ಜೀವನವನ್ನು ವಿಜಯನಗರದಲ್ಲೇ ಹೆಚ್ಚಾಗಿ ಕಳೆದದ್ದು ಅದಕ್ಕಾಗಿಯೇ ಶೃಂಗೇರಿಯಲ್ಲಿ ಈಗಲೂ ನೀವು ನೋಡಿದ್ರೆ ಶಾರದನ್ನವರ ದೇವಸ್ಥಾನದ ಆಸುಪಾಸಿನಲ್ಲಿ ಹಲವು ಪೂರ್ವದ ಸ್ವಾಮಿಗಳ ಅಧಿಷ್ಠಾನಗಳು ಅಂದರೆ ಅವರ ಜೀವ ಮುಕ್ತಿ ಪಡೆದ ಎಡೆಗಳು ಉಂಟು ಆದರೆ ಅಲ್ಲಿ ವಿದ್ಯಾರಣ್ಯರ ಸಮಾಧಿ ಇಲ್ಲ ವಿದ್ಯಾರಣ್ಯರ ಗುರುಗಳಾದಂಥ ವಿದ್ಯಾ ತೀರ್ಥರದ್ದು ಉಂಟು ಇವ್ರದಿರೋದು ಪಂಪಾ ವಿರೂಪಾಕ್ಷ ದೇವಸ್ಥಾನದ ಹಿಂದೆ ಉಂಟು ಅಂದರೆ ಅಲ್ಲಿಯೇ ಇದ್ದರು ಅಂದರೆ ಸನ್ಯಾಸ ಜೀವನ ಅವರು ಒಂದು ಎಂಟತ್ತು ವರ್ಷ ಕಾಲ ಕಳೆದಿದ್ದರೆ ಅದನ್ನೂ ಕೂಡ ಅಲ್ಲಿಯೇ ಇಟ್ಟುಕೊಂಡು ಅವರು ಅಲ್ಲಿ ನಡೆಯಬೇಕಾದ್ದೇನಿದೆ ಒಳ್ಳೆಯದು ಅದಕ್ಕೆ ಮಾರ್ಗದರ್ಶಕರಾಗಿದ್ದರು ಅದರಿಂದಲೇ ಡಿ ವಿ ಜಿ ಅವರು ಬರೀತಾರೆ ಜ್ಞಾನಿನಾಚರಿತು ಶಕ್ಯಂ ಸಮ್ಯಗ ರಾಜ್ಯಾದಿ ಲೌಕಿಕಂ ಅನ್ನುವ ಅವರ ಪಂಚದಶಿಯ ಮಾತು ಈ ಬದುಕಿನಲ್ಲಿ ಹಿಂಗೆ ಕಂಡಿದೆ ಅಂತ ಜ್ಞಾನಿ ಒಬ್ಬನೇ ಲೌಕಿಕವನ್ನು ಪಾರಮಾರ್ಥಿಕವನ್ನು ಎಲ್ಲವನ್ನೂ ಕೂಡ ಸಾಧಿಸಬಲ್ಲ ಅಂತ ಸಮ್ಯಗ್ ರಾಜ್ಯಾದ್ಯ ಲೌಕಿಕಮ್ಮನು ಎಲ್ಲವನ್ನೂ ಚೆನ್ನಾಗಿ ಮಾಡಬಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಎ ಟ್ರೂ ವೇದಾಂತಿನ್ ವಿಲ್ ಬಿಕಮ್ ಎ ಬೆಟರ್ ಸ್ಪೋರ್ಟ್ಸ್ ಮ್ಯಾನ್ ಇಫ್ ಈಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಬೈ ಪ್ರೊಫೆಷನ್ ಹಿ ವಿಲ್ ಬಿಕಮ್ ಬೆಟರ್ ಸ್ಪೋರ್ಟ್ಸ್ ಮ್ಯಾನ್ ಇಫ್ ಈಸ್ ಎ ಸ್ಟೇಟ್ಸ್ ಮನ್ ಹಿ ವಿಲ್ ಬಿಕಮ್ ಎ ಬೆಟರ್ ಸ್ಟೇಟ್ಸ್ ಅಂತ ಯಾವುದೇ ಆಗಿದ್ದರೂ ಅವನು ಉತ್ತಮನಾಗುತ್ತಾನೆ ಉತ್ತಮ ಸ್ತರವನ್ನು ಪಡೆಯುತ್ತಾನೆ ಅಂತ ಇದು ವಿದ್ಯಾರಣ್ಯರು ಬದುಕಿ ತೋರಿಸಿದ್ದು ಅಂತ ನಮಗೆ ಗೊತ್ತಾಗುತ್ತದೆ ಅವರು ಅದಕ್ಕೆ ಬೇಕಾದ ಎಲ್ಲವನ್ನೂ ತಿಳ್ಕೊಂಡಿದ್ದರು ನಿಜಕ್ಕೂ ಆ ಅಣ್ಣ ತಮ್ಮಂದಿರು ವಿದ್ಯಾರಣ್ಯರು ಅಂದರೆ ಮಾಧವಾಚಾರ್ಯರು ಮತ್ತು ಸಾಯಣಾಚಾರ್ಯರ ವ್ಯಾಸಂಗವನ್ನು ನೋಡಿದ್ರೆ ಆಶ್ಚರ್ಯವಾಗಿ ಬಿಡುತ್ತದೆ ಅದೆಷ್ಟು ಪಾಂಡಿತ್ಯ ಅದೆಷ್ಟು ಪಾಂಡಿತ್ಯ ಅದೆಷ್ಟು ಪಾಂಡಿತ್ಯ ಅದು ಒಂದು ಎರಡು ಶಾಸ್ತ್ರಗಳಲ್ಲ ಅನೇಕ ಶಾಸ್ತ್ರಗಳಲ್ಲಿ ಅವರು ಯಾವ ಗುರುಗಳಿಂದ ಎಷ್ಟು ಅಂತ ಪುರಾವೆ ನಮಗಿಲ್ಲ ಮುಖ್ಯವಾಗಿ ಶಾಸ್ತ್ರ ಕಲೆ ಅಂತ ಎರಡು ಆ ಶಾಸ್ತ್ರಗಳಲ್ಲಿ ವೈದಿಕ ಶಾಸ್ತ್ರಗಳು ಲೌಕಿಕ ಶಾಸ್ತ್ರಗಳು ಅಂತ ಮತ್ತೆ ವಿಭಾಗ ಆಗುತ್ತದೆ ಮತ್ತು ಆ ಕಲೆಯಲ್ಲಿ ಸಾಹಿತ್ಯಾದಿ ಕಲೆಗಳು ಲಿಟ್ರರಿ ಆರ್ಟ್ಸ್ ಮತ್ತು ಸಂಗೀತ ನೃತ್ಯಾದಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತೀವಲ್ಲ ಆ ಥರ ಕಲೆಗಳು ಹೀಗೆ ವಿಭಾಗ ಮಾಡ್ಬೋದು ಇವುಗಳ ಅಷ್ಟರೊಳಗೂ ಅವರು ಕೋವಿದರಾಗಿದ್ದರು ವಿದ್ಯಾರಣ್ಯ ಸ್ವಾಮಿಗಳ ಶಾಸ್ತ್ರ ಪಾಂಡಿತ್ಯಕ್ಕೆ ನಾಲ್ಕು ವೇದಗಳಿಗೆ ಅವರು ಮಾರ್ಗದರ್ಶನ ಮಾಡಿಕೊಟ್ಟರು ತಮ್ಮನ ಮೂಲಕವಾಗಿ ಭಾಷ್ಯ ಬರೆಸಿದ್ರು ಸಾಯಣ ಭಾಷ್ಯ ಇವತ್ತಿಗೂ ಯಾವತ್ತಿಗೂ ಶಾಶ್ವತವಾದಂಥ ಕೊಡುಗೆ ವಿಜಯನಗರ ಸಾಮ್ರಾಜ್ಯ ಸುಮಾರು ಇನ್ನೂರ ನಲವತ್ತು ವರ್ಷಗಳ ಕಾಲದಷ್ಟು ಇತ್ತು ಈಗಿಲ್ಲ ಆದರೆ ಅದರ ದೊಡ್ಡ ಸಾಧನೆಯಾಗಿ ಉಳಿತಕ್ಕಂಥ ನೂರಾರು ಗ್ರಂಥಗಳಿವೆ ಅದರೊಳಗೆ ಮೊತ್ತ ಮೊದಲು ಬರತಕ್ಕಂಥ ಗ್ರಂಥ ಅಂತಂದರೆ ನಾನು ಭಾವಿಸಿರೋದು ವೇದಾರ್ಥ ಪ್ರಕಾಶ ಮಾಧವೀಯ ವೇದಾರ್ಥ ಪ್ರಕಾಶ ಅಂತಲೇ ಅದರ ಹೆಸರು ಮಾಧವಾಚಾರ್ಯರಿಂದ ಮಾರ್ಗದರ್ಶನ ಮಾಡಲ್ಪಟ್ಟದ್ದು ಅಂತ ಅಂದರೆ ನಾಲ್ಕು ವೇದಗಳಿಗೂ ಭಾಷ್ಯ ಬರೆಸಬೇಕು ಅನ್ನುವ ಕಲ್ಪನೆ ಬಂತು ಅವರೊಬ್ಬರು ಕೂತ್ಕೊಂಡು ಬರೆಯೋಕ್ಕಾದರೆ ಎಷ್ಟು ವರ್ಷಗಳು ಆಗಿಬಿಡುತ್ತೆ ಮಿಕ್ಕೆಲ್ಲ ಕೆಲಸ ಆಗೋಲ್ಲ ಅಂತ ತಮಗೆ ಸಾಮರ್ಥ್ಯವಿದ್ದರೂ ಕೂಡ ತಮ್ಮ ಬುದ್ಧಿಶಕ್ತಿಯನ್ನು ಬೇರೆಯವರಿಗೆ ಹಂಚಿ ಹತ್ತು ಜನರ ಮೂಲಕ ಮಾಡಿಸ್ಕೋದಿದೆಯಲ್ಲ ತುಂಬ ದೊಡ್ಡದು ಯಾಕೆಂದರೆ ನಾನೇ ಕ್ರೆಡಿಟ್ ತೊಗೋಬೇಕು ಅಂತ ನಾನು ಅದಕ್ಕೆ ತೆತ್ಕೊಂಡು ಬಿಡ್ತೀನಿ ಇನ್ನು ಮಿಕ್ಕಿದ್ದನ್ನು ನೋಡೋಲ್ಲ ಅಂತಂದರೆ ದೊಡ್ಡ ಕೆಲಸ ಹೇಗಾಗುತ್ತದೆ ಇನ್ನೊಬ್ಬರನ್ನ ನಮ್ಮ ಕೆಲಸದಲ್ಲಿ ಸಹಭಾಗಿಗಳು ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ತುಂಬ ಔದಾರ್ಯ ಬೇಕು ಟು ವರ್ಕ್ ಜಾಯಿಂಟ್ಲಿ ಇಟ್ ನೀಡ್ಸ್ ಲಾಟ್ ಮೋರ್ ಮ್ಯಾಗ್ನಾನಿಮಿಟಿ ಆ್ಯಂಡ್ ಮಚ್ ಮೋರ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಏಕೆಂದರೆ ಇನ್ನೊಬ್ಬರ ಜೊತೆಯಲ್ಲಿ ಮಾಡಬೇಕು ಅಂದರೆ ಅವರಿಬ್ಬರ ಮನೋಧರ್ಮ ಸೇರಬೇಕಲ್ಲ ಏ ತೇರಿಳಿತು ಅಂದರೆ ಕೋಣ ನೀರು ಗೆಳೀತು ಇವರು ವಿಜಯನಗರವನ್ನು ಅಷ್ಟು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯವಾಗಿದ್ದು ಒಂದು ನೂರು ನೂರೈವತ್ತು ವರ್ಷಗಳವರೆಗೂ ಅದ್ಭುತವಾದ ರೀತಿಯಲ್ಲಿ ಅದು ಬದುಕುವಂತೆ ಮಾಡಿದ್ದಕ್ಕೆ ಕಾರಣ ಆಮೇಲೆ ಸ್ವಲ್ಪ ಅವನತಿ ಬಂತು ಯಾವಾಗ ವಿದ್ಯಾರಣ್ಯರ ಆದರ್ಶ ಸ್ವಲ್ಪ ಶಿಥಿಲವಾಗಿ ಮುಂದಿನವರು ಕೈಗೊಂಡಾಗ ಕಂಡಾಗ ಗೊತ್ತಾಗುತ್ತದೆ ಈ ಸಂಭೂಯ ಸಮುತ್ಥಾನ ಅಂತಾರೆ ಪಾರ್ಟ್ನರ್ಶಿಪ್ ಅದು ಮಾಡೋಕ್ಕಾಗಿದ್ದರಿಂದಲೇ ಅವರು ಅಷ್ಟು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದರು ಮತ್ತು ಅವರು ವೇದಾರ್ಥ ಪ್ರಕಾಶ ತಮ್ಮನ್ನು ಮೂಲಕವಾಗಿ ಮಾಡಿಸಿದಾಗ ಇನ್ನೂ ಅನೇಕ ಪಂಡಿತರು ಬಂದರು ದೇಶಾದ್ಯಂತ ಇಸ್ಲಾಮಿನ ಕ್ಷೋಭೆಯಿಂದ ಎಲ್ಲ ಪಂಡಿತರು ದಿಕ್ಕಾಪಾಲಾಗಿದ್ದರು ಎಲ್ಲೆಲ್ಲಿದ್ದಂಥವ್ರನ್ನೆಲ್ಲ ಬರಮಾಡಿಕೊಂಡಿರೋದಕ್ಕೆಲ್ಲ ನಾವು ಇದು ಉದಾಹರಣಾ ಅಂತ ಒಂದು ಗ್ರಂಥ ಇದೆ ಭೋಗನಾಥ ಅನ್ನೋದು ಅಲ್ಲಿಯ ಶ್ಲೋಕಗಳು ಸ ಸುಭಾ ಅಲಂಕಾರ ಸುಧಾನಿಧಿ ಎನ್ನುವ ಗ್ರಂಥದಲ್ಲೂ ಉಲ್ಲೇಖಗೊಳ್ಳುತ್ತವೆ ಸಾಯಣರ ಗ್ರಂಥ ಅವುಗಳ ಪದ್ಯಗಳಿಂದ ನಮಗೆ ಗೊತ್ತಾಗುತ್ತದೆ ಶಾಸನಗಳಿಂದ ಗೊತ್ತಾಗುತ್ತದೆ ಮುಂದಿನ ಸಾಹಿತ್ಯದಿಂದಲೂ ಗೊತ್ತಾಗುತ್ತದೆ ಬಂಗಾಳ ಇರಬಹುದು ನವದ್ವೀಪ ಇರ್ಬೋದು ಗುಜರಾತ್ ಉತ್ತರ ಭಾರತ ಕಾಶಿ ಇತ್ಯಾದಿ ಕಡೆಗಳಿಂದ ಪಂಡಿತರು ಬಂದು ವಿಜಯನಗರದಲ್ಲಿ ನೆಲೆಗೊಂಡರು ಅಂತ ಗೊತ್ತಾಗುತ್ತದೆ ಅವರೆಲ್ಲ ಅಂದರೆ ಸೌತ್ ನಾರ್ತ್ ಅನ್ನೋ ಭೇದ ಇಲ್ಲದೆ ಉತ್ತರ ದಕ್ಷಿಣ ಸಾಮರಸ್ಯವನ್ನು ಕೂಡ ಮಾಡಿದ್ದನ್ನು ನಾವು ನೋಡ್ತೀವಿ ಅದಕ್ಕೆಲ್ಲ ದಾಖಲೆಗಳಿವೆ ಈ ವಿದ್ವಾಂಸರನ್ನೆಲ್ಲ ಹಲವು ಜನರನ್ನು ದಾನ ದತ್ತಿ ಕೊಟ್ಟು ಅವರಿಗೆ ವೃತ್ತಿಗಳು ಮಾನ್ಯಗಳನ್ನೆಲ್ಲ ಕೊಟ್ಟು ಗ್ರ್ಯಾಂಡ್ಸ್ ಅಂತೀವಲ್ಲ ಅವನ್ನೆಲ್ಲ ಜೀವಮಾನಕ್ಕೆ ಮಾತ್ರವಲ್ಲ ತಲೆ ತಲೆಮಾರಿಗೆ ಬರುವಂತೆ ಕೊಟ್ಟು ಮಾಡಿಸಿದರು ಆಮೇಲೆ ಅವರು ವ್ಯಾಕರಣದಲ್ಲಿ ತುಂಬ ದೊಡ್ಡ ಪಂಡಿತರಾಗಿದ್ದರು ತುಂಬ ಜನ ಶಾಸ್ತ್ರ ಬಲ್ಲವರಾಗಿದ್ದರು ವ್ಯಾಕರಣವನ್ನು ಉಪಸ್ಥಿತಿಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆ ವ್ಯಾಕರಣದ ಪಂಡಿತರಾಗಿ ಅವರು ಮಾಧವೀಯ ಧಾತುವೃತ್ತಿ ಅಂತ ಬರದು ಅಂದರೆ ಧಾತು ವೃತ್ತಿ ಅಂತಂದರೆ ಮಾ ಸಂಸ್ಕೃತದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಧಾತುಗಳಿವೆ ಆ ಧಾತುಗಳಲ್ಲಿ ಬರುವ ಅರ್ಥ ಏನು ಅವುಗಳಿಂದ ಹೊರಡತಕ್ಕಂಥ ರೂಪಗಳು ಏನು ಅವು ಯಾವ್ಯಾವ ಬಗೆಯ ರೂಪಗಳು ಇಷ್ಟು ವಿಸ್ತೃತವಾದದ್ದು ತಿಂಗಂತ ರೂಪಗಳಿವೆ ಕೃದಂತ ರೂಪಗಳಿವೆ ಸನ್ನಂತ ರೂಪಗಳಿವೆ ತದ್ದಿತಾಂತಗಳಿವೆ ಇವುಗಳನ್ನೆಲ್ಲ ರೂಪಗಳನ್ನು ನಿಷ್ಕರ್ಷ ಮಾಡಬೇಕು ಆ ಗ್ರಂಥ ಮಹಾ ಮಹಾಗ್ರಂಥ ಬರೆದರು ಹಲವು ಸಂಪುಟಗಳಲ್ಲಿ ಅದು ಅಚ್ಚಾಗಿದೆ ಅಷ್ಟು ಮಾತ್ರವಲ್ಲ ಈ ಗ್ರಂಥದ ವಿಶೇಷ ಏನೆಂದರೆ ಯಾರೋ ಸುಮ್ಮನೆ ನಾವು ಬರೀಬೇಕು ಅಂತ ಬರೆದದ್ದಲ್ಲ ಮುಂದಿನ ವ್ಯಾಕರಣದ ಮಹಾ ಮಹಾ ವಿದ್ವಾಂಸರು ಪ್ರಮಾಣವಾಗಿ ತಗೊಂಡಿದ್ದಾರೆ ಉದಾಹರಣೆಗೆ ವ್ಯಾಕರಣದಲ್ಲಿ ಆಮೇಲೆ ಬಂದಂಥ ಮಹಾಶಿಖರಗಳು ಅಂತಂದರೆ ಭಟ್ಟೋಜಿ ದೀಕ್ಷಿತ ಭಟ್ಟ ಕೌಂಡ ಭಟ್ಟ ಮೊದಲಾದವರು ಅವರೆಲ್ಲರೂ ಇದನ್ನು ಪ್ರಮಾಣವಾಗಿ ಸ್ವೀಕರಿಸಿದ್ದಾರೆ ಅಂದರೆ ಆ ಗ್ರಂಥ ಬಂದು ಹಲವು ನೂರು ವರ್ಷ ಆದ ಮೇಲೆ ಯಾವ್ಯಾವುದೋ ಪ್ರಾಂತಗಳಲ್ಲಿ ಭಟ್ಟೋಜಿ ದೀಕ್ಷಿತ ಎಲ್ಲ ಇದ್ದದ್ದು ಕಾಶಿಯಲ್ಲಿ ಮಹಾರಾಷ್ಟ್ರದವರು ಉತ್ತರ ಭಾರತದಲ್ಲಿದ್ದರು ಅವರಿಗೆಲ್ಲ ಇದು ಪ್ರಮಾಣವಾಯಿತು ಅಂತ ಗೊತ್ತಾಗುತ್ತದೆ ಹಾಗೆಯೇ ಅವರು ಶಾಸ್ತ್ರದಲ್ಲಿ ತೋಡು ತುಂಬ ಪ್ರಾವೀಣ್ಯವನ್ನು ಪಡೆದಿದ್ದರು ಹಾಗಾಗಿ ಜೈಮಿನಿಯ ನ್ಯಾಯಮಾಲಾ ಮತ್ತು ಜೈಮಿನೀಯ ನ್ಯಾಯಮಾಲಾ ವಿಸ್ತರ ಅಂತ ಒಂದು ಮೂಲ ಅದಕ್ಕೆ ವ್ಯಾಖ್ಯಾನ ಎರಡು ಗ್ರಂಥಗಳನ್ನು ಬರೆದರು ಮತ್ತು ವೇದಾಂತದಲ್ಲಂತೂ ಅದ್ವಿತೀಯರಾಗಿದ್ದರು ಹಲವು ಗ್ರಂಥಗಳನ್ನು ಬರೆದಿದ್ದಾರೆ ಇವರ ಪರಂಪರೆಯಲ್ಲಿ ಹಿಂದೆ ಇದ್ದವರು ಶೃಂಗೇರಿಯ ಮೊದಲ ಯತಿವರಿಯರಾಗಿ ಬಂದವರು ಅಂದರೆ ಸುರೇಶ್ವರಾಚಾರ್ಯರು ಅವರು ಶಂಕರರ ಬ್ರಹ್ಮಸೂತ್ರ ಬೃಹದಾರಣ್ಯಕ ಭಾಷ್ಯಕ್ಕೆ ಮತ್ತು ತೈತ್ರಿಯ ಭಾಷ್ಯಕ್ಕೆ ವಿಸ್ತಾರವಾದ ವಾರ್ತಿಕ ಬರೆದಿದ್ದಾರೆ ಅದರೊಳಗೆ ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ತುಂಬ ದೊಡ್ಡದು ಹತ್ರ ಹತ್ರ ಹದಿನೈದು ಸಾವಿರ ಶ್ಲೋಕಗಳಿಗೂ ಹೆಚ್ಚು ಗಾತ್ರದ್ದು ಅದನ್ನು ಐದು ಸಾವಿರ ಶ್ಲೋಕಗಳಷ್ಟು ಸಂಗ್ರಹ ಮಾಡಿಕೊಟ್ಟರು ಬೃದಾರಣಿಕ ಭಾಷ್ಯ ವಾರ್ತಿಕ ಸಂಗ್ರಹ ಅಂತ ಆಮೇಲೆ ತಮ್ಮ ಗುರುಗಳಾದ ತೀರ್ಥರು ಆರಂಭ ಮಾಡಿದರು ಅಂತ ಹೇಳಲಾದ ಪಂಚದಶಿಯನ್ನು ಮುಗಿಸಿದರು ಕೆಲವರು ಇಲ್ಲ ಇವರೇ ಪೂರ್ಣವಾಗಿ ಪಂಚದಶಿಯನ್ನು ಬರೆದಿದ್ದು ಅಂತ ಹೇಳಿದ್ದಾರೆ ಆ ಪಂಚದಶಿ ಹದಿನೈದು ಪ್ರಕರಣಗಳು ಇವತ್ತಿಗೂ ಯಾವತ್ತಿಗೂ ಅದ್ವೈತ ವೇದಾಂತದಲ್ಲಿ ತುಂಬ ದೊಡ್ಡ ಮೌಲಿಕವಾದ ಗ್ರಂಥ ನನ್ನ ಪೂಜ್ಯ ಗುರುಗಳಾದ ರಂಗನಾಥ್ ಶರ್ಮರು ಹೇಳ್ತಾ ಇದ್ದರು ಪಂಚದಶಿ ಮುಂದನ್ನು ಓದಿಕೊಂಡ್ರೆ ವೇದಾಂತದಲ್ಲಿ ಎಷ್ಟೋ ವಿಷಯಗಳು ತಿಳಿಯುತ್ತವೆ ಅಂತ ನನಗಂತೂ ಸುರೇಶ್ವರಾಚಾರ್ಯರ ವಾರ್ತಿಕಗಳ ಬಳಿಕ ಆ ಭಾಷೆಯ ಬಿಗಿ ವಿಚಾರಕ್ರಮದ ಓಘ ಅವೆಲ್ಲ ಪಂಚದಶಿಯಲ್ಲಿ ಅನ್ಯಾದೃಶವಾಗಿ ಬಂದಿದೆ ಸಮಯ ಇದ್ದರೆ ನಾನು ಅಲ್ಲಿಂದ ಕೆಲವೊಂದು ಶ್ಲೋಕಗಳನ್ನು ನಿವೇದಿಸ್ತೀನಿ ಅದಾದ ಮೇಲೆ ಎಲ್ಲ ಪ್ರಮುಖವಾದ ಉಪನಿಷತ್ತುಗಳ ಸಾರವನ್ನು ಲಲಿತ ಮನೋಹರವಾದ ಶ್ಲೋಕ ರೂಪಗಳಲ್ಲಿ ಕೊಟ್ಟದ್ದು ಅನುಭೂತಿ ಪ್ರಕಾಶ ಅಂತ ಅನುಭವನಿಷ್ಠವಾಗಿ ಉಪನಿಷತ್ತುಗಳ ವಿವರಣೆ ಸಂಗ್ರಹ ರೂಪವಾದ ಅನುವಾದ ಅಂದರೆ ಶ್ಲೋಕ ರೂಪದ ಅನುವಾದ ಮಾಡಿಕೊಟ್ಟಿದ್ದಾರೆ ಮತ್ತು ಜೀವನ್ಮುಕ್ತಿ ಎನ್ನುವುದು ಅದ್ವೈತ ವೇದ ಅಂಥದ್ದು ತುಂಬ ದೊಡ್ಡ ಹೆಗ್ಗಳಿಕೆ ಆ ಜೀವನ್ಮುಕ್ತಿಯನ್ನು ಕುರಿತು ಅವರು ವಿವೇಚನೆ ಮಾಡಿ ಜೀವನ್ಮುಕ್ತಿ ವಿವೇಕ ಅಂತ ಒಂದು ಒಳ್ಳೆಯ ಗ್ರಂಥ ಬರೆದಿದ್ದಾರೆ ಹಿಂದೆ ಇದೇ ವೇದಿಕೆಯಲ್ಲಿ ನಮ್ಮ ಆದರಣೀಯರಾದ ವಿದ್ವಾಂಸರು ಮಿನ ಮಿಗನಗಲ್ಲು ಲಕ್ಷ್ಮೀ ನರಸಿಂಹಮೂರ್ತಿಗಳು ಒಳ್ಳೆಯ ಉಪನ್ಯಾಸವನ್ನು ಮಾಡಿದರು ಸ್ವಾಮಿ ಹರ್ಷಾನಂದರು ಪಂಚದಶಿಯ ಜೀವನ್ಮುಕ್ತಿ ವಿವೇಕನ ಅನುವಾದ ಮಾಡಿದರೆ ಕನ್ನಡದಲ್ಲಿ ಸಿಗುತ್ತೆ ಪಂಚದಶಿ ನಮ್ಮ ರಂಗನಾಥ್ ಶರ್ಮರೇ ಪಂಚದಶಿ ಪ್ರವಚನ ಅಂತ ಮಾಡಿದ್ದಾರೆ ಸ್ವಾಮಿ ಆದಿದೇವ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆಸಕ್ತರು ಗಮನಿಸಬಹುದು ಹೀಗೆ ಮತ್ತಲ್ಲದೆ ವೈಯಾಸಿಕ ನ್ಯಾಯ ವೈಯಾಸಕ ನ್ಯಾಯಮಾಲಾ ಮತ್ತು ವೈಯಾಸಕ ನ್ಯಾಯಮಾಲ ವಿಸ್ತರ ಅಂತ ಮೂಲ ವ್ಯಾಖ್ಯಾನ ಇರುವ ಇನ್ನೊಂದು ಗ್ರಂಥವನ್ನು ಬರೆದರು ಹೀಗೆಲ್ಲ ವೇದಾಂತ ಗ್ರಂಥಗಳನ್ನು ಬೇಕಾದಷ್ಟು ಬರೆದು ಮತ್ತು ಪಂಚದಶಿಯ ಸ್ವಾರಸ್ಯ ಹೇಳೋದನ್ನೆಲ್ಲ ಜೀವನ್ಮುಕ್ತಿ ವಿವೇಕದ ನೋಡಿ ಸ್ತ್ರೀಯರಿಗೂ ಸನ್ಯಾಸಾರ್ಹತೆ ಉಂಟು ಅಂತ ಬರೀತಾರೆ ಇದು ಅಲ್ಲಿವರೆಗೂ ಅದ್ವೈತ ವೇದಾಂತದಲ್ಲಿ ಇದ್ದದ್ದಲ್ಲ ಬರೀ ಬ್ರಾಹ್ಮಣರಿಗೆ ಸನ್ಯಾಸಾಧಿಕಾರ ಉಂಟು ಅಂತ ಶಂಕರರು ಬರೆದರೆ ಉಂಟು ಅಂತ ಸುರೇಶ್ವರರು ಬರೆದರೆ ಇವರು ಅದನ್ನು ಸ್ತ್ರೀಯರಿಗೆ ಉಂಟು ಅಂತ ಮಾಡ್ತಾರೆ ಅಂದರೆ ಈ ಬಗೆಯ ಕ್ರಾಂತಿಕಾರಿಯಾದ ನಿಲವನ್ನು ವಿದ್ಯಾರಣ್ಯರು ತೆಗೆದುಕೊಳ್ಳಬಲ್ಲವರಾಗಿದ್ದರು ಮತ್ತು ಅವರು ಪೂರ್ವಾಶ್ರಮದಲ್ಲಿದ್ದಾಗಲೇ ಸ್ಮೃತಿಗೆ ಒಂದು ದೊಡ್ಡ ವ್ಯಾಖ್ಯಾನ ಬರೆದಿದ್ದಾರೆ ಅದು ಧರ್ಮಶಾಸ್ತ್ರ ಗ್ರಂಥ ಪರಂಪರೆಯಲ್ಲೇ ಒಂದು ಅಗ್ರಮಾನ್ಯವಾದ ಗ್ರಂಥಗಳಲ್ಲಿ ಆದರಣೀಯವಾದ ಸ್ಥಾನ ಪಡೆದಿದೆ ಮಹಾವಿದ್ವಾಂಸರು ಧರ್ಮಶಾಸ್ತ್ರ ಕೋವಿದರು ಪಿ ವಿ ಕಾಣೆಯವರು ದಕ್ಷಿಣ ಭಾರತದಿಂದ ಬಂದಂಥ ವಿಶ್ವಕೋಶ ಸದೃಶವಾದ ನಾಲ್ಕೈದು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಇದು ಒಂದು ಅಂತಾರೆ ಪ್ರತಾಪರುದ್ರನ ಸರಸ್ವತಿ ವಿಲಾಸ ದೇವಣ್ಣ ಭಟ್ಟನ ಸ್ಮೃತಿ ಚಂದ್ರಿಕಾ ಆಮೇಲೆ ನಮ್ಮ ಕರ್ನಾಟಕದವನೇ ಆದಂಥ ಯಾಜ್ಞವಲ್ಕ ಸ್ಮೃತಿಯ ಮತ್ತೊಬ್ಬ ವ್ಯಾಖ್ಯಾನಕಾರ ಇದ್ದಾನೆ ಮಿತಾಕ್ಷರ ಅನ್ನುವ ವ್ಯಾಖ್ಯಾನ ಬರೆದ ವಿಜ್ಞಾನೇಶ್ವರ ಆದಮೇಲೆ ಈತ ವಿದ್ಯಾರಣ್ಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಾಧವಾಚಾರ್ಯರು ಬರೆದ ಪರಾಶರ ಮಾಧವಿಯ ತುಂಬ ದೊಡ್ಡ ಮೌಲಿಕವಾದ ವಿಶ್ವಕೋಶ ದಶವಾದ ಕೃತಿ ಅಂತ ಕಲವು ಪರಾಶರ ಸ್ಮೃತ ಅಂತ ಒಂದು ಮಾತು ಉಂಟು ಕಲಿಯುಗದಲ್ಲಿ ಪರಾಶರ ಸ್ಮೃತಿಗೆ ಹೆಚ್ಚಿನ ಬೆಲೆ ಅಲ್ಲಿ ಸ್ತ್ರೀಗೆ ಪುನರ್ವಿವಾಹ ಉಂಟು ವಿಚ್ಛೇದನಕ್ಕೆ ಅವಕಾಶ ಇದೆ ವಿಧವಾ ವಿವಾಹಕ್ಕೆ ಅವಕಾಶ ಇದೆ ಗಂಡ ಅಬ್ಸ್ಕಾಂಡಿಂಗ್ ಆಗಿದ್ರೆ ಅವನ ಹೆಂಡತಿಯ ತೋಡಿ ಎಷ್ಟು ಕಾಲಕ್ಕಾದರೂ ಏನು ಮಾಡೋಕ್ಕೆ ಸಾಧ್ಯ ಮತ್ತೆ ಮದುವೆ ಮಾಡಿಕೊಳ್ಬೋದು ಈ ರೀತಿಯಾಗಿ ಸ್ತ್ರೀಯರ ಸ್ಥಾನಮಾನ ರಕ್ಷಣೆಗೆ ವಿದ್ಯಾರಣ್ಯರು ಎರಡು ಬಗೆಯಲ್ಲಿ ಯತ್ನಿಸಿದ್ದನ್ನು ನೋಡ್ಬೋದು ಪರಾಶರ ಮಾಧವೀಯದಲ್ಲಿ ಇರುವಂಥ ಅಂಶ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ತ್ರೀ ಪುನರ್ವಿವಾಹ ಇತ್ಯಾದಿಗಳು ಮತ್ತು ಸ್ತ್ರೀಗೆ ಇಲ್ಲಿ ವೈರಾಗ್ಯ ಬಂದರೆ ಆ ಸನ್ಯಾಸಕ್ಕೂ ಕೂಡ ಅವಕಾಶ ಇದೆ ಅಂತ ಹಾಗಲ್ಲದೆ ಸ್ತ್ರೀಧನ ಅಂತ ಹೇಳ್ತೀವಲ್ಲ ಅದರ ರಕ್ಷಣೆಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಥರ ಬೇಕಾದಷ್ಟು ಸ್ವಾರಸ್ಯಗಳನ್ನು ಕಾಣ್ಬೋದು ಪರಾಶರ ಸ್ಮೃತಿಯಲ್ಲಿ ಅಲ್ಲಿ ರಾಜಧರ್ಮ ಅನ್ನೋದಕ್ಕೆ ಮೂಲದಲ್ಲಿ ಅವಕಾಶವೇ ಇಲ್ಲ ಸಾಮಾನ್ಯ ಏನಾಗುತ್ತೆ ಸ್ಮೃತಿಗಳಲ್ಲಿ ಮೂರು ಭಾಗ ಇರುತ್ತದೆ ಆಚಾರ ಪ್ರಾಯಶ್ಚಿತ್ತ ವ್ಯವಹಾರ ಅಂತ ಆ ವ್ಯವಹಾರದಲ್ಲಿ ಎರಡು ವ್ಯವಹಾರ ಮತ್ತು ದಂಡ ಅಂತ ಪರಾಶರ ಸ್ಮೃತಿಯಲ್ಲಿ ಈ ವ್ಯವಹಾರಾಧ್ಯಾಯ ಇಲ್ಲ ಇವರು ಒಂದೇ ಒಂದು ಶ್ಲೋಕ ಇಟ್ಟುಕೊಂಡು ಅದಕ್ಕೆ ಸುಮಾರು ಇನ್ನೂರೈವತ್ತು ಪುಟಗಳಷ್ಟು ವಿಸ್ತೃತವಾದ ಸ್ವತಂತ್ರ ಗ್ರಂಥ ಅಂತ ವ್ಯಾಖ್ಯಾನ ಬರೆದಿದ್ದಾರೆ ಅದನ್ನು ವ್ಯವಹಾರ ಮಾಧವೀಯ ಅಂತ ಕೂಡ ಹೇಳ್ತಾರೆ ಆಗಲ್ಲದೆ ಇವರು ಜ್ಯೋತಿಷಾಸ್ತ್ರ ಗ್ರಂಥವನ್ನು ಕೂಡ ಬರೆದಿದ್ದರು ಕಾಲ ಮಾಧವೀಯ ಅಂತ ಈ ರೀತಿಯಾಗಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೌಶಲ ಇತ್ತು ಅಂತ ಗೊತ್ತಾಗುತ್ತದೆ ಮತ್ತು ಸಂಗೀತಶಾಸ್ತ್ರ ಗ್ರಂಥವನ್ನು ಬರೆದಿದ್ದರು ನಮಗದರ ಕೆಲವು ಭಾಗಗಳು ಮಾತ್ರ ಉಲ್ಲೇಖ ರೂಪದಲ್ಲಿ ಸಿಗುತ್ತದೆ ಮೊದಲಿಂದಲೂ ನಮ್ಮಲ್ಲಿ ಈ ಸಂಗೀತ ಶಾಸ್ತ್ರ ಸಂಶೋಧನೆ ಕನ್ನಡದಲ್ಲಿ ಹೆಚ್ಚು ನಡ್ಕೊಂಡು ಬಂದಿದೆ ಅಂದರೆ ಕನ್ನಡ ನೆಲದಲ್ಲಿ ನಾಟ್ಯಶಾಸ್ತ್ರ ಆದಮೇಲೆ ದತ್ತಿಲಂ ಅಂತ ಒಂದು ಸಂಗೀತ ಗ್ರಂಥ ಬರುತ್ತದೆ ಅದಾದ ಮೇಲೆ ಏಳನೇ ಶತಮಾನದಲ್ಲಿ ಹಂಪೆಯಿಂದಲೇ ಹೊರಟಂಥದ್ದು ಮತಂಗನ ಬೃಹದ್ ದೇಶಿ ಅದಾದ ಮೇಲೆ ಈ ನೆಲದಲ್ಲಿ ನೋಡ್ತಕ್ಕಂಥದ್ದು ರಾಜಮಾನಸೋಲ್ಲಾಸ ಅಂತ ಹೆಸರಾದ ಒಂದು ಗ್ರಂಥ ಸೋಮೇಶ್ವರದ್ದು ಅಭಿಲಷಿತಾರ್ಥ ಚಿಂತಾಮಣಿ ಅಂತಲೂ ಹೇಳ್ತಾರೆ ಅಲ್ಲಿ ಸಂಗೀತದ ಬಗ್ಗೆ ಉಲ್ಲೇಖ ಬರುತ್ತೆ ಗೀತ ನೃತ್ಯ ವಾದ್ಯ ಮೂರು ಸೇರಿ ಸಂಗೀತ ಬರೀ ಹಾಡುಗಾರಿಕೆ ಮಾತ್ರವಲ್ಲ ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಚ್ಚ್ಯತೆ ಅನ್ನುವುದು ಸಂಗೀತ ರತ್ನಾಕರದ ಮಾತು ಆ ಸಂಗೀತ ರತ್ನಾಕರ ಒಂದು ಮಹಾಗ್ರಂಥ ಈ ಮೂರನ್ನು ಚರ್ಚೆ ಮಾಡೋದ್ರೊಳಗೆ ಅದಕ್ಕೆ ಒಂದು ಒಳ್ಳೆಯ ವ್ಯಾಖ್ಯಾನ ವಿಜಯನಗರದಿಂದಲೇ ಬಂತು ಕಲ್ಲಯ್ಯ ಅಂತ ಹೆಸರಾದ ಕಲ್ಲಿನಾಥ ಬರೆದದ್ದು ಸಂಗೀತ ಕಲಾನಿಧಿ ಗ್ರಂಥ ಅದಲ್ಲದೆ ಸೋಮೇಶ್ವರ ಮಾನಸೋಲ್ಲಾಸ ಬರೆದವನ ಮಗ ಅವನು ಜಗದೇಕಮಲ್ಲ ಸಂಗೀತ ಚೂಡಾವಣಿ ಅಂತನ್ನುವ ಗ್ರಂಥ ಬರೆದಿದ್ದಾನೆ ಅದಾದ ಮೇಲೆ ನಾವು ಮುಂದಿನ ಗ್ರಂಥಗಳನ್ನು ನೋಡ್ತೀವಿ ಅದರೊಳಗೆ ಕಾಣ್ತಕ್ಕಂಥದ್ದು ಈ ಜೈನ ವಿದ್ವಾಂಸ ಒಬ್ಬ ಪಾರ್ಶ್ವದೇವ ಬರೆದದ್ದು ಸಂಗೀತ ಸಮಯಸಾರ ಅಂತಕ್ಕಂಥ ಒಂದು ಗ್ರಂಥ ಅದಾದ ಮೇಲೆ ವಿಜಯನಗರದಲ್ಲಿದ್ದವನೊಬ್ಬ ರಾಮರಾಜನ ಕಾಲದಲ್ಲಿ ಅಳಿಯ ರಾಮರಾಯನ ಕಾಲದಲ್ಲಿ ವಿದ್ಯಾರಣ್ಯರಾದ ಸುಮಾರು ನೂರೈವತ್ತು ವರ್ಷಗಳ ಮೇಲೆ ಅವನು ರಾಮಾಮಾತ್ಯ ಅನ್ನೋನು ಸ್ವರಮೇಲ ಕಲಾನಿಧಿ ಅನ್ನೋ ಗ್ರಂಥ ಬರೆದ ಹೀಗೆ ಹಲವಾರು ಜನ ಬರೆದರು ಅವರಿಗೆಲ್ಲರಿಗಿಂತ ಮುಂಚೆ ಬಂದದ್ದು ವಿದ್ಯಾರಣ್ಯ ಸ್ವಾಮಿಗಳ ಸಂಗೀತ ಸಾರ ಈ ಗ್ರಂಥದ ವಿಶೇಷ ಏನೆಂದರೆ ಅಲ್ಲಿವರೆಗೂ ಭಾರತೀಯ ಸಂಗೀತ ಒಂದು ಕ್ರಮದಲ್ಲಿ ಬಂದರೆ ಅದಾದ ಮೇಲೆ ಬೇರೊಂದು ಕ್ರಮವೇ ಆಯಿತು ಅದಂದರೆ ಗ್ರಾಮ ಪದ್ಧತಿಯ ಸಂಗೀತ ಹೋಗಿ ಮೇಳ ಪದ್ಧತಿ ಆಯಿತು ಅದೇ ಅತ್ಯಂತ ವೈಜ್ಞಾನಿಕವಾಗಿ ರಾಗಗಳನ್ನು ವಿಭಾಗ ಮಾಡುವ ಜನ್ಯ ಜನಕ ರಾಗಗಳನ್ನು ವಿಭಾಗ ಮಾಡುವ ಕ್ರಮ ಮೊತ್ತ ಮೊದಲು ವಿದ್ಯಾರಣ್ಯರು ಕೊಟ್ಟರು ಈಚಿನವರೆಲ್ಲ ಬಲ್ಲಂತೆ ವೆಂಕಟಮಖಿಯ ಚತುರ್ದಂಡಿ ಪ್ರಕಾಶಿಕ ಈ ಬಗ್ಗೆ ಒಂದು ಹೆಗ್ಗುರುತು ಆಮೇಲೆ ಬಂದದ್ದು ಗೋವಿಂದಾಚಾರ್ಯನ ಗ್ರಂಥ ಅಲ್ಲಿ ಈ ಎಪ್ಪತ್ತೆರಡು ಮೇಳಕರ್ತಗಳು ಸ್ಥಿರವಾದವು ಅಂತ ಅದಕ್ಕೆ ಮೊತ್ತ ಮೊದಲ ರೂಪರೇಖೆಯನ್ನು ಕೊಟ್ಟದ್ದು ವಿದ್ಯಾರಣ್ಯರು ವಿದ್ಯಾರಣ್ಯರು ಆ ಬಳಿಕ ವಿದ್ಯಾರಣ್ಯರ ವಂಶದಲ್ಲಿಯೇ ಬಂದಂಥವರು ತಮಿಳ್ನಾಡಿನ ಗೋವಿಂದ ದೀಕ್ಷಿತರು ಅಂತ ಅವರು ಶವಯ್ಯಪ್ಪ ನಾಯಕ ಅಚ್ಯುತಪ್ಪ ನಾಯಕ ಮತ್ತು ರಘುನಾಥ ನಾಯಕ ಇವರ ಕಾಲದಲ್ಲಿದ್ದರು ರಘುನಾಥ ನಾಯಕನ ವಿದ್ಯಾಗುರು ಕೂಡ ಆಗಿದ್ದರು ಅವರ ಮಗನೇ ಗೋವಿಂದ ದೀಕ್ಷಿತರ ಮಗನೇ ವೆಂಕಟಮಖಿ ಗೋವಿಂದ ದೀಕ್ಷಿತರು ಸಂಗೀತ ಸುಧಾ ಅನ್ನುವ ಗ್ರಂಥ ಬರೆದಿದ್ದರು ಆ ಸಂಗೀತ ಸುಧಾ ಗ್ರಂಥದಲ್ಲಿ ಸಂಗೀತ ಸಾರ ವಿದ್ಯಾರಣ್ಯ ಸ್ವಾಮಿಗಳ ಗ್ರಂಥದ ಉಲ್ಲೇಖಗಳಿವೆ ಕೆಲವು ಭಾಗಗಳನ್ನು ಉದ್ಧರಣ ಮಾಡಿದ್ದಾರೆ ಆ ಮೂಲಕ ಗೊತ್ತಾಗುತ್ತದೆ ಆಸಕ್ತರು ನಮ್ಮ ರಾ ಸತ್ಯನಾರಾಯಣ ಮಹಾಮಹೋಪಾಧ್ಯಾಯ ರಾ ಸತ್ಯನಾರಾಯಣ ಅವರ ಕರ್ನಾಟಕ ಸಂಗೀತ ವಾಹಿನಿ ಗ್ರಂಥದ ಮೊದಲ ಅಧ್ಯಾಯ ನೋಡಿದ್ರೆ ಗೊತ್ತಾಗುತ್ತದೆ ವಿದ್ಯಾರಣ್ಯರ ಕೊಡುಗೆ ಎಂಥದ್ದು ಅಂತ ಈ ಒಂದು ಪದ್ಧತಿಯನ್ನು ಹಿಡದೇ ಮುಂದೆ ಪುರಂದರದಾಸರು ಸಂಗೀತದ ರಚನೆಗಳನ್ನು ಮಾಡಿದ್ದು ಅಂದರೆ ಈ ಮಲಹರಿ ಮಾಯಾವಾಳಗೋಳ ಇವುಗಳನ್ನು ಇಟ್ಟುಕೊಂಡು ಬೇಸಿಕ್ ಲೆಸನ್ಸ್ ಆಫ್ ಮ್ಯೂಸಿಕ್ ಅಂತ ಆ ರೀತಿಯಾಗಿ ಮಾಡೋದಕ್ಕೆ ಮೂಲತಃ ವಿದ್ಯಾರಣ್ಯರ ಸಂಗೀತ ಸಾರ ಕಾರಣವಾದದ್ದು ಮತ್ತು ಅಲ್ಲಿ ಗೀತ ನೃತ್ಯವಾದ್ಯ ಮೂರು ಬರಬೇಕಲ್ಲ ಅವುಗಳಲ್ಲಿ ಕೌಶಲ ಇತ್ತು ಇವರು ತಮ್ಮನಿಗೂ ಇತ್ತು ಸಂಗೀತದಲ್ಲಿ ಕೌಶಲ ತಮ್ಮನ ಮಕ್ಕಳಲ್ಲೂ ಇತ್ತು ಆ ಶಿಂಗಣ ಅನ್ನೋರೆಲ್ಲ ಒಳ್ಳೆ ವೀಣಾವಾದಕರಾಗಿದ್ದರು ಅಂತ ಗೊತ್ತಾಗುತ್ತದೆ ವೀಣಾಂ ವ್ಯಂಜಯ ಶಿಂಗಣ ಅಂತಲೇ ಹೇಳ್ತಾರೆ ಅವರು ಸಾಯಣಾಚಾರ್ಯರು ಈ ಬಗೆಯಲ್ಲಿ ಸಂಗೀತಶಾಸ್ತ್ರ ಕೋವಿದರಾಗಿದ್ದರು ಆಮೇಲೆ ಮಾಧವ ಶಂ ಮಾಧವೀಯ ಶಂಕರ ವಿಜಯ ಅಂತ ಒಂದನ್ನು ಬರೆದಿದ್ದರು ಇವರು ಅಂತ ಹೇಳ್ತಾರೆ ಇವತ್ತಿಗೂ ಅದು ಬಹಳ ಪ್ರಸಿದ್ಧವಾಗಿದೆ ಆದರೆ ಇದು ವಿದ್ಯಾರಣ್ಯರು ಬರೆದದ್ದಲ್ಲ ಅವರ ಸಂಪಾದಕ ಮಂಡಳಿಯಲ್ಲಿ ಮತ್ತೊಬ್ಬರು ವ್ಯಾಸಾಚಲ ಅನ್ನೋರು ಬರೆದದ್ದು ಅಂತ ಆಂತರಿಕವಾದ ಸಾಕ್ಷ್ಯಗಳಿಂದ ಗೊತ್ತಾಗುತ್ತದೆ ಇರಲಿ ಇನ್ನೂ ಅನೇಕ ಗ್ರಂಥಗಳನ್ನು ಸಾಯಣಾಚಾರ್ಯರು ಬರೆದರು ಅದಕ್ಕೆ ಹೆಚ್ಚು ಹೋಗೋಲ್ಲ ಯಾಕೆಂದರೆ ಸಮಯ ಇಲ್ಲ ಆದರೆ ಈ ಅಣ್ಣ ತಮ್ಮದ್ರಿಬ್ಬರನ್ನೂ ನಾವು ಗಮನಿಸಿಕೊಳ್ಳದೆ ಇದ್ದರೆ ಒಟ್ಟಾಗಿ ಅವರ ಕೊಡುಗೆ ಗೊತ್ತಾಗೋಲ್ಲ ಸಾಯಣಾಚಾರ್ಯರು ಆಚಾರ್ಯರು ಸುಭಾಷಿತ ಸುಧಾನಿಧಿ ಯಜ್ಞತಂತ್ರ ಸುಧಾನಿಧಿ ಪ್ರಾಯಶ್ಚಿತ್ತ ಸುಧಾನಿಧಿ ಅಲಂಕಾರ ಸುಧಾನಿಧಿ ಆಮೇಲೆ ಇದು ಆಯುರ್ವೇದ ಸುಧಾನಿಧಿ ಈ ಥರದ್ದೆಲ್ಲ ಸುಧಾನಿಧಿ ಎನ್ನುವ ಹೆಸರಿನಲ್ಲಿ ಕಂಪೈಲೇಷನ್ಸ್ ಸಂಗ್ರಹ ಗ್ರಂಥಗಳನ್ನು ಮಾಡಿದ್ರು ನಾನು ವಿಭೂತಿ ಪುರುಷ ವಿದ್ಯಾರಣ್ಯ ಅಂತ ಒಂದು ಸ್ವತಂತ್ರ ಗ್ರಂಥ ಬರೆದಿದ್ದೀನಿ ಅಲ್ಲಿ ಇವೆಲ್ಲ ವಿವರಗಳು ಕಾಣಿಸುತ್ತವೆ ಪರಕೀಯರ ಆಕ್ರಮಣ ಆದಾಗ ಹಲವು ಬಗೆಯಲ್ಲಿ ಒಂದು ರಾಷ್ಟ್ರವನ್ನು ಮತ್ತೆ ಕಟ್ಟುವುದು ದೊಡ್ಡ ಬಗೆಯ ಸಾಹಸ ಆ ಸಾಹಸ ತುಂಬ ಕಷ್ಟಕಾರಿಯಾದದ್ದು ಬಹುಮುಖವಾದ ಪ್ರಯತ್ನ ಮಾಡಬೇಕು ಯಾವುದೋ ಒಂದು ದಿಕ್ಕಿನಲ್ಲಿ ಮಾಡಿದ್ರೆ ಆಗೋಲ್ಲ ನೋಡಿ ಯಾರೋ ಬಂದು ನಮ್ಮ ಬೀಳಿಸ್ಬಿಟ್ರು ಅಂತಂತ ಇಟ್ಕೊಳ್ಳಿ ನಮ್ಮ ಸದಸ್ಯರಿಗೆಲ್ಲ ಗಾಯ ಮಾಡಿ ಕೆಲವರು ಸತ್ತು ಹೋಗಿ ನಮ್ಮ ಮನೆಯೇ ಬಿದ್ದೋಯ್ತು ನಮ್ಮ ಮನೆಯನ್ನು ದೋಚಿಬಿಟ್ಟಿದ್ದಾರೆ ಅಂದರೆ ನಾವು ಹೇಗೆ ಮನೆ ಕಟ್ತೀವಿ ಮೊದಲು ಅಳದುಳದ ಸಾಮಗ್ರಿನ ಸಂಗ್ರಹ ಮಾಡ್ಕೋತೀವಿ ಮತ್ತು ಬಿದ್ದು ಹೋದ ಮನೆಯನ್ನು ಕಟ್ಟುವುದಕ್ಕೆ ವ್ಯವಸ್ಥೆ ಮಾಡ್ತೀವಿ ಆ ಮನೆಯ ಡೆಬ್ರೀಸ್ ಅಂತೀವಲ್ಲ ಕುಸ್ತು ಇರತಕ್ಕಂಥ ಸಾಮಗ್ರಿಯನ್ನು ಸಂಗ್ರಹ ಮಾಡೋಕ್ಕೆ ನೋಡ್ತೀವಿ ಮತ್ತು ಅಷ್ಟು ಕಾಲ ನಾವು ಬದುಕಿರೋದಕ್ಕೆ ವ್ಯವಸ್ಥೆ ಮಾಡ್ಕೋತೀವಿ ಅಲ್ಲಿಯೇ ಹೇಗೋ ಒಂದು ಗುಡಿಸಲು ಶೆಡ್ಡೋ ಹಾಕ್ಕೊಂಡು ಅಲ್ಲಿ ಇರ್ತೀವಿ ಆಮೇಲೆ ಮನೆ ಸದಸ್ಯರಿಗೆ ಗಾಯ ಆಗಿಯೇ ಆಗಿದ್ದರೆ ಚಿಕಿತ್ಸೆ ಮಾಡ್ತೀವಿ ಸತ್ವದೋರಿಗೆ ಅಂತ್ಯಕ್ರಿಯೆ ಮಾಡ್ತೀವಿ ಮತ್ತು ಇನ್ನೇನಾದರೂ ದೌರ್ಜನ್ಯ ಮಾಡಿ ಮತಾಂತರ ಇತ್ಯಾದಿ ಮಾಡಿದರೆ ಮತ್ತೆ ವಾಪಸ್ ಬರಸ್ಕೊಳ್ಳೋದು ಹೇಗೆ ಅಂತ ನೋಡ್ತೀವಿ ಇನ್ನೇನೋ ಈ ಎಲ್ಲ ಕೋಲಾಹಲದಲ್ಲಿ ಒಂದು ದೇವ್ರ ಪೂಜೆ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಒಂದು ಶ್ರದ್ಧಾ ಮಾಡೋಕ್ಕಾಗಲಿಲ್ಲ ಒಂದು ಹಬ್ಬ ಮಾಡೋಕ್ಕಾಗಲಿಲ್ಲ ತಪ್ಪಿ ಹೋಯಿತು ಅಂತಂದರೆ ಅಪರಾಧ ಪ್ರಜ್ಞೆ ಕಾಡದಂತೆ ಪ್ರಾಯಶ್ಚಿತ್ತ ಮಾಡ್ಕೋತೀವಿ ಮತ್ತು ಇನ್ನೆಲ್ಲ ಹತ್ತು ಕಡೆ ಒಳ್ಳೆಯ ಕೆಲಸ ಮಾಡಿ ಉದ್ಯೋಗ ಮಾಡಿ ದುಡ್ಡು ಸಂಪಾದಿಸಿ ಮನೆಯನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ನೋಡ್ತೀವಿ ಅದಷ್ಟು ನೂರು ಸಾವಿರ ಲಕ್ಷ ಪ್ರಮಾಣದಲ್ಲಿ ದೊಡ್ಡದಾಗಿ ನಡೆದರೆ ಒಂದು ದೇಶದ ನಿರ್ಮಾಣ ಹಾಗೆ ಕಾಣಿಸುತ್ತದೆ ಅವರು ಏನು ಮಾಡ್ತಾರೆ ಹೊರಗಿನವರು ಬಂದು ನಮ್ಮನ್ನು ಹೀಗೆ ದೌರ್ಜನ್ಯದಿಂದ ನಡೆಸ್ಕೊಂಡಾಗ ಆರೋಗ್ಯ ಕಾಪಾಡೋದಕ್ಕೆ ಆಯುರ್ವೇದ ಸುಧಾನಿಧಿ ನಮ್ಮನ್ನು ಮತಾಂತರ ಮಾಡಿ ಮತ್ತೊಂದು ರೀತಿ ದೌರ್ಜನ್ಯ ಮಾಡಿದಾಗ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಹೀಗೆಲ್ಲ ಮಾಡಿದಾಗ ಮತ್ತೆ ಶುದ್ಧೀಕರಣ ಮಾಡಿಕೊಳ್ಳೋದಕ್ಕೆ ಪ್ರಾಶ್ಚಿತ ಸುಧಾನಿಧಿ ಆಮೇಲೆ ಬೇಕಾಗಿರ್ತಕ್ಕಂಥದ್ದು ಪುರುಷಾರ್ಥಗಳ ಮೌಲ್ಯ ನಿಲ್ಲಬೇಕು ಅದಕ್ಕೆ ಪುರುಷಾರ್ಥ ಸುಧಾನಿಧಿ ಆಮೇಲೆ ಬೇಕಾದದ್ದು ಒಳ್ಳೆಯ ನೀತಿ ನಡವಳಿಕೆ ಅದು ಬೇಕು ಅದಕ್ಕಾಗಿ ಸುಭಾಷಿತ ಸುಧಾನಿಧಿ ಮತ್ತು ಲಲಿತ ಕಲೆಗಳು ಸಾಹಿತ್ಯ ಎಲ್ಲ ಬೆಳೀಬೇಕು ಅದಕ್ಕಾಗಿ ಅಲಂಕಾರ ಸುಧಾನಿಧಿ ಹೀಗೆ ಹಲವು ಬಗೆಯ ಸುಧಾನಿಗಳು ಮಾಡಿದ್ರು ಮತ್ತು ಯಜ್ಞತಂತ್ರ ಸುಧಾನಿಧಿ ಯಜ್ಞ ಅಂದರೆ ಒಂದು ದೊಡ್ಡ ಬಗೆಯಲ್ಲಿ ಹಂಚಿಕೊಂಡು ಬಾಳುವ ಭಗವದ ಆರಾಧನೆ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಒಂದು ಯಜ್ಞ ಸಂಸ್ಥೆ ಅರ್ಥಪೂರ್ಣವಾಗಿ ಬಾಳಿದ್ರೆ ಎಷ್ಟೋ ಬಾಳುತ್ತದೆ ಯಜ್ಞ ಸಂಸ್ಥೆಯಲ್ಲಿ ದೇವಾಲಯವೂ ಒಂದು ಯಜ್ಞ ರೂಪವಾದದ್ದೇ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ದ್ರವಯಜ್ಞ ತಪೋಯಜ್ಞ ಜ್ಞಾನಯಜ್ಞ ಮೊದಲಾದ ಅನೇಕ ಯಜ್ಞಗಳು ಉಂಟು ಅಂತ ಆ ಎಲ್ಲ ಯಜ್ಞಗಳಿಂದ ಆಗುವುದು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಸಸ್ಟೆನ್ಸ್ ಆಫ್ ಸೊಸೈಟಿ ಈ ಎಲ್ಲ ದೃಷ್ಟಿಯನ್ನು ಅಲ್ಲಿ ನಾವು ಕಾಣ್ತೀವಿ ಹೀಗೆ ಮಾಡಿದ್ದಾಯಿತು ಮತ್ತು ವೇದಾರ್ಥ ಪ್ರಕಾಶ ಯಾಕೆಂದರೆ ವೇದಗಳ ಅರ್ಥ ತಿಳಿಯದೇ ಇದ್ದರೆ ಕಂದಾಚಾರ ಆಗಿಬಿಡ್ತದೆ ಅದಕ್ಕೆ ಅಷ್ಟು ಕಷ್ಟ ದುರೂಹ್ಯವಾದದ್ದು ವೇದಾರ್ಥ ನಿಶ್ಚಯ ಆರು ಅಂಗಗಳನ್ನು ಇಟ್ಟುಕೊಂಡು ಬರೀ ಯಾವುದೋ ಒಂದು ಕೆಲವು ಮಂತ್ರಗಳಿಗೆ ಮಾತ್ರ ಅಲ್ಲ ಈಗ ತುಂಬ ಜನ ನಾವು ವೇದಭಾಷ್ಯ ಬರೆದಂಥವ್ರ ನಮ್ಮ ಆಚಾರ್ಯರು ಹೇಳಿ ಹತ್ತು ಯಾ ಇಪ್ಪತ್ತು ಸೂಕ್ತಗಳಿಗೆ ಎಂಟು ಹತ್ತು ರುಕ್ಕಗಳಿಗೆಲ್ಲ ಬರೆದ್ರೆ ಅದು ವೇದಭಾಷ್ಯ ಅಂದರೆ ಏಕದೇಶೀಯವಾಗಿ ಒಂದು ತೂತು ಊಟ ಮಾಡಿಬಿಟ್ಟು ನಾನು ಭೀಮನಂತೆ ತಿಂದೆ ಅಂತ ಅಂದಂತೆ ಆಗುತ್ತದೆ ಹಾಗಲ್ಲ ಯಾವುದೋ ಒಂದು ಸೊಳ್ಳೆಯನ್ನು ಕೊಂದುಬಿಟ್ಟು ನಾನು ವೀರ ಅಂದಂಗೆ ಆಗುತ್ತದೆ ನಾಲ್ಕು ವೇದಗಳನ್ನು ಸೇರಿಸಿದ್ರೆ ಇಷ್ಟು ಗಾತ್ರ ಆಗುತ್ತೆ ಬರೀ ಮೂಲ ಸಂಹಿತಾ ಬ್ರಾಹ್ಮಣ ಅರಣ್ಯಕ ಎಲ್ಲ ಶಾಖೆ ಅನಿಸಿದ್ರೆ ಇಷ್ಟು ಗಾತ್ರ ಆಗುತ್ತೆ ಅದಕ್ಕೆ ಇನ್ನೆಷ್ಟು ಗಾತ್ರದ್ದಾಗುತ್ತದೆ ಅದು ಷಡಂಗ ಪುರಸ್ಸರವಾಗಿ ಮಾಡಬೇಕು ಪ್ರತಿಪದಕ್ಕೂ ಬರೀಬೇಕು ವಿವರಣೆ ಏನೋ ತಾತ್ಪರ್ಯ ಬಿಡು ಇತಿ ಸ್ಪಷ್ಟಂ ಇತಿ ನಿಶ್ಚಿತಂ ಸುವಿಷದಂ ಅಂತ ಗಾಳಿ ಮಾತು ಹಾರಿಸ್ಬಿಡ್ಬೋದು ಸೂತ್ರಕ್ಕಿಂತ ಚಿಕ್ಕ ಭಾ ಭಾಷ್ಯಗಳು ಇರುತ್ತವೆ ಅಂಥ ದುರ್ಗತಿ ನಮ್ಮ ವಿದ್ವತ್ ಪರಂಪರೆಯಲ್ಲಿದೆ ಆದರೆ ಇವರು ಹಾಗೆ ಮಾಡಲಿಲ್ಲ ವ್ಯವಸ್ಥಿತವಾಗಿ ಬರೆದಿದ್ದಾರೆ ಮತ್ತು ಜಟಿಲವಾದ ಭಾಷೆಯನ್ನು ಬಳಸಿಲ್ಲ ನಿಜವಾಗಲೂ ಭಟ್ಟಭಾಸ್ಕರ ಭಾಷ್ಯ ಪ್ರೌಢವಾದದ್ದು ಆದರೆ ಅದರ ಭಾಷೆ ಕಠಿಣವಾದದ್ದು ಅದ್ರ ಜೊತೆಗೆ ಹಿಡಿದು ನೋಡಿದ್ರೆ ಸಾಯಣರ ಭಾಷೆ ಎಷ್ಟು ಲುಸಿಡ್ ಆದದ್ದು ಅಂತ ಗೊತ್ತಾಗುತ್ತದೆ ಋಕ್ ಸಂಹಿತೆಗೆ ಯಜುಸ್ಸಂಹಿತೆಗೆ ಸಾಮ ಸಂಹಿತೆಗೆ ಅಥರ್ವ ಸಂಹಿತೆಗೆ ಬರೆದರು ಅದಾದ ಮೇಲೆ ಐತರಿಯ ಬ್ರಾಹ್ಮಣ ತೈತರಿಯ ಬ್ರಾಹ್ಮಣ ಶತಪಥ ಬ್ರಾಹ್ಮಣ ಗೋಪಥ ಬ್ರಾಹ್ಮಣ ಇವಕ್ಕೆ ಬರೆದರು ಅದಾದ ಮೇಲೆ ಸಾಮವೇದಕ್ಕೆ ಬ್ರಾಹ್ಮಣ ಎಂಟು ಬ್ರಾಹ್ಮಣಗಳಿವೆ ಅಷ್ಟು ಬ್ರಾಹ್ಮಣಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ ಅದಾದ ಮೇಲಿಂದ ಐತರೇಯ ಆರಣ್ಯಕಕ್ಕೆ ಬರೆದರು ತೈತ್ರಿಯ ಆರಣ್ಯಕಕ್ಕೆ ಬರೆದರು ಶುಕ್ಲಜುರ್ವೇದಕ್ಕೆ ಬೃಹದಾರಣ್ಯಕ ಇದ್ದೇ ಇದೆ ಅದಕ್ಕೂ ಸೇರಿಸಿಯೇ ಬರೆದಿದ್ದಾರೆ ಆಮೇಲೆ ಉಪನಿಷತ್ತುಗಳಲ್ಲೂ ಕೆಲವಕ್ಕೆ ಬರೆದಿದ್ದಾರೆ ಅವ್ರದ್ದು ಸ್ವಶಾಖೆ ಯಜುರ್ವೇದ ತೈತ್ರಿಯ ಉಪನಿಷತ್ತಿಗೆ ಬರೆದಿದ್ದಾರೆ ಅದಾದ ಮೇಲೆ ಬರುವ ಮಹಾನಾರಾಯಣ ಉಪನಿಷತ್ತಿಗೆ ಬರೆದಿದ್ದಾರೆ ಶುಕ್ಲಜುರ್ವೇದಕ್ಕೆ ಸೇರಿದಂತಹ ಈಶಾವಾಸ್ಯಕ್ಕೆ ಬರೆದಿದ್ದಾರೆ ಬೃಹದಾರಣ್ಯಕಕ್ಕೆ ಬರೆದಿದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿಗೆ ಬರೆದಿದ್ದಾರೆ ಹೀಗೆ ಹಲವು ಬಗೆಯಲ್ಲಿ ಉಪನಿಷತ್ತುಗಳಿಗೂ ಸೇರಿಸಿದಂತೆ ಅಷ್ಟು ವಿಸ್ತೃತವಾದ ವ್ಯಾಖ್ಯಾನ ಬರೆದಿದ್ದಾರೆ ಸಾಯಣ ಭಾಷ್ಯವನ್ನು ಕುರಿತು ಆಮೇಲಿನ ಕೆಲವರು ವಿದ್ವಾಂಸರು ಎಲ್ಲರೂ ಅಲ್ಲ ತಲೆ ಕೆಟ್ಟವರು ತುಂಬ ಜನ ಇರ್ತಾರೆ ಅದಕ್ಕೇನು ಕೊರತೆ ಇಲ್ಲವಲ್ಲ ಅವರು ಕೆಲವರು ಅರವಿಂದರಿಂದ ಮೊದಲುಗೊಂಡು ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳವರೆಗೆ ಗೂಬೆ ಕೂಡಿಸಿದ್ದುಂಟು ಅವ್ರು ಏನು ತುಂಬ ಸಾಯಣರಿಗಿಂತ ದೊಡ್ಡದಾದ ಕೆಲಸ ಯಾರೂ ಮಾಡಿಲ್ಲ ವೆದರ್ ಇಟೀಸ್ ಅರವಿಂದೋ ಆರ್ ವೆದರ್ ಇಟೀಸ್ ಕಪಾಲಿ ಶಾಸ್ತ್ರಿ ಆರ್ ದಯಾನಂದ ಸರಸ್ವತಿ ಆರ್ ಹೂಸೋ ಯವರ್ ಅವ್ರು ಯಾರು ಅವ್ರದೆಲ್ಲ ಬರವಣಿಗೆ ನೋಡಿದ್ದೀನಿ ಆ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಅವ್ರು ಯಾರೂ ಸಾಯಣ ಭಾಷ್ಯಕ್ಕಿಂತ ಸಮಗ್ರವಾದ ಯಾವ ಒಂದು ವೇದಕ್ಕೂ ಬರೀಲಿಲ್ಲ ಸಂಹಿತಾ ಬ್ರಾಹ್ಮಣ ಆರಣ್ಯಕ್ಕೆ ಕಷ್ಟಕ್ಕೂ ಬರೆಯಲೇ ಇಲ್ಲ ಆಮೇಲೆ ಇಷ್ಟು ಸಮನ್ವಯ ದೃಷ್ಟಿಯಂತೂ ಇಲ್ಲವೇ ಇಲ್ಲ ಇಷ್ಟು ಪಾಂಡಿತ್ಯ ಇಲ್ಲವೇ ಇಲ್ಲ ಅರವಿಂದರಿಗೆ ಯಜ್ಞತಂತ್ರ ಏನು ಗೊತ್ತಿತ್ತು ಏನೇನೂ ಗೊತ್ತಿರಲಿಲ್ಲ ಷಡಂಗಗಳಲ್ಲಿ ಎಷ್ಟೋ ಅಂಗಗಳಿಗೆ ಕಲ್ಪಾದಿಗಳೇ ಅವ್ರಿಗೇನೂ ಗೊತ್ತಾಗ್ತಾ ಇರಲಿಲ್ಲ ಅದೇ ಪ್ರಾಬ್ಲಮ್ ದಯಾನಂದ ಸರಸ್ವತಿಗಳಿಗೂ ಇದೆ ಹೀಗಿರುವಾಗ ಅವರುಗಳೆಲ್ಲ ಗೂಬೆ ಗುಡಿಸೋಕೆ ನೋಡ್ತಾರೆ ಸಾಯಣ ಭಾಷ್ಯದ ಮೇಲೆ ಆದರೆ ಅದನ್ನೇ ಬಳಸಿಕೊಂಡು ಬರೆಯಬೇಕಾಗಿದೆ ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತದೆ ಸಾಯಣ ಭಾಷ್ಯದ ಮಹಾತ್ಮೆ ಎಂಥದ್ದು ಅಂತ ಅದು ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಭಂಜನೆ ಅಂತ ಒಂದು ಈರ್ಷಿ ಅಂತ ನಾನು ಹೇಳ್ತೀನಿ ನನಗೇನು ದಾಕ್ಷಿಣ್ಯ ಕಾಡೋದಿಲ್ಲ ಈ ಥರದ ವಿಷಯ ಹೇಳುವಾಗ ಬನಂಜೆ ಗೋವಿಂದಾಚಾರ್ಯರು ಸೇರಿದಂತೆ ಅನೇಕರು ಆಕ್ಷೇಪ ಮಾಡಿದ್ರು ಯಾರೂ ಇದಕ್ಕಿಂತ ಚೆನ್ನಾಗಿರೋದು ಏನು ಬರೆದು ಹೊಳೆದು ಹೋಗಲಿಲ್ಲ ಅದನ್ನು ನಾವು ನೋಡಬೇಕು ಇರೋದನ್ನು ಬೈಯೋದು ದೊಡ್ಡ ವಿಷಯ ಅಲ್ಲ ನಾವು ಅದಕ್ಕಿಂತ ಉತ್ತಮವಾದದ್ದನ್ನು ಮಾಡಿದ್ವಾ ಅಂತ ನೋಡಿದ್ರೆ ಗೊತ್ತಾಗುತ್ತದೆ ಅದು ಒಂದು ಕೆಲಸ ಮಾಡಿದ್ದಿದ್ರೇ ವಿಜಯನಗರ ಸಾಮ್ರಾಜ್ಯದ ಸಾರಸ್ವತ ಸಂಪತ್ತಿ ಸಮೃದ್ಧ ಅನ್ನಿಸ್ಕೋತಾಯಿತ್ತು ಅಂಥದ್ದು ಹತ್ತು ಕೆಲಸ ಮಾಡಿದ್ದಾರೆ ನೂರು ಕೆಲಸಕ್ಕೆ ಕಾರಣರಾಗಿದ್ದಾರೆ ಮತ್ತು ಇವರು ಪ್ರಾದೇಶಿಕ ಭಾಷೆಗಳಿಗೆ ಕೂಡ ಪೋಷಣೆ ಕೊಟ್ಟರು ಬೇಕಾದಷ್ಟು ಕವಿಪಂಡಿತರಿಗೆ ಕೂಡ ಪೋಷಣೆ ಕೊಟ್ಟರು ಅದಕ್ಕೆ ತುಂಬ ಆಧಾರಗಳನ್ನು ನಾವು ಕಾಣ್ತೀವಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸಿಗುವಷ್ಟು ಕನ್ನಡ ಶಾಸನಗಳು ಮತ್ತು ತತ್ಪೂರ್ವದಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಇತ್ತು ಅಂತ ಗೊತ್ತಾಗುತ್ತದೆ ಎಲ್ಲಿವರೆಗೆ ಅಂತಂದರೆ ಕೃಷ್ಣದೇವರಾಯರ ವಿಗ್ರಹ ನಮ್ಮ ತಿರುಪತಿಯಲ್ಲಿ ದೇವರ ಎದುರಿಗಿದೆಯಲ್ಲ ಅಲ್ಲಿ ಕೆಳಗಡೆ ಹೆಸರು ಬರೆದಿರೋದು ಕೃಷ್ಣದೇವರಾಯರದು ಕನ್ನಡ ಲಿಪಿಯಲ್ಲಿ ಬರೆದಿರೋದು ಈವರೆಗೂ ಕೂಡ ಉಂಟು ನಮಗೆ ಅದು ಗೊತ್ತಾಗುತ್ತದೆ ಇವರು ಅಪ್ಪಟ ಕನ್ನಡಿಗರಾಗಿದ್ದವಲ್ಲ ಆದರೆ ಬೇರೆ ಭಾಷೆಗಳ ಬಗೆಗೆ ವೈರವಿಲ್ಲದಂತೆ ನಮ್ಮ ನಾಡು ನಮ್ಮ ನುಡಿಯನ್ನು ಕಾಪಾಡಿದ್ದನ್ನು ನಾವು ಕಾಣ್ತೀವಿ ಮತ್ತೆ ಯಾವುದೊಂದು ವಾದದ ಯಾವುದೊಂದು ತಗಾದೆಯ ನಿಂದೆಯ ವರ್ತನೆ ಬರೋಲ್ಲ ಹರಿಹರನ ಕಾಲದಲ್ಲಿ ಇವರು ಮಂತ್ರಿಗಳಾಗಿದ್ದಲ್ಲದೆ ಬುಕ್ಕರಾಯನ ಕಾಲದಲ್ಲೂ ಮಂತ್ರಿಗಳಾಗಿದ್ದರು ಬುಕ್ಕರಾಯನ ಕಾಲದ ಕೊನೆಯಲ್ಲಿ ಇವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು ಅಂತ ಗೊತ್ತಾಗುತ್ತದೆ ಬುಕ್ಕರಾಯನ ಮಗ ಎರಡನೇ ಹರಿಹರ ಪಠ್ಯಕ್ಕೆ ಬಂದಾಗ ಇವರು ತೀರ್ಕೊಂಡಿದ್ದು ಅಂತ ನಮಗೆ ಗೊತ್ತಾಗುತ್ತದೆ ಅಲ್ಲಿ ಹಂಪೆಯಲ್ಲಿ ಚಕ್ರತೀರ್ಥ ಅಂತ ಇದೆ ಆ ಚಕ್ರತೀರ್ಥದ ಎದುರುಗಡೆಗೆ ಒಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಸನ್ಯಾಸಿ ಮಂಟಪ ಅಂತ ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ಇವರು ಇರ್ತಾ ಇದ್ದರಂತೆ ಅದನ್ನು ವಿ ಸಿ ಅವರು ತಮ್ಮ ಪಂಪಾಯಾತ್ರೆ ಎನ್ನುವ ಅಮೋಘವಾದ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಲ್ಲಿಗೆ ಇವರೆಲ್ಲರೂ ಯಾತ್ರೆ ಹೋಗಿದ್ದರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಡಿ ವಿ ಗುಂಡಪ್ಪನವರು ಟಿ ಎಸ್ ವೆಂಕಣ್ಣಯ್ಯನವರು ಎಮ್ ಆರ್ ಶ್ರೀನಿವಾಸಮೂರ್ತಿಗಳು ಮತ್ತು ವಿ ಸೀತಾರಾಮಯ್ಯನವರು ವಿ ಸೀತಾರಾಮಯ್ಯವ್ರಿಗಾಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇರಬೇಕಷ್ಟೇ ಅವರೆಲ್ಲ ಯಾತ್ರೆ ಹೋಗಿದ್ದಾಗ ಅಲ್ಲಿ ಮಾರ್ಗದರ್ಶಕ ಚೆನ್ನಯ್ಯ ಅಂತ ಬೈರ್ತಾನೆ ಇವರು ಡಿ ವಿ ಜಿ ಕೇಳ್ತಾರೆ ಅಲ್ಲಿ ರಾಯರು ಅಂತ ಬರುತ್ತೆ ಅವ್ರ ಹೆಸರು ಅವ್ರು ನಿಜವಾದ ಹೆಸರು ಹಾಕಿಲ್ಲ ಇಲ್ಲಿ ಸನ್ಯಾಸಿ ಮಂಟಪ ಅಂತ ಒಂದು ಇದೆಯಂತೆ ಎಲ್ಲಿದ್ಯಪ್ಪ ಅಂದರೆ ಯೋ ಗುರುವೇ ಅದು ಕಷ್ಟ ನದಿ ದಾಟಿ ಹೋಗಬೇಕು ಆ ಕಡೆ ಇದೆ ಬೆಟ್ಟದ ಮೇಲೆ ಇದೆ ಅಂತ ತೋರಿಸಿದಾಗ ಡಿ ವಿ ಜಿಯವ್ರಿಗೆ ಅದನ್ನು ನೋಡ್ತಲೇ ಹಾಗೇ ಮೈಮರವು ಬಂದ್ಬಿಡುತ್ತಂತೆ ಮಿಕ್ಕವ್ರು ಇದಾರ ಇಲ್ಲವಾ ಅನ್ನೋ ಪರಿವೇನೂ ಕೂಡ ಹೊರಟೋಗ್ಬಿಡ್ತು ಅಂತ ಬರೀತಾರೆ ಅವರು ಹೇಳ್ತಾರೆ ಈ ಮಟ್ಟದ ಮಗ್ನತೆ ಅಂದರೆ ಎಂಥದ್ದು ಅಂತ ಆಮೇಲೆ ಅವರಂದು ಬೆಳಗ್ಗೆನೇ ವಿದ್ಯಾರಣ್ಯ ಸ್ವಾಮಿಗಳ ವಿಗ್ರಹದ ಎದುರುಗಡೆಗೆ ತಾವು ಬರೆದಂಥ ಸ್ತೋತ್ರವನ್ನು ಕೂಡ ಹೇಳಿ ಒಪ್ಪಿಸಿರ್ತಾರೆ ಅಂತ ಕೂಡ ಬರ್ತದೆ ಪಂಪ ವಿರೂಪಾಕ್ಷನಿಗೆ ವಿದ್ಯಾರಣ್ಯರಿಗೆ ಎಲ್ಲ ಪೂಜೆ ಆಯಿತು ಅಂತ ಕೂಡ ಬರ್ತದೆ ಇದ್ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯವನ್ನು ನಡೆಸುವ ಮಹಾಮಂತ್ರಿ ಒಂದು ಮುರುಖ ಮಂಟಪದಲ್ಲಿ ಇರ್ತಾ ಇದ್ದಿದ್ದು ಅಂತ ಅದು ನೋಡಿ ಅದು ಜನರಿಗೆ ಕಷ್ಟ ಅಲ್ಲಿಗೆ ಹೋಗೋದಿಕ್ಕೆ ತುಂಗಭದ್ರಾ ನದಿ ಚಕ್ರತೀರ್ಥ ಸುಳಿ ಇರತಕ್ಕಂಥದ್ದು ಅದು ಬಂಡೆಗಲ್ಲುಗಳಿಂದ ತುಂಬಿರುವ ಗುಡ್ಡ ಅದರ ಮೇಲೆ ಅವರು ಇದು ಹೇಗೆ ಹೋಗ್ತಾ ಇದ್ರು ಅಂದರೆ ರಾಜ್ಯವನ್ನಷ್ಟು ನಿರ್ವಹ ಮಾಡಿ ಕೊನೆಗೆ ಆಚೆಗೆ ಹೋಗ್ತಾ ಇದ್ದಂಥದ್ದು ಕಕ್ಷಿಗಾರನೇ ಓಲು ಓರು ನೀಮ್ ನ್ಯಾಯಕ್ಕೆ ಸಾಕ್ಷಿಯವಲಿರು ತೀರ್ಪಾಗುವಂದು ಅಂತಾರಲ್ಲ ಸಾಕ್ಷಿ ಪ್ರಜ್ಞೆ ಹಾಗೆ ಅಂತ ಕಾಣಿಸುತ್ತೆ ಅದು ಭೌತಿಕವಾಗಿಯೂ ಹಾಗೆ ಮಾಡಿಕೊಂಡಿದ್ದರು ಆ ಮಟ್ಟದ ವಿಚ್ಛೇದ ಪ್ರಜ್ಞೆ ಇತ್ತಲ್ಲ ತುಂಬ ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ ಆ ಬಗೆಯಲ್ಲಿ ನಿಸ್ವಾರ್ಥವಾಗಿ ಲೋಕಹಿತಕ್ಕಾಗಿ ಅವರು ಬಾಳದವರು ಆ ಮಹಾನುಭಾವರು ಮಾಡಿದ್ದು ಮಾಡಿಸಿದ್ದು ಎರಡೂ ದೊಡ್ಡದು ಹರಿಹರ ಸ್ವಲ್ಪ ಕಾಲಕ್ಕೆ ತೀರ್ಕೊಂಡಿದ್ದು ಆತನ ತಮ್ಮ ಅಷ್ಟೊತ್ತಿಗೆ ತೀರ್ಕೊಂಡಿದ್ದು ಹೌದು ಆಮೇಲೆ ತೀರ್ಕೊಂಡಿದ್ದು ನೋಡ್ತೀವಿ ಸಾಮಾನ್ಯವಾಗಿ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆದಮೇಲೆ ತೀರ್ಕೊಂಡಿದ್ದು ನಾವು ನೋಡ್ತೀವಿ ಇನ್ ತರ್ಟೀನ್ ಫಾರ್ಟೀಸಲ್ಲೇ ಹರಿಹರ ತೀರ್ಕೊಂಡಿದ್ದು ಅದಾದ ಮೇಲೆ ಬುಕ್ಕರಾಯರು ರಾಜ್ಯ ಆಳಿದ್ದು ಸಾಕಷ್ಟು ಕಾಲ ಬುಕ್ಕರಾಯರು ರಾಜ್ಯ ಆಳಿದ್ದು ಹರಿಹರ ಆಳ್ತಾ ಇದ್ದಾಗ ಆತನಿಗೆ ಬಲಗೈ ಬಂಟನಾಗಿ ಕೆಲಸ ಮಾಡಿದ್ದು ವಿಜಯನಗರದಲ್ಲಿಯೇ ನಿಂತು ಬುಕ್ಕರಾಯರು ಆಮೇಲೆ ಎರಡು ಬಗೆಯಲ್ಲಿ ಸಮಸ್ಯೆ ಇತ್ತು ಒಂದು ಮುಸ್ಲಿಮರ ಸಮಸ್ಯೆ ಆದರೆ ಮತ್ತೊಂದು ಕ್ರೈಸ್ತರ ಸಮಸ್ಯೆ ಪೋರ್ಚುಗೀಸರು ತುಂಬ ತುಂಬ ನೀಚರು ನಾವು ಕ್ರಾಸ್ ತಗಲು ಹಾಕ್ಕೊಂಡು ಬಂದು ಹಟ್ಬುಟ್ಟಂತ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಂತೆ ಯೋ ಎಂಥ ಸಾತ್ವಿಕರು ಇಂಥ ಸಜ್ಜನರು ಇಂಥ ಕಲ್ಚರ್ಡ್ ಅಂತ ಭಾವಿಸ್ಕೊಳ್ತೀವಿ ಆ ಸ್ಪೇನಿಯಾರ್ಡ್ಸ್ ಮಾಡಿದಂಥ ಅನಾಹುತ ಇಂಥದ್ದು ಅಂತ ದಕ್ಷಿಣ ಅಮೆರಿಕದಲ್ಲಿ ನೋಡ್ತೀವಲ್ಲ ಅದಕ್ಕೆ ಹೆಗಲಣಿಯಾದದ್ದು ಈ ಪೋರ್ಚುಗೀಸರು ಕರಾವಳಿಯಲ್ಲಿ ಮಾಡಿದ ಅನಾಹುತ ದಾಖಲೆಗಳೆಲ್ಲ ಬೇಕಾದಂತೆ ಇವೆ ಅಬ್ಬೇ ಅಂತ ಒಬ್ಬ ಪಾದ್ರಿ ಇದ್ದ ಅವನ ಪತ್ರಗಳು ನೋಡಿದ್ರೆ ಗೊತ್ತಾಗುತ್ತದೆ ಎಂಥ ನೀಚಿತನ ಅಂತ ಅಷ್ಟೆಲ್ಲ ವಿಸ್ತಾರ ನೋಡೋಕ್ಕಾಗದಿದ್ದರು ಮಾಸ್ತಿಯವರ ಕಥೆಗಳನ್ನು ಓದಿದ್ರೆ ಸಾಕು ಗೊತ್ತಾಗುತ್ತದೆ ಆಗ ಆ ಕರಾವಳಿಯ ಪೋರ್ಚುಗೀಸರ ಆಕ್ರಮಣವನ್ನು ದೌರ್ಜನ್ಯವನ್ನು ತಡೆಗಟ್ಟೋದಕ್ಕಾಗಿ ಈ ಮಾರಪ್ಪ ಅಂತ ಈ ಅಣ್ಣತಮ್ಮಂದರ ಪೈಕಿ ನಾಲ್ಕನೆಯವನು ಆತ ಹೊರಟದ್ದು ಆತನಿಗೆ ಮಾರ್ಗದರ್ಶಕರಾಗಿ ನಿಂತವರು ಆಂಗಿರಸ ಗೋತ್ರದ ಮಾಧವ ಮಂತ್ರಿ ಅಂತ ಒಬ್ಬರು ಕೆಲವರು ಈ ಮಾಧವನನ್ನು ಮತ್ತು ಮಾಧವಾಚಾರ್ಯ ವಿದ್ಯಾರಣ್ಯರನ್ನು ಕನ್ಫ್ಯೂಸ್ ಮಾಡಿಕೊಂಡು ಒಬ್ಬರೇ ಅಂತ ಭಾವಿಸ್ಕೊಂಡಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಆತ ಮಾಧವ ಮಂತ್ರಿ ಅವಂಗಿರಸ ಗೋತ್ರ ಇವರು ಭಾರದ್ವಾಜ ಗೋತ್ರ ಅಷ್ಟು ಮಾತ್ರವಲ್ಲ ಆ ಮಾಧವ ಮಂತ್ರಿ ಕಾಳಾಮುಖ ಶೈವ ವಿದ್ಯಾರಣ್ಯರು ಕೇವಲ ದ್ವೈತಿ ಇವೆಲ್ಲ ದೊಡ್ಡ ವಿಷಯವಲ್ಲವಾದರೂ ಇಬ್ಬರು ಬೇರೆ ವ್ಯಕ್ತಿಗಳು ಅನ್ನೋದಕ್ಕೆ ಅಷ್ಟೇ ಹೇಳಿದ್ದು ಆ ಕಾಳಾಮುಖ ಸಂಪ್ರದಾಯದಲ್ಲಿ ದೊಡ್ಡ ಜ್ಞಾನಿಗಳಿಬ್ಬರಿದ್ದರು ಅವರು ಕಾಶಿ ವಿಲಾಸ ಕ್ರಿಯಾಶಕ್ತಿ ಅಂತ ನಾನು ಹೇಳೋದನ್ನಲ್ಲ ವಿದ್ಯಾರಣ್ಯರ ಕಾಲದಲ್ಲಿ ಎಲ್ಲ ಮತಗಳಲ್ಲೂ ದೊಡ್ಡ ದೊಡ್ಡವರಿದ್ದರು ಅಂತ ಹಾಗೇ ಶೈವ ಸಂಪ್ರದಾಯದ ಕಾಳಾಮುಖ ಶೈವ ಸಂಪ್ರದಾಯದ ಆಚಾರ್ಯರಾಗಿದ್ದವರು ಕಾಶಿ ವಿಲಾಸ ಕ್ರಿಯಾಶಕ್ತಿ ಅವರ ಬಗ್ಗೆ ತುಂಬ ಜನಕ್ಕೆ ಗೌರವ ಇತ್ತು ಆತ ಬುಕ್ಕರಾಯರ ಸೊಸೆ ಗಂಗಾದೇವಿಗೆ ಕೂಡ ತುಂಬ ಪೂಜನೀಯರಾಗಿದ್ದಂಥವರು ಹಾಗಾಗಿ ಗಂಗಾದೇವಿ ತನ್ನ ಮಥುರಾ ವಿಜಯದಲ್ಲಿ ಕ್ರಿಯಾಶಕ್ತಿ ಗುರುಂ ಒಂದೇ ಅಂತ ಹೇಳಿಬಿಟ್ಟು ಆತನನ್ನು ಗೌರವಿಸ್ತಾಳೆ ಆ ಕಾಶಿ ವಿಲಾಸ ಕ್ರಿಯಾಶಕ್ತಿಗಳು ಇಲ್ಲಿ ಮಾಧವ ಮಂತ್ರಿಗಳ ಜೊತೆ ಮಾರ್ಗದರ್ಶಕರಾಗಿದ್ದರು ಆ ಮಾಧವ ಮಂತ್ರಿಗಳ ಜೊತೆಯಲ್ಲಿ ಕ್ಷಾತ್ರವನ್ನು ಮೆರೆಸೋದಕ್ಕೆ ಮುದ್ದಣ ಮಾರಪ್ಪ ಹೋಗಿ ಕರಾವಳಿಯೆಲ್ಲ ಆ ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿದ್ದನ್ನು ನಾವು ನೋಡ್ತೀವಿ ಅದು ಸುಮಾರು ದೀರ್ಘವಾದಂಥ ಕರಾವಳಿ ಅದು ಕೇರಳದಿಂದ ಮೊದಲುಗೊಂಡು ಮಹಾರಾಷ್ಟ್ರದ ದಕ್ಷಿಣದ ತುದಿವರೆಗೂ ಬರ್ತಕ್ಕಂಥದ್ದು ಗೋಮಾಂತಕದವರೆಗೆ ಬರ್ತಕ್ಕಂಥದ್ದು ಅಲ್ಲೇ ತಾನೇ ಪೋರ್ಚುಗೀಸರ ಕೇಂದ್ರ ಇದ್ದಿದ್ದು ಅಲ್ಲಿವರೆಗೂ ಓಡಾಡಿ ಸುಕ್ಷತ್ರ ಮತ್ತು ಸನಾತನ ಧರ್ಮದ ಒಂದು ಛತ್ರವನ್ನು ಅಲ್ಲಿ ನೆಲೆ ಮಾಡಿದ್ದಾಗಿತ್ತು ಅಂದರೆ ಪೂರ್ವ ಕರಾವಳಿಯಲ್ಲಿ ಈ ಥರ ಪರ ಪರಮತಿಯರದು ಕೋಲಾಹಲ ಇರಲಿಲ್ಲ ಆದರೂ ಅಲ್ಲಿ ಕಡಲ್ಗಳರೆಲ್ಲ ತುಂಬ ಇದ್ದರು ಮತ್ತು ಸನಾತನ ಧರ್ಮೀಯರಲ್ಲೇನೇ ವ್ಯವಸ್ಥೆ ಇರಲಿಲ್ಲ ಅದನ್ನು ಮಾಡಿದ್ದು ಸಂಗಮ ಸೋದರಲ್ಲಿ ಎರಡನೇನಾದಂತಹ ಕಂಪಣ ಇತ್ತ ಕಡೆ ನಾಲ್ಕನೇನಾದಂಥ ಮಾರಪ್ಪ ಮಾಡಿದ್ದು ಆಮೇಲೆ ದಕ್ಷಿಣದ್ದು ಮಿಕ್ಕ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮುಂದೆ ಎರಡನೇ ಕಂಪಣ ಬರ್ತಾನೆ ಬುಕ್ಕರಾಯನ ಮಗ ಕುಮಾರಕಂಪಣ ಅಂತ ತಮಿಳ್ನಾಡದಲ್ಲಿ ಇವತ್ತಿಗೂ ಕೂಡ ಆತನ ಶಾಸನಗಳು ಬೇಕಾದಂತೆ ಉಟ್ಟುಂಟು ದಕ್ಷಿಣ ಭಾರತದಲ್ಲಿ ತಿರುಚನಾಪಳ್ಳಿಯನ್ನು ಆಕ್ರಮಿಸಿಕೊಂಡಿದ್ದರು ಮುಸ್ಲಿಮರು ಶ್ರೀರಂಗಮ್ಮನ್ನು ಧ್ವಂಸ ಮಾಡಿದ್ದರು ತಾಮ್ರಪರ್ಣಿ ನದಿ ಕಾವೇರಿ ನದಿ ಪೂರ್ತಿ ರಕ್ತ ಸಿಕ್ತವಾಯಿತು ಅಂತ ಗಂಗಾದೇವಿ ಹೇಳ್ತಾಳೆ ಅಲ್ಲೆಲ್ಲ ಮಧುರೈನಲ್ಲೂ ಅಷ್ಟೇ ಮಧುರೈನಲ್ಲಿ ಸುಲ್ತಾನ ಇದ್ದ ಎಲ್ಲಿವರೆಗೆ ಅಂತಂದರೆ ಇಬ್ದಾ ಬತೂತ್ ಅಂತ ಒಬ್ಬ ಮುಸ್ಲಿಮ್ ಪ್ರವಾಸಿ ಅವನು ಬೇಕಾದಂತೆ ದಾಖಲೆಗಳೆಲ್ಲ ಇಟ್ಟು ಹೋಗಿದ್ದಾನೆ ಅವನು ಮೊಹಮ್ಮದ್ ಬಿನ್ ತೊಗಲಕ್ನ ಆಸ್ಥಾನದಲ್ಲಿಯೂ ಹಲವು ಕಾಲ ಇದ್ದ ಅವನ ಜೊತೆಯಲ್ಲಿ ಅವನು ಮಂಗೋಲರ ದಾಳಿಗೂ ಕೂಡ ಜೊತೆಯಲ್ಲಿ ಹೋಗಿದ್ದ ಅಂತ ಗೊತ್ತಾಗುತ್ತದೆ ಆ ವ್ಯಕ್ತಿಯ ದಾಖಲೆಗಳಿಂದ ಗೊತ್ತಾಗುತ್ತೆ ಇಬ್ನ ಭಟೂಟನ ಪ್ರವಾಸ ಕಥನಗಳಿಂದ ಗೊತ್ತಾಗುತ್ತದೆ ಈ ಮುಸಲ್ಮಾನ ಎಷ್ಟು ದೌರ್ಜನ್ಯ ಮಾಡಿದ್ರು ಅಂದರೆ ಆ ಮೂರನೇ ಬಲ್ಲಾಳನ್ನು ಕೊಂದು ಅವನ ತಲೆಯನ್ನು ಕತ್ತರಿಸಿ ಅವನ ಮೈಯ ಚರ್ಮವೆಲ್ಲ ಸೋಲಿದು ಆ ಚರ್ಮದೊಳಗೆ ಹುಲ್ಲನ್ನು ತುಂಬಿ ಅದನ್ನು ಮತ್ತೆ ಹೊಲಿದು ಊರಾಚೆ ನೇತಾಕಿದ್ದರು ಕೋಟೆಯ ಆಚೆ ಕಡೆಗೆ ಅದು ಹಲವು ದಿವಸಗಳಿತ್ತು ನಾನು ನೋಡಿದ್ದೀನಿ ಅಂತ ಅವನು ಬರೀತಾನೆ ಅವನ ಮಿಕ್ಕ ಮಾಂಸವನ್ನು ರುಬ್ಬಿ ಬಲ್ಲಾಳನ ಹೆಂಡತಿ ಮಕ್ಕಳಿಗೆ ಬಲವಂತವಾಗಿ ತಿನ್ನಿಸಿದ್ರು ಅಂತ ಕೂಡ ದಾಖಲೆಗಳಿವೆ ಅಂದರೆ ಎಷ್ಟು ದೌರ್ಜನ್ಯ ಮಾಡ್ತಾಯಿದ್ರು ಅದನ್ನೆಲ್ಲ ತಡೆಗಟ್ಟುವ ಕೆಲಸವನ್ನು ಕಂಪಣ ಮಾಡ್ತಾನೆ ಆಮೇಲೆ ಅಲ್ಲೆಲ್ಲ ಮಾರ್ಗದರ್ಶಕರಾಗಿದ್ದವರು ವಿದ್ಯಾರಣ್ಯರು ಆಗಿನ್ನು ಮಾಧವಾಚಾರ್ಯರು ತಮಿಳುನಾಡಿನಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಆಚಾರ ಹೊರಟೋಗ್ಬಿಟ್ಟಿತ್ತು ನೋಡಿ ನಮ್ಮ ಹಳೆ ಬೀಡನ್ನು ಈ ಮಟ್ಟಕ್ಕೆ ಧ್ವಂಸ ಮಾಡಿದ್ದು ದ್ವಾರ ಸಮುದ್ರವನ್ನು ಮಲ್ಲಿಕಾಫೂರ್ ಆಂಧ್ರ ಪ್ರದೇಶದ ಪುಣ್ಯಕ್ಷೇತ್ರಗಳನ್ನೆಲ್ಲ ನಾಶನ ಮಾಡಿದ್ದು ಮಲಿಕ್ ನಬಿ ಅವನು ಮಲ್ಲಿಕಾಫೂರ್ ರಾಮೇಶ್ವರದವರೆಗೂ ದೌರ್ಜನ್ಯ ಮಾಡಿದ್ದ ದಂಡಯಾತ್ರೆ ಮಾಡಿದ್ದ ಈ ಶ್ರೀರಂಗಂ ಧ್ವಂಸವಾಗಿತ್ತು ವೇದಾಂತ ದೇಶಕರು ನಿಲ್ಲೋಕ್ಕೆ ನೆಲೆಯಲ್ಲದೆ ಒದ್ದಾಡಿಬಿಟ್ರು ಪಿಳ್ಳೆ ಲೋಕಾಚಾರ್ಯರು ಶ್ರೀರಂಗನ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಪಾಪ ಒದ್ದಾಡಿದ್ರು ಮತ್ತು ಆ ವಿಗ್ರಹವನ್ನು ಎಲ್ಲೆಲ್ಲೋ ಓಡಾಡಿಸಿಕೊಂಡು ಕಟ್ಟೆ ಕಡೆಗೆ ಗೋಪಣ್ಣನಾಯಕ ಅಂತ ಒಬ್ಬ ವಿಜಯನಗರದ ದಂಡನಾಯಕ ಅಲ್ಲಿ ಶ್ರೀರಂಗನಾಥನನ್ನು ಸ್ಥಾಪನೆ ಮಾಡಿದ್ದು ಮತ್ತೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದು ಆಮೇಲೆ ವಿಜಯನಗರದವ್ರು ಬೇಕಾದಂತೆ ಪ್ರಾಕಾರಗಳನ್ನೆಲ್ಲ ಕಟ್ಟಿಸಿದ್ರು ವಿದ್ಯಾರಣ್ಯರಿಗೆ ಶೈವ ವಿಷ್ಣುವ ಭೇದ ಯಾವುದು ಇರಲಿಲ್ವಲ್ಲ ಇವೆಲ್ಲ ಚೆನ್ನಾಗಿ ನಡೆಯುವಂತೆ ಮಾಡಿದ್ರು ಆದರೆ ನಮ್ಮ ಸಣ್ಣತನ ಜನರದ್ದು ಹೇಗಿರುತ್ತೆ ಅಂದರೆ ವೇದಾಂತ ದೇಶಿಕರನ್ನು ವಿದ್ಯಾರ್ಣ್ಯರು ಕರೆದರು ನೀವು ಬನ್ನಿ ವಿಜಯನಗರಕ್ಕೆ ಅಂತ ಆಗ ಇವರು ಕ್ಲಾಸ್ಮೇಟ್ಸ್ ಅಂತ ಒಂದು ಸುಳ್ಳು ಕತೆ ಬೇರೆ ಹುಟ್ಟಿಸಿದ್ದಾರಲ್ಲ ಅದನ್ನೆಲ್ಲ ನಾನು ಬರಹದಲ್ಲಿ ತೋರಿಸಿದ್ದೀನಿ ಅವರ ಕಾಲಗಳ ಪ್ರಕಾರ ಹೇಗೆ ಅಲ್ಲ ಅಂತ ಅಂದರೆ ಒಳ್ಳೆಯ ಕೆಲಸನ ಮಾಡಿದ ದೊಡ್ಡವರನ್ನು ಮೆಚ್ಚಿಕೊಳ್ಳೋಕ್ಕಾಗದೆ ಅಸೂಯೆ ಪಟ್ಟು ಮತಾಂಧತೆ ಅನ್ನೋದಿರುತ್ತಲ್ಲ ಅದು ಎಷ್ಟು ಮಟ್ಟಕ್ಕೂ ಇಳಿಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ವೇದಾಂತ ದೇಶಿಕರು ಇವರ ಸಹಾಧ್ಯಾಯಿ ಹಾಗಾಗಿ ಅದಕ್ಕೊಂದು ಕಟ್ಟು ಕಥೆ ಅಂತ ಹೇಳೋದನ್ನಲ್ಲ ಬನ್ನಿ ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೆಲೆಯಾಗಿದ್ದರೆ ನಿಮ್ಮಂತೆ ನಾವು ಎಂಜಲ್ಕಾಸ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಕ್ಷೋಣಿ ಕೋಣಲ ವಂಶಪಾಲ ಕಲ ದುರ್ವಾರ ಗರ್ವಾನಲ್ಲ ಅಂತ ಐದು ವೈರಾಗ್ಯ ಪಂಚಕ ಅಂತ ಬರೆದು ಕಳಿಸಿದ್ರು ಅಂತ ವಸ್ತುತಃ ಕೆಲವು ವಿದ್ವಾಂಸರಿದ್ದು ವೇದಾಂತ ದೇಶಿಕರದೇ ಅಲ್ಲ ಅಂತರೂ ಕಂಟೆಸ್ಟ್ ಮಾಡಿದ್ದಾರೆ ಅದು ಹಾಳಾಗಲಿ ಈ ನರಸ್ತುತಿ ಮಾಡಲ್ಲ ಅನ್ನೋ ವೇದಾಂತ ದೇಶಿಕರು ಗೊಪ್ಪಣಾಚಾರ್ಯನ ಕೊಂಡು ಗೊಪ್ಪಣ ದಂಡನಾಯಕನ ಕೊಂಡಾಡಿದ ಎರಡು ಶ್ಲೋಕಗಳು ಈಗಲೂ ಶ್ರೀರಂಗಮಲ್ಲಿ ಶಾಸನವಾಗಿದೆ ಮತ್ತು ಇವರೂ ಸೇರಿದಂತೆ ಇವರು ರಂಗನಾಥ ಬೀದಿ ಬೀದಿ ಅಲಿಬೇಕಾಯಿತು ಅಂತಂದರೆ ಏನು ಬಂತು ಸನಾತನ ಧರ್ಮಕ್ಕೆ ಆಪತ್ತು ಬಂದಿದ್ದಾಗ ಅಷ್ಟು ಕಷ್ಟಪಟ್ಟಂಥ ಕೆಲಸ ಮಾಡಿದ ಮಹಾನುಭಾವರು ಅಂತ ಗೌರವ ತೋರಿಸೋಕೆ ಆಗದೇ ಇರುವಂಥವರ ವೇದಾಂ ದೇಶಿಕರು ಹಾಗೆ ಮಾಡಿದ್ರೆ ಅವ್ರ ಗೌರವನ ಕೊಡಬೇಕು ಅವರೇನೂ ಹಾಗೆ ಬರದಿಲ್ಲ ಅವರ ಮುಂದೆ ಬಂದಂಥವರು ಈ ಒಂದು ಕಟ್ಟುಕಥೆಗಳನ್ನು ಸೃಷ್ಟಿ ಮಾಡಿ ಅವರ ಜೀವನ ಕಥೆ ಅಂತ ಒಂದು ಸೃಷ್ಟಿ ಮಾಡಿ ಕೂಟ ಅಲ್ಲಿ ಮಾಡಿರುವಂಥದ್ದು ಹೀಗೆ ಎಷ್ಟು ಮಾಡಿದ್ದಾರೆ ಇಲ್ಲದ ಸಲ್ಲದ ಶೈವ ವಿಷ್ಣುವ ಜಗಳಗಳು ತಂದಾಕಿದ್ದಾರೆ ರಾಮಾನುಜರನ್ನು ಅದೇ ಥರ ಮಾಡಿಸಿಬಿಟ್ಟಿದ್ದಾರೆ ಇವತ್ತಿಗೂ ಆ ಕಟ್ಟುಕತೆಗಳು ನಡೀತಾ ಬರ್ತಾ ಇವೆ ಅಲ್ಲ ಶಿವನನ್ನು ತಾಳೋಕ್ಕಾಗೋಲ್ಲ ಅಂತಂದ ಮೇಲೆ ಅಷ್ಟಾಕ್ಷರಿನ ಎಲ್ರಿಗೂ ಘೋಷಣೆ ಮಾಡ್ತೀನಿ ಎಲ್ರಿಗೂ ಕೊಡ್ತೀನಿ ಅಂದರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ ವೈರುಧ್ಯ ಅಲ್ವಾ ಇನ್ನೊಂದು ದೇವತೆಯನ್ನು ಒಳಗೊಳ್ಳೋಕೆ ನನಗಾಗೋಲ್ಲ ಆದರೆ ಎಲ್ಲರಿಗೂ ಅಷ್ಟಾಕ್ಷರ ಕೊಡ್ತೀನಿ ಅಂತಂದರೆ ಯಾವ ಮಟ್ಟಕ್ಕೆ ಬಂತು ಹಾಗಲ್ಲ ಅದಕ್ಕೆ ಬೇರೆಯೇ ಇರಬೇಕು ಇಲ್ಲ ಅವರೇ ಸರಿ ಇರಬಾರ್ದು ಹೀಗೆ ನೋಡ್ತಾ ಬಂದರೆ ನಮಗೆ ಗೊತ್ತಾಗುತ್ತದೆ ಈ ಶೈವ ವೈಷ್ಣವ ಇತ್ಯಾದಿ ವಿಚ್ಛೇದಗಳನ್ನು ಅಬ್ಸಲ್ಯೂಟಾಗಿ ಮಾಡ್ಕೊಂಡು ಹೋಗಿ ಸನಾತನ ಧರ್ಮ ಎಷ್ಟು ಧ್ವಂಸವಾಯಿತು ಆಗ ವಿದ್ಯಾರಣ್ಯರ ಸಮನ್ವಯ ದೃಷ್ಟಿ ಒಂದೇ ಬರತಕ್ಕಂಥದ್ದು ಈ ಮಹಾನುಭಾವರಿಗೆ ಗೌರವ ಕೊಡದೆ ಹೋಗುವಂಥ ಸಣ್ಣತನ ಮಾಡ್ತಾರಲ್ಲ ಅದೇ ಥರನೇ ಇವರು ತೀರ್ಥರ ಜೊತೆಗೆ ವಾದ ಅಂತ ಅದೆಲ್ಲ ಪೂರ್ಣವಾಗಿ ಕಟ್ಟುಕತೆ ಅಂತ ನೂರಾರು ಪುಟಗಳ ಗ್ರಂಥಗಳನ್ನು ಬರೆದು ಜಿ ಆರ್ ಪಾಟೀಲ್ ಅಂತ ಮಹಾವಿದ್ವಾಂಸರು ತೋರಿಸಿದ್ದಾರೆ ನಾನು ಯಾತಕ್ಕೆ ಇದನ್ನು ಸತ್ಯಗಳನ್ನು ತೆಗೆದಿಡ್ತಾ ಇದ್ದೀನಿ ಅಂತಂದರೆ ದ್ವೈತ ವಿಶಿಷ್ಟ ಅದ್ವೈತ ಅದ್ವೈತ ಈ ಥರದ ಮತಾಂಧತೆಯ ಮತಾಭಿಮಾನದಿಂದ ಒಬ್ಬರ ಆಚಾರ್ಯರು ಮತ್ತೊಬ್ಬರು ಜ್ಞಾನಿಗಳು ಮಾಡಿದ ಗುಣಗಳನ್ನು ಸತ್ಕಾರ್ಯಗಳನ್ನು ನಾವು ಗಮನಿಸದೇ ಇದ್ರೆ ಏನು ಅನಾಹುತ ಆಗುತ್ತದೆ ವಿದ್ಯಾರಣ್ಯದ ಮೇಲೆ ಅಸೂಯೆ ಇಟ್ಕೊಂಡು ಅವರು ಇವ್ರ ವಾದದಲ್ಲಿ ಸೋತರು ಅವ್ರ ವಾದದಲ್ಲಿ ಸೋತರು ಅಂತ ಸುಳ್ಳು ಪಳ್ಳು ಮಾಡಿ ಇಲ್ಲದ ಜಯಸ್ತಂಭಗಳನ್ನೆಲ್ಲ ಕೆತ್ತನೆ ಮಾಡಿಕೊಂಡ್ರೆ ಇಲ್ಲಾದರೂ ಉಂಟೆ ಅದೆಲ್ಲ ಎಷ್ಟು ಸುಳ್ಳು ಎಷ್ಟು ಅತಾರ್ಕಿಕವಾದದ್ದು ಅಂತ ಅನ್ನೋದನ್ನು ಸಂಶೋಧಕರು ತೋರಿಸಿದ್ದಾರೆ ವೇದಾಂತೇಶಕರ ವಿಷಯದಲ್ಲೂ ಅಷ್ಟೇ ವೇದಾಂಧೇಶಕರು ಮಹಾಪಂಡಿತರು ಮಹಾಮಹಾಪಂಡಿತರು ಒಳ್ಳೆಯ ವಿದ್ವತ್ ಕವಿ ಇಂದಿಗೂ ನಾನು ಅವರ ಗ್ರಂಥಗಳನ್ನು ಓದ್ತೀನಿ ನನಗೆ ಅವ್ರ ಬಗ್ಗೆ ಏನು ಮಾತು ಆದರೆ ಅವರ ಯಾವುದೋ ಒಂದು ಬರವಣಿಗೆಯನ್ನು ವಿದ್ಯಾರಣ್ಯರು ಕ್ಷುದ್ರರು ಅಂತ ತಿವಿಯುವಂತೆ ಮಾಡಿದ್ರು ಅಂದರೆ ಏನಾದರೂ ಅರ್ಥ ಉಂಟೆ ಮತ್ತು ಅವರು ಶತದೂಷಣಿ ಅಂತ ಒಂದು ಗ್ರಂಥ ಬರೆದರು ಅದನ್ನು ವಿದ್ಯಾರಣ್ಯಕ್ಕೆ ಕಳಿಸ್ಕೊಟ್ರು ಆ ಗ್ರಂಥವನ್ನು ಖಂಡನೆ ಮಾಡೋಕ್ಕಾಗದೆ ವಿದ್ಯಾರಣ್ಯ ಒಂದು ಚಕಾರ ಮಾತ್ರ ತಪ್ಪಿದೆ ಅಂತ ತೋರಿಸಿದ್ರು ಅದಕ್ಕೆ ಅವರು ಚಕಾರ ಸಮರ್ಥನ ಅಂತ ಗ್ರಂಥ ಬರೆದರು ಎಲ್ಲಿದೆ ಗ್ರಂಥ ದೇವರಿಗೆ ಗೊತ್ತು ಕಾಣೆ ಪುಸ್ತಕ ಅದಕ್ಕಷ್ಟಕ್ಕೂ ಉತ್ತರ ಕೊಟ್ಟಿದ್ದಾರೆ ವೇ ವೇದಾಂತ ದೇಶಿಕರು ಶತಭೂಷಣಿ ಅಂತ ಬರೆದಿರೋದಷ್ಟು ರಾಮಾನುಜಾಚಾರ್ಯರು ಏಳು ಅನುಪತ್ರಿಗಳನ್ನು ಏನು ತೋರಿಸ್ತಾರೆ ಅವರ ಶ್ರೀಭಾಷ್ಯದಲ್ಲಿ ಅದರದೇ ಎಕ್ಸ್ಟೆನ್ಷನ್ ಅಷ್ಟೇ ಇನ್ನೇನೂ ಅಲ್ಲ ಮತ್ತು ಅದಷ್ಟೂ ಕೂಡ ದೇಶಕಾಲಗಳನ್ನು ಅಬ್ಸಲ್ಯೂಟ್ ಅಂತ ತೊಗೊಂಡಿದ್ದರಿಂದ ಆದ ಅನಾಹುತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಅನಂತಕೃಷ್ಣಶಾಸ್ತ್ರಿಗಳಂತವರು ಶತಭೂಷಣಿ ಅಂತಲೇ ಆಮೇಲೆ ಗ್ರಂಥ ಬರೆದಿದ್ದಾರೆ ಇವುಗಳು ಬೇರೆ ಈ ವಾದ ಆದರೆ ವಿದ್ವಾಂಸರಲ್ಲಿ ಅಭಿಪ್ರಾಯ ಭೇದಗಳು ಇರುತ್ತವೆ ಆ ಅಭಿಪ್ರಾಯ ಭೇದಗಳಿಂದ ವ್ಯಕ್ತಿ ಗೌರವವನ್ನು ವಿದ್ವತ್ತಿ ಕೆಲಸದ ಘನತೆಯನ್ನು ಮರೆತರೆ ಎಷ್ಟು ಅನಾಹುತ ಇಂಥದ್ದು ವಿದ್ಯಾರಣ್ಯರ ಮೇಲೆ ಆಗಿದೆ ಒಂದು ಕಡೆ ಈ ಶೈವ ವಿಷ್ಣುವ ಕೋಲಾಹಲದಲ್ಲಿ ದ್ವೈತ ವಿಶಿಷ್ಟ ದ್ವೈತ ಈ ರೀತಿಯಲ್ಲಿ ವಿದ್ಯಾರಣ್ಯರ ಮೇಲೆ ಗೂಬೆ ಕೊಡಿಸೋದಾದರೆ ಮತ್ತೊಂದು ಈ ಸೆಕ್ಯುಲರಿಸ್ಟ್ಗಳು ಅಂತ ಹೇಳ್ಕೊಳ್ತಕ್ಕಂಥ ಲೆಫ್ಟಿಸ್ಟ್ಗಳಿದ್ದಾರಲ್ಲ ಎಡಚರು ಮಾಡಿದಂಥ ಅನಾಹುತ ಎಲ್ಲಿವರೆಗೆ ಅಂದರೆ ಇನ್ಕ್ಲೂಡಿಂಗ್ ಪೀಪಲ್ ಲೈಕ್ ವಸುಂಧರಾ ಫೀಲ್ ಯೋಜ ಆ್ಯಂಡ್ ಫೀಲ್ ಯೋಜ ತುಂಬ ಮೋಸದ ಕೆಲಸ ಮಾಡಿದ್ದಾರೆ ವಿಜಯನಗರದ ಸ್ಥಾಪನೆ ಕಾಲದಲ್ಲಿ ವಿದ್ಯಾರಣ್ಯದ ಪ್ರಮೇಯವೇ ಇರಲಿಲ್ಲ ಅಂತ ಅವರು ಮಾಧವಾಚಾರ್ಯರಾಗಿದ್ದರು ಎಲ್ಲಿರೋದಕ್ಕೆ ಸಾಧ್ಯ ವೇದಭಾಷ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಋಗ್ವೇದದ್ದಾಗಲಿ ಯಜುರ್ವೇದದ್ದಾಗಲಿ ಸಾಮ್ವೇದ್ದಾಗಲಿ ಭಾಷ್ಯದಲ್ಲಿ ವಿದ್ಯಾರಣ್ಯ ಹೆಸರು ಬರೋದಿಲ್ಲ ಅಥರ್ವ ವೇದದಲ್ಲಿ ಬರುತ್ತೆ ಬ್ರಾಹ್ಮಣಗಳಲ್ಲಿ ಬರ್ತದೆ ಆಮೇಲೆ ಬರೆದ ಗ್ರಂಥಗಳು ಅಷ್ಟೊತ್ತಿಗೆ ಇವರು ಸನ್ಯಾಸ ತೊಗೊಂಡಿದ್ರು ಅಂತ ಗೊತ್ತಾಗುತ್ತದೆ ವೇದ ರಚನೆ ಎರಡನೇ ಹರಿಹರನ ಕಾಲದವರೆಗೂ ನಡೆಯಿತು ಅಂತೂ ಗೊತ್ತಾಗುತ್ತದೆ ನಾನು ಯಾತಕ್ಕಿ ಮಾತುಗಳನ್ನು ಹೇಳ್ತಾ ಅಂದರೆ ಇಂಥ ದೊಡ್ಡ ಮನುಷ್ಯರು ಬರೀ ಒಬ್ಬ ಕನ್ನಡಿಗರಾಗಿ ಮಾತ್ರವಲ್ಲ ಭಾರತೀಯರಾಗಿ ಮಾತ್ರವಲ್ಲ ಜಗತ್ತಿನ ಜ್ಞಾನ ಇತಿಹಾಸದಲ್ಲಿ ರಾಜ್ಯತಂತ್ರ ಇತಿಹಾಸದಲ್ಲಿ ತುಂಬ ದೊಡ್ಡ ಹೆಸರಾಗಿ ನಿಲ್ಲಬಲ್ಲಂಥವ್ರಿಗೆ ನಮ್ಮ ಸಮಾಜ ವಿದ್ವಲ್ಲೋಕದ ಸಂಕುಚಿತ ಬುದ್ಧಿಗಳು ಮಾಡಿದ್ದೇನು ವಿದ್ಯಾರಣ್ಯರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಇಷ್ಟು ಮಾತ್ರ ಯಾತಕ್ಕೆ ಶೃಂಗೇರಿಯಲ್ಲೇನೆ ಅದೇ ಪೀಠದಿಂದ ಬಂದವರು ನಾನು ಯಾರನ್ನು ಬಿಡ್ತಾ ಇಲ್ಲ ಶಂಕರ ಜಯಂತಿ ಆದ ಎರಡು ದಿವಸಗಳ ಬಳಿಕ ಬರ್ತಕ್ಕಂಥದ್ದು ವಿದ್ಯಾರಣ್ಯ ಜಯಂತಿ ವೈಶಾಖ ಸಪ್ತಮಿ ಎಂದು ವಿದ್ಯಾರಣ್ಯರ ಜಯಂತಿಯನ್ನು ಶೃಂಗೇರಿಯಲ್ಲೇ ವೈಭವದಿಂದ ಮಾಡ್ತಾ ಇಲ್ಲ ಹಾಗೇನಾದರೂ ಮಾಡಿದರೆ ಎಲ್ಲಿಗೂ ಪ್ರಸಾರವೂ ಆಗ್ತಾ ಇಲ್ಲ ಅದು ಮಾತ್ರ ಶಂಕರ ಜಯಂತಿ ಕೋಲಾಹಲದಲ್ಲಿ ಮುಳುಗೋಗುತ್ತೆ ಪಾಪ ದೊಡ್ಡವರ ಜಯಂತಿಗಳ ಹತ್ತಿರದಲ್ಲಿ ಇನ್ನೂ ದೊಡ್ಡವರೇ ಆದಂಥವ್ರದ್ದು ಹುಟ್ಟುಬಿಟ್ರೆ ಮರ್ತು ಹೋಗ್ಬಿಡುತ್ತೆ ಈಗ ಗಾಂಧಿ ಜಯಂತಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಎಲ್ಲೋ ಮರೆಯಾಗ್ಬಿಟ್ಟಿದೆ ಆ ಥರ ಆಗುತ್ತದೆ ಇಂಥ ಮಹಾನುಭಾವರ ಜಯಂತಿಯನ್ನು ಮಾಡಬೇಕು ಜಯಂತಿ ಆಚರಣೆ ಅಂದರೆ ಬರೀ ಪಾನಕ ಪರಿವಾರ ಭಜನೆ ಅಂತಲ್ಲ ಅವರ ವ್ಯಕ್ತಿ ಸ್ಫೂರ್ತಿಯನ್ನು ಪಡ್ಕೊಳ್ಬೇಕು ಅವರ ಜ್ಞಾನ ವಿಜ್ಞಾನಗಳನ್ನು ಅವರ ಕ್ರಿಯಾತ್ಮಕತೆಯನ್ನು ಮೈಗೂಡಿಸಿಕೊಳ್ಳಬೇಕಲ್ವ ಇದನ್ನು ಕಂಡಾಗ ವಿದ್ಯಾರಣ್ಯರು ಅದ್ವೈತಿಗಳಿಂದ ಮೊದಲುಗೊಂಡು ಎಲ್ಲರಿಂದಲೂ ಕೂಡ ಅಂಥ ದೊಡ್ಡ ಗೌರವ ಪಡೆಯಲಿಲ್ಲ ಆದರೆ ನಮ್ಮ ಕನ್ನಡದ ವಿದ್ವಾಂಸರು ಸಾಹಿತಿಗಳು ಲೇಖಕರು ಮಾತ್ರ ಚೆನ್ನಾಗಿ ಅದನ್ನು ಪೋಷಿಸಿಕೊಂಡು ಬಂದಿದ್ದಾರೆ ಅವ್ರನ್ನ ಗೌರವಿಸಿಕೊಂಡು ಬಂದಿದ್ದಾರೆ ಅದು ಡಿ ವಿ ಜಿ ಇರಬಹುದು ಬೆಳ್ಳಾವೆಯವರು ಇರ್ಬೋದು ವಿ ಸೀತಾರಾಮಯ್ಯವ್ರು ಇರ್ಬೋದು ಅನಾಕ್ರಿ ಇರ್ಬೋದು ತರಾಸು ಇರಬಹುದು ಗೋವಿಂದ ಪೈಗಳಿರ್ಬೋದು ಈ ಥರ ಬೇಕಾದಷ್ಟು ಜನ ಮಾಡಿದ್ದಾರೆ ಕುವೆಂಪು ಅವ್ರು ಇರ್ಬೋದು ನಮ್ಮ ನಾಡಗೀತೆ ಕುವೆಂಪು ಅವ್ರು ಬರೆದಿದ್ದಾರಲ್ಲ ಭಾರತ ಜನ ತನುಜಾತೆ ಅದರೊಳಗೆ ಶಂಕರ ರಾಮಾನುಜ ವಿದ್ಯಾರಣ್ಯ ಅಂತ ವಿದ್ಯಾರಣ್ಯರಿಗೆ ಸ್ಥಾನ ಕೊಟ್ಟರು ಆವಾಗ ಇಪ್ಪತ್ತು ವರ್ಷದ ಹುಡುಗರು ಆಗಿರಲಿಲ್ಲ ಅವರಿಗೆ ಗೊತ್ತಿತ್ತು ಆಗ ವಿದ್ಯಾರಣ್ಯರ ಬಗ್ಗೆ ದೊಡ್ಡ ಸಾಹಿತ್ಯ ಗ್ರಂಥಾದಿಗಳೆಲ್ಲ ಕನ್ನಡದಲ್ಲೂ ಬಂದಿರಲಿಲ್ಲ ಇಂಗ್ಲೀಷ್ನಲ್ಲೂ ಸಿಗ್ತಾ ಇರಲಿಲ್ಲ ಆದರೆ ಆ ಮಹಾಮತಿ ಕಂಡುಕೊಂಡಿದ್ದರು ಗೋವಿಂದ ಪೈಗಳಂತೂ ವಿದ್ಯಾರಣ್ಯರ ಅಡಿದಾವರಗಳಲ್ಲಿಂತ ಅದ್ಭುತವಾದ ಪದ್ಯವನ್ನು ಅವರು ಮೊದಲ ಕವನ ಸಂಕಲನ ಬರೆದ್ರು ಬರೆದರು ಅನಾಕ್ರವರು ವಿಜಯ್ ವಿದ್ಯಾರಣ್ಯ ತಪೋಬಲ ಅಂತ ವಿಜಯನಗರ ಸರಮಾಲೆಯಲ್ಲಿ ಎರಡು ಮೊದಲ ಕಾದಂಬರಿಗಳಲ್ಲಿ ಈ ಮಹಾ ಮಹನೀಯರ ಬಗ್ಗೆ ಬರೆದರು ಕೊರಟಿ ಶ್ರೀನಿವಾಸರಾಯರು ತಮ್ಮ ವಿಜಯನಗರ ಸಾಹಿತ್ಯದ ಕಾದಂಬರಿಗಳ ಮಾಲಿಕೆಯಲ್ಲಿ ಇವರ ಬಗ್ಗೆ ಬರೆದರು ನೋಡಿ ಅನಾಕ್ರವರು ಸ್ಮಾರ್ತರು ಕೊರಟಿಯವರು ಮಾಧ್ವರು ಗುಣಗ್ರಹಣಕ್ಕೆ ಯಾವುದೇ ಏನೂ ಮಾತ್ಸರ್ಯ ಬರಲಿಲ್ಲ ಕಾರಣ ಗುಣವನ್ನು ಕಂಡಿದ್ದಾಯಿತು ಹೀಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಣ್ತೀವಿ ಪ್ರತಿಯೊಂದು ಕಡೆಯಲ್ಲೂ ಕಾಣ್ತೀವಿ ತರಾಸು ಅವರು ಮಲ್ಲಪ್ಪ ಅಂತ ಒಬ್ಬರು ಜಸ್ಟಿಸ್ ಮಲ್ಲಪ್ಪ ಅನ್ನೋರು ಕೆಲವು ಆಕ್ಷೇಪಗಳನ್ನು ಎತ್ತಿದಾಗ ಕ್ರಿಯಾಶಕ್ತಿ ವಿದ್ಯಾರಣ್ಯ ಅಂತ ಅದಕ್ಕೆ ಉತ್ತರ ಕೊಟ್ಟರು ಆಮೇಲೆ ಚಕ್ರವರ್ತಿ ಅಂತ ಒಬ್ಬರ ವಿದ್ವಾಂಸರು ವಿದ್ಯಾರಣ್ಯರ ಸಮರ್ಥನೆ ಮಾಡಿ ಬರೆದರು ಅಂದರೆ ಇವರಿಗೆ ಯಾರಿಗೂ ಕೂಡ ಮತದ ಒಂದು ಕಾಟ ಇರಲಿಲ್ಲ ವ್ಯಕ್ತಿಯ ಗುಣ ಮಹಾತ್ಮ್ಯವನ್ನು ನೋಡಬೇಕಾಯಿತು ಹೀಗೆ ಕನ್ನಡ ಸಾಹಿತಿಗಳಲ್ಲಿ ಚೆನ್ನಾಗಿ ಬಂತು ಇದನ್ನು ನೋಡಿದಾಗ ನಮಗೆ ಒಂದು ಪರವಾಗಿಲ್ಲ ಸತ್ಯಕ್ಕೆ ನ್ಯಾಯಕ್ಕೆ ಒಳ್ಳೆತನಕ್ಕೆ ಗೌರವ ಇದೆ ಅಂತ ಗೊತ್ತಾಗುತ್ತದೆ ಇಂಗ್ಲೀಷ್ನಲ್ಲಿ ಒಂದಷ್ಟು ಸಂಶೋಧನಾ ಗ್ರಂಥಗಳು ಬಂದಿವೆ ವಿದ್ಯಾರಣ್ಯ ಸ್ವಾಮಿಗಳನ್ನು ಕುರಿತು ವೇಣಿ ಮಾಧವಶಾಸ್ತ್ರಿಯವರೇನೆ ಈಗ ಅವರು ಧಾರವಾಡದಲ್ಲಿದ್ದಾರೆ ಅವರು ಇವರ ಬಗ್ಗೆ ಸಂಶೋಧನೆ ಮಾಡಿ ಸಂಶೋಧನಾ ಗ್ರಂಥ ಬರೆದಿದ್ದಾರೆ ಅಂದರೆ ಮತ್ತೂ ಇನ್ನೂ ಹೆಚ್ಚು ಆಗಬೇಕಾಗಿದೆ ಆಂಧ್ರದಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆದರೂ ಸಾಕಾಗಿಲ್ಲ ಇವರ ಗ್ರಂಥಗಳ ಒಂದೆರಡು ಮಾತುಗಳನ್ನು ಈಗಿರತಕ್ಕಂಥ ಒಂದು ಎಂಟತ್ತು ನಿಮಿಷಗಳಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ಅದಕ್ಕೆ ಮುನ್ನ ಒಂದು ಮಾತು ಕೇವಲ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸ್ಥಾಪನೆ ಆಗಿದ್ದು ಅದು ವೈಶಾಖ ಸಪ್ತಮಿಯಂದೇ ಇವರ ಜನ್ಮದಿವಸದಂದೇ ಆದದ್ದು ಅಲ್ಲಿಂದ ಇವರು ಸುಮಾರು ಐವತ್ತು ವರ್ಷ ಬದುಕಿದ್ದು ಅಂದರೆ ಸಾವಿರದ ಮುನ್ನೂರ ಎಂಬತ್ತ ಆರು ಎಂಬತ್ತೇಳರಲ್ಲಿ ಇವರು ಪರಂಪರ ಹೊಂದಿದ್ದು ಅಷ್ಟು ಹೊತ್ತಿಗೆ ಐವತ್ತು ವರ್ಷದಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟೋದು ಅಂದರೆ ಕಷ್ಟದ ವಿಷಯ ಎಷ್ಟು ಮಾಡಿದ್ರು ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಸುಮಾರು ಭಾಗಗಳನ್ನು ಆಗಲೇ ಎಸ್ಟಾಬ್ಲಿಷ್ ಮಾಡಿತ್ತು ಸಂಗಮ ಸಹೋದರರ ಭದ್ರ ಬುನಾದಿ ಹೇಗಿತ್ತು ಅಂತಂದರೆ ಮುಂದೆ ಸಾಳ್ವ ತುಳವ ಇವರೆಲ್ಲರೂ ಬಂದಾಗ ಕೂಡ ಅದು ಚೆನ್ನಾಗಿ ಮುಂದುವರಿಕೆ ಬೇಕಾಗಿರ್ತಕ್ಕಂಥ ಅಸ್ಥಿ ಭಾರ ಹಾಕಿದ್ರು ಮತ್ತು ನೋಡಿ ಎರಡು ಕಡೆಯಲ್ಲೂ ಕರಾವಳಿ ಇದ್ದಿದ್ದರಿಂದ ವಾಣಿಜ್ಯಕ್ಕೆ ತುಂಬ ಅವಕಾಶವಾಯಿತು ಕರಾವಳಿ ನಮಗಿಲ್ಲದೇ ಇದ್ದರೆ ಬಹಳ ಕಷ್ಟ ತುಂಬ ಜನಕ್ಕೆ ಗೊತ್ತಿಲ್ಲ ಭಾರತದಲ್ಲಿ ಈ ವ್ಯಾಪಾರ ವಾಣಿಜ್ಯ ಎಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ನಮಗಿದ್ದ ಕರಾವಳಿ ಅಂತ ಪೂರ್ವ ಮತ್ತು ಪಶ್ಚಿಮ ಎರಡೂ ಕೂಡ ಹೌದು ನೋಡಿ ಹಳೆ ಮೈಸೂರು ಅಂತ ಯಾವುದಿತ್ತು ಬ್ರಿಟಿಷರ ಕಾಲದಲ್ಲಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಬ್ರಿಟಿಷರು ಮೈಸೂರನ್ನು ಇವರಿಗೆ ಬಿಟ್ಟುಕೊಟ್ಟು ಮಹಾರಾಜರಿಗೆ ಟಿಪ್ಪು ಸುಲ್ತಾನನ್ನು ಕಾಲ ಮುಗಿದ ಮೇಲೆ ಮಾಡಿದ್ರಲ್ಲ ಆಗ ಅವರು ಮೈಸೂರು ಸಂಸ್ಥಾನಕ್ಕೆ ಯಾವುದೇ ಕರಾವಳಿಯನ್ನು ಕೊಡಲಿಲ್ಲ ಬೋತ್ ಉತ್ತರ ಕನ್ನಡ ಆ್ಯಂಡ್ ದಕ್ಷಿಣ ಕನ್ನಡ ಅಂತೀವಲ್ಲ ನಾರ್ತ್ ಕೇನರ ಸೌತ್ ಕೇನರ ಅಂತಿದ್ರು ಅದರೊಳಗೆ ನಾರ್ತ್ ಕೇಂದ್ರ ಬಾಂಬೆ ಪ್ರಾವಿನ್ಸಿಗೆ ಹೋಯಿತು ಸೌತ್ ಕೇಂದ್ರ ಮದ್ರಾಸ್ ಪ್ರಾವಿನ್ಸಿಗೆ ಹೋಯಿತು ಅಂದರೆ ಏನರ್ಥ ಇವರು ಸ್ವತಂತ್ರಿಸಿ ಕರಾವಳಿಯ ಮೂಲಕ ವಾಣಿಜ್ಯ ವ್ಯವಹಾರಗಳನ್ನು ಮಾಡಬಾರದು ಅಂತ ಆದರೆ ಇವರ ದೂರದೃಷ್ಟಿ ಎಷ್ಟಿತ್ತು ಅಂದರೆ ಹೊನ್ನಾವರ ಮೊದಲಾದದನ್ನೆಲ್ಲ ಬಹಳ ಒಳ್ಳೆಯ ಬೀಚಾಗಿ ಭಟ್ಕಳವನ್ನೆಲ್ಲ ಮಾಡಿದ್ದು ವಿಜಯನಗರದಲ್ಲಿ ಮೊದಲಿಂದ ಅಲ್ಲಿ ವಾಣಿಜ್ಯ ನಡೀತಾ ಇದ್ದರು ಅತ್ಯಂತ ವ್ಯವಸ್ಥಿತವಾದ ಸ್ಥಿತಿಯನ್ನು ಮಾಡಿದ್ರು ಇಲ್ಲಿವರೆಗೆ ಅಂದರೆ ಹೊನ್ನಾವರಕ್ಕೆ ಹೆಸರು ಬಂದಿದ್ದಕ್ಕೆ ಕಾರಣ ಬಂಗಾರದಂತೆ ವಾಣಿಜ್ಯ ವ್ಯವಹಾರ ನಡೀತಾ ಇರುತ್ತೆ ಅನ್ನೋದಕ್ಕೇ ಆಮೇಲೆ ಇಲ್ಲಿ ಅವರು ನೋಡುವುದು ಮತ್ತೊಂದು ಅಂಶ ಶ್ರೀ ವೀರ ಕೆಕ್ಕಾಯಿ ಅಂತ ಬಲ್ಲಾಳನ ಹೆಂಡತಿ ಮೂರನೇ ಬಲ್ಲಾಳನ ಹೆಂಡತಿ ಆಕೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣದಲ್ಲಿ ತುಂಬ ದೊಡ್ಡ ಬೆಂಬಲ ಕೊಟ್ಟಿದ್ದು ಹೊಯ್ಸಳರನ್ನು ವಿಜಯನಗರದವರು ಕೊಂದು ಬರಲಿಲ್ಲ ದುರ್ಬಲರಾದ ಹೊಯ್ಸಳರೇ ಇವರಿಗೆ ವರ್ಗೀಕರಿಸಿಕೊಟ್ರು ಇಟ್ ಈಸ್ ಹ್ಯಾಂಡಿಂಗ್ ಓವರ್ ಆಫ್ ಪವರ್ ಟು ವಿಜಯನಗರ್ ಪೀಪಲ್ ಫ್ರಮ್ ದಿ ಹೊಯ್ಸಳಾಸ್ ಆ್ಯಂಡ್ ನಾಟ್ ಮೆಸಾಕರಿಂಗ್ ದಿ ಹೊಯ್ಸಳಾಸ್ ಅಂಡ್ ಗೆಟಿಂಗ್ ಪವರ್ ಇನ್ ಆ ಥರದ್ದಲ್ಲ ಅದಕ್ಕೆ ಈ ಹರಿಹರನ ಪಟ್ಟಾಭಿಷೇಕದ ಕಾಲದಲ್ಲಿ ಆಮೇಲೆ ಹರಿಹರ ಬುಕ್ಕ ಇವರೆಲ್ಲ ಶೃಂಗೇರಿಗೆ ಹೋದಾಗ ಕೂಡ ಅಲ್ಲಿ ಇವರ ಜೊತೆಯಲ್ಲಿದ್ದದ್ದು ಬಲ್ಲಾಳನ ಪತ್ನಿ ಶ್ರೀವೀರ ಕೆಕ್ಕ ಅಂತ ಗೊತ್ತಾಗುತ್ತದೆ ಅಲ್ಲದೆ ಇನ್ನೂ ಕರಾವಳಿಯ ಹಲವರು ದಂಡನಾಯಕರು ಕೂಡ ಇದ್ದರು ಅಂತ ಶಾಸನಾದಿಗಳ ಆಧಾರದಿಂದ ಗೊತ್ತಾಗುತ್ತದೆ ಹೀಗೆ ಆರ್ಥಿಕ ಸಮೃದ್ಧಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡರು ಮತ್ತು ತಾವೇ ನೇರವಾಗಿ ವ್ಯವಹಾರ ನಡೆಸೋದಕ್ಕೆ ಏನು ಬೇಕಿದೆಯೋ ಆ ರೀತಿಯಾದ ಸಂಪನ್ಮೂಲಗಳನ್ನು ಬೆಳೆಸಿಕೊಂಡ್ರು ಕೃಷಿಗೆ ತುಂಬ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟರು ಎಲ್ಲಿವರೆಗೆ ಅಂತಂದರೆ ದೇವಾಲಯಗಳಲ್ಲಿ ಇದ್ದ ದನವನ್ನೆಲ್ಲ ತಾವು ಕೃಷಿ ವಾಣಿಜ್ಯಕ್ಕೆಲ್ಲ ಬಳಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ಅಂತ ಶಾಸ್ತ್ರಗಳಿಂದ ತಿಳಿಯುತ್ತದೆ ಈ ಅರ್ಥದಲ್ಲಿಯೇ ವಿಜಯನಗರದ ಸಾಮ್ರಾಜ್ಯ ನಿರ್ಮಾಣ ಕಾಲದಲ್ಲಿ ವಿದ್ಯಾರಣ್ಯರು ಭುವನೇಶ್ವರಿನ ಧ್ಯಾನ ಮಾಡಿ ಬಂಗಾರದ ಮಳೆ ಸುರಿಸಿದ್ದು ಅಂತ ಕಥೆ ಬಂತು ವಿದ್ಯಾರಣ್ಯ ಕಾಲಜ್ಞಾನಾದಿಗಳಲ್ಲೆಲ್ಲ ಬರುತ್ತೆ ಅದಕ್ಕೆ ಮುಖ್ಯ ಕಾರಣ ಇವರು ಅಷ್ಟು ಆರ್ಥಿಕ ಸಮೃದ್ಧಿಯನ್ನು ತಂದುಕೊಟ್ಟದ್ದು ಎಲ್ಲೆಲ್ಲಿಯೋ ಇದ್ದಂಥ ನಿಧಿ ನಿಕ್ಷೇಪಗಳನ್ನೆಲ್ಲ ಹೊರಗೆ ತಂದು ರಾಜ್ಯದ ಅಭಿವೃದ್ಧಿಗೆ ಕಾರಣರಾದದ್ದು ಅಂತ ಈ ರೀತಿಯಾದ ಉದಾಹರಣೆಯನ್ನು ನಮ್ಮ ಭಾರತ ದೇಶದಲ್ಲಿ ಮತ್ತೊಬ್ಬ ಸನ್ಯಾಸಿಯ ಜೀವನದಲ್ಲಿ ನಾವು ನೋಡಲ್ಲ ಇದಕ್ಕೆ ಹೋಲಿಕೆಯೇ ಕಾಣಿಸೋದಿಲ್ಲ ಅದು ಶಂಕರ ಇರಲಿ ರಾಮರಾಜ ಇರಲಿ ಮಧ್ವ ಇರಲಿ ಯಾವ ಸನ್ಯಾಸಿ ಕೂಡ ಈ ಬಗೆಯಲ್ಲಿ ಸರ್ವತೋಮುಖವಾದ ಬೆಳವಣಿಗೆಯನ್ನು ಗ್ರಂಥರೂಪದಿಂದ ಕ್ರಿಯಾರೂಪದಿಂದ ಜ್ಞಾನ ರೂಪದಿಂದ ಮಾಡಿದ್ದು ಮಾಡಿಸಿದ್ದು ನಾವು ನೋಡೋದಿಲ್ಲ ಅಂತಂದರೆ ಎಷ್ಟು ಅನನ್ಯ ಅಂತ ಗೊತ್ತಾಗುತ್ತದೆ ಎಲ್ಲಿವರೆಗೆ ಅಂದರೆ ಶ್ರೀಕೃಷ್ಣ ಚಾಣಕ್ಯ ವಿದ್ಯಾರಣ್ಯ ಈ ರೀತಿಯಾಗಿ ಬರ್ತದೆ ಅಂದರೆ ಶ್ರೀಕೃಷ್ಣ ಈಗ ಕಡಿಮೆ ಅಂದರೆ ಐದು ಸಾವಿರ ಹಿಂದೆ ಚಾಣಕ್ಯ ಅಂದರೆ ಎರಡೂವರೆ ಸಾವಿರ ವರ್ಷದ ಹಿಂದೆ ವಿದ್ಯಾರಣ್ಯ ಅಂದರೆ ಎಂಟುನೂರು ಆರುನೂರು ಏಳ್ನೂರು ಎಂಟುನೂರು ವರ್ಷಗಳ ಕೆಳಗೆ ಅಂದರೆ ಎಷ್ಟೆಷ್ಟು ಅಂತರದಲ್ಲಿ ಆಗಿರುವುದು ನೋಡಿ ಇನ್ನೊಬ್ಬ ವಿದ್ಯಾರಣ್ಯ ಹುಟ್ಟುವುದು ಅಂದರೆ ಊಹಾತೀತವಾದ ಸಂಗತಿ ಅಂತ ಗೊತ್ತಾಗುತ್ತದೆ ಈ ಮಟ್ಟದ ಒಂದು ದೊಡ್ಡತನ ಅವರದಾಗಿತ್ತು ಒಂದೆರಡು ಶ್ಲೋಕಗಳನ್ನು ಪಂಚದ ಪಂಚದಶಿಯಿಂದ ಅವರ ಮಾತುಗಳಿಗಾಗಿ ನಾನು ಕೇಳಿಸ್ತೀನಿ ಬಹಳ ಅದ್ಭುತವಾದ ಉಕ್ತಿಗಳನ್ನು ಅವರು ಹೇಳ್ತಾರೆ ಇಲ್ಲಿ ನೋಡಿ ಗೃಹೀತೋ ಬ್ರಾಹ್ಮಣೋ ಬ್ಲೇಚ್ಛೈ ಪ್ರಾಯಶ್ಚಿತ್ತಂ ಚರಂ ಚರನ್ ಪುನಃ ಬ್ಲೇಚ್ಛೈ ಸಂಕೀರ್ತೆಯವ ತದಾಭಾಸ ಶರೀರಕೈ ಜ್ಞಾ ಆತ್ಮ ಬ್ರಹ್ಮಜ್ಞ ಬ್ರಹ್ಮ ನಾವೆಲ್ಲ ಮೂಲತಃ ಬ್ರಹ್ಮರೇ ಬ್ರಹ್ಮವೇ ಆಗಿದ್ದೀವಿ ಆಮೇಲೆ ಬ್ರಹ್ಮಜ್ಞಾನ ನಾವು ಪಡ್ಕೋತೀವಿ ನಾವು ಜೀವನಾಗಿದ್ದವು ಮತ್ತೆ ನಾವು ಅವಿದ್ಯ ಕಾಮಕರ್ಮಗಳನ್ನು ಬಿಟ್ಟರೆ ಬ್ರಹ್ಮವೇ ಆಗ್ತೀವಿ ಬ್ರಹ್ಮವೇ ಆಗ್ತೀವಿ ಹೊರತು ಮತ್ತೇನು ಕರಪ್ಷನ್ ಆಗೋದಿಲ್ಲ ಅದು ಹೇಗೆ ಅಂದರೆ ಮ್ಲೇಚ್ಛರಿಂದ ಆಕ್ರಮಣಕ್ಕೆ ತುತ್ತಾಗಿ ಅವರಿಂದ ಬರ್ಬರವಾಗಿ ವರ್ತಿಸಲ್ಪಟ್ಟಂಥ ಬ್ರಾಹ್ಮಣ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮತ್ತೆ ಅವನು ಮ್ಲೇಚ್ಛ ಏನೂ ಆಗೋದಿಲ್ಲ ನೈವ ಸಂಕೀರ್ಣತೆಯ ಲೆಚ್ಚೈ ಆ ರೀತಿಯಲ್ಲಿ ಈ ಆತ್ಮ ಕೂಡ ಅದೇ ರೀತಿಯಾಗಿ ಹಾಗೆ ಅಂತನ್ನುವ ಒಂದು ಹೋಲಿಕೆಯನ್ನು ಅವರು ಕೊಡ್ತಾರೆ ಮತ್ತು ಅವರು ಸನ್ಯಾಸ ಅನ್ನೋದು ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತಾರೆ ನೋಡಿ ಭಿಕ್ಷಾ ವಸ್ತ್ರಾದಿ ರಕ್ಷೇಯು ಯದ್ಯೇತೆ ಭೋಗತುಷ್ಟಯೇ ಅಹೋ ಯತಿತ್ವಮೇತೇಶ್ ವೈರಾಗ್ಯಂ ಭರಮಂತರಂ ಅಂತಾರೆ ಯತಿಗಳು ಕೂಡ ಭಿಕ್ಷೆಗೋಸ್ಕರವಾಗಿಯೇ ತರಹ ಆದರೆ ಮತ್ತು ತಮ್ಮ ಕಾವ್ಯ ಶಾಟಿಗಳನ್ನು ಒಪ್ಪವಾಗಿ ಗಾಡ್ರೇಜ್ ಬೀರಲ್ಲಿ ಇಟ್ಕೊಳ್ತಾರೆ ಅಂತಂದರೆ ಅಹೋ ಯತಿತ್ವ ಮೇಥೇಷ್ಯಾಂ ವೈರಾಗ್ಯ ಭರ ವೈರಾಗ್ಯಕ್ಕೆ ಭಾರ ಇದೆ ಇನ್ನೇನು ಅಂತ ನೋಡೋಣ ಇದು ಎಷ್ಟು ಅಗ್ಗದವಾದದ್ದು ಅಂತ ಹೇಳ್ತಾರೆ ಮುಂದೆ ಅದೇ ಹೇಳ್ತಾರೆ ತದಿತ್ತಂ ತತ್ವವಿಜ್ಞಾನೆ ಸಾಧನಾನುಪಮರ್ದನಾಥ್ ಜ್ಞಾನಿನಾಚರಿತಂ ಶಕ್ಯಂ ಸಮ್ಯಗ್ ರಾಜ್ಯಾದಿ ಲೌಕಿಕಂ ಅಂತ ಹೇಳ್ತಾರೆ ಹೀಗಾಗಿ ನಿಜವಾದ ಜ್ಞಾನಿಗೆ ಲೌಕಿಕ ವೈದಿಕ ಅಂತ ಬೇರೆ ಬೇರೆ ಭೇದ ಇರೋದಿಲ್ಲ ಯಾವುದು ಕೂಡ ಒಂದೇ ದೃಷ್ಟಿ ಆಗುತ್ತದೆ ಅಂತ ಹೇಳ್ಬಿಟ್ಟು ಅಂತಾರೆ ಆಮೇಲೆ ಅವ್ರು ಹೇಳ್ತಾರೆ ನಿಜವಾದ ಆನಂದ ನಿಜವಾದ ನೆಮ್ಮದಿ ಅಂತ ಇರೋದಿದ್ರೆ ಅದು ಬ್ರಹ್ಮ ತತ್ವದಲ್ಲಿಯೇನೆ ಅದು ಪರಮ ವೈರಾಗ್ಯದಲ್ಲೇನೆ ಮುಗ್ಧ ಬುದ್ಧಾತಿ ಬುಗ್ಧಾನಾಂ ಲೋಕೇ ಸಿದ್ಧ ಸುಖಾತ್ಮತ ಉದಾಹೃತ ನಾ ಅನ್ಯೇತು ದುಃಖಿನೋ ನ ಸುಖಾತ್ಮಕ ಅಂತ ಲೋಕದಲ್ಲಿ ಸುಖಿಗಳು ಮೂರು ಥರ ಇರ್ತಾರೆ ಅವಿವೇಕಿ ಇನ್ನು ತುಂಬ ಬೆಳವಣಿಗೆಯಲ್ಲದಂಥ ಮಗು ಮತ್ತು ಅವನು ಜ್ಞಾನಿಯಾದಂಥವನಷ್ಟೇ ಈ ರೀತಿಯಲ್ಲಿ ಈ ಇಬ್ಬರ ಅಜ್ಞಾನದ ಸಂತೋಷ ಏನು ಪ್ರಯೋಜನಕ್ಕೆ ಬರೋಲ್ಲ ಜ್ಞಾನಿ ಇದು ಮಾತ್ರ ತುಂಬ ವಿಶೇಷವಾಗಿ ಪ್ರಯೋಜನಕ್ಕೆ ಬರುವಂಥದ್ದು ಅಂತ ಹೇಳ್ಬಿಟ್ಟು ಅಂತಾರೆ ಆಮೇಲೆ ಆನಂದವೇ ತುಂಬ ದೊಡ್ಡ ಮೌಲ್ಯ ಅಂತ ಹೇಳ್ತಾರೆ ಮತ್ತು ವಿಷಯಾನಂದಕ್ಕೂ ಒಂದು ದೊಡ್ಡ ಮೌಲ್ಯವಿದೆ ಅಂತಾರೆ ಬ್ರಹ್ಮಾನಂದ ಅನ್ನುವ ಮಹಾಭವನಕ್ಕೆ ಪ್ರವೇಶವೇನೆ ವಿಷಯಾನಂದ ಅನ್ನುವ ಹೆಬ್ಬಾಗಿಲು ಅಂತಾರೆ ಈ ಮಟ್ಟದಲ್ಲಿ ಆಬ್ಜೆಕ್ಟಿವ್ ಆಗಿ ಈ ಮಟ್ಟದಲ್ಲಿ ವಾಸ್ತವದಿಂದ ನೆಲಮಟ್ಟದಲ್ಲಿ ತತ್ವವನ್ನು ಹೇಳ್ತಕ್ಕಂಥವರು ಬಹಳ ಜನ ಇಲ್ಲ ಯಶೋಸ್ಯ ಪರಮಾನಂದೋ ಯೋಖಂಡೈಕ ರಸಾತ್ಮಕ ಅನ್ಯಾನೀಭೂತಾನ್ ಏತಸ್ಯ ಮಾತ್ರಾಮೇ ಓಪಭುಂಜತೆ ಆ ಅಖಂಡವಾದ ಬ್ರಹ್ಮಾನಂದದ ಒಂದು ಕಣ ಒಂದು ತುಣುಕು ಅದನ್ನೇ ಮಿಕ್ಕಿದ್ದೆಲ್ಲ ಆಸ್ವಾದ ಮಾಡಿಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅವರಂತಾರೆ ಮಂದಸ್ಯ ವ್ಯವಹಾರೇಪಿ ಮಿಶ್ರಬ್ರಹ್ಮಣಿ ಚಿಂತನ ಉತ್ಕೃಷ್ಟ ವಕ್ತುಮೇವತ್ರ ವಿಷಯಾನಂದ ಈರಿತಃ ಸಾಮಾನ್ಯರಿಗೂ ಆನಂದದ ಸ್ವರೂಪ ಏನು ತೋರ್ಪಡಿಸಿಕೊಡೋದಕ್ಕೆ ವಿಷಯಾನಂದ ಅನ್ನೋದನ್ನು ನಾವು ಹೇಳಿದ್ವಿ ಅದಕ್ಕೆ ಬ್ರಹ್ಮಾನಂದಾಭಿಧೇ ಗ್ರಂಥೆ ಪಂಚಮೋಧ್ಯಾಯ ಈರಿತ ವಿಷಯಾನಂದ ಏತೆಯನ್ನ ದ್ವಾರೇಣ ಅಂತಃ ಪ್ರವಶ್ಯತಾ ನೀವು ಬ್ರಹ್ಮಾನಂದ ಮಹಾಭವನಕ್ಕೆ ವಿಷಯಾನಂದ ಅನ್ನುವ ಬಾಗಿಲಿನ ಮೂಲಕ ಪ್ರವೇಶ ಮಾಡಿ ಅಂತ ಹೇಳ್ತಾರೆ ಮತ್ತು ಅವರ ಅನುಭವಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದರು ಅನ್ನೋದಕ್ಕೆ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಪರೋಕ್ಷಂ ಜ್ಞಾನಮುಚ್ಚ್ಯತೆ ಅಹಂ ಬ್ರಹ್ಮಾಸ್ಮಿ ಚೇದ್ವೇದ ಸಾಕ್ಷಾತ್ಕಾರಸ್ಥ ಉಚ್ಯತೆ ಅಂತಾರೆ ಬ್ರಹ್ಮ ಇದೆ ಬ್ರಹ್ಮ ಇದೆ ಅಂತ ಎಷ್ಟು ಬಾರಿ ಜಪ ಮಾಡಿದ್ರೆ ಏನು ಪ್ರಯೋಜನ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವಕ್ಕೆ ಬಂದರೆ ದೊಡ್ಡದು ಅದು ಸಾಕ್ಷಾತ್ಕಾರ ಅಂತ ನೋವು ಮಾತನ್ನು ಹೇಳ್ತಾರೆ ಹೀಗೆ ಅದ್ಭುತವಾದ ಉಕ್ತಿಗಳನ್ನು ಎಷ್ಟೆಷ್ಟನ್ನು ನಾವು ಅಲ್ಲಿ ಕಾಣ್ತೀವಿ ಅವರ ಪಾಂಡಿತ್ಯ ತಿಳುವಳಿಕೆ ಎಷ್ಟು ಅನ್ನೋದಕ್ಕೆ ನೋಡಿ ಚಿತ್ರದೀಪ ವಿವೇಕ ಪ್ರಕರಣ ಅಂತ ಒಂದು ಪ್ರಕರಣ ಬರ್ತದೆ ಅಲ್ಲಿ ಚಿತ್ರ ಹೇಗೆ ಬರೀಬೇಕು ಚಿತ್ರಕ್ಕೆ ಬೇಕಾದ ಭಿತ್ತಿ ಹೇಗೆ ಸಜ್ಜಾಗುತ್ತದೆ ವಿರೇಖಾ ವಿನ್ಯಾಸ ಹೇಗೆ ಮಾಡಬೇಕು ಅಂತ ಕೊಡ್ತಾರೆ ನಮ್ಮ ಇಡೀ ವೇದಾಂತ ಶಾಸ್ತ್ರ ಗ್ರಂಥ ಪರಂಪರೆಯಲ್ಲೇ ಚಿತ್ರಕಲೆಯನ್ನು ನೃತ್ಯ ಕಲೆಯನ್ನೆಲ್ಲ ಎಲ್ಲ ಉದಾಹರಣೆಗೆ ತಗೊಂಡಿದ್ದಿದ್ದೆ ನಾಟಕದೀಪ ಪ್ರಕರಣ ಚಿತ್ರದೀಪ ಪ್ರಕರಣ ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತದೆ ಅಂದರೆ ಒಬ್ಬ ಜ್ಞಾನಿ ಒಬ್ಬ ಪಂಡಿತ ಒಬ್ಬ ವಿದ್ವಾಂಸ ಎಷ್ಟು ಸರ್ವತೋಮುಖವಾದ ಪರಿಣತಿ ಪಡೆದಿದ್ದ ಅಂತ ಅಂಥ ಮಹಾನುಭಾವರನ್ನ ಕುರಿತು ನಮ್ಮ ಇಬ್ಬರು ಮಹಾಕವಿಗಳು ಡಿ ವಿ ಜಿಯವರು ಮತ್ತು ಗೋವಿಂದ ಪೈಗಳು ಬರೆದಿರ್ತಕ್ಕಂಥ ಒಂದೆರಡು ಪದ್ಯಗಳಿಂದ ನಾನು ಸಮಾಪನ ಮಾಡ್ತೀನಿ ವಿಶೇಷತಃ ಗೋವಿಂದ ಪೈಗಳು ಬರೆದಂಥ ಪದ್ಯಗಳು ತುಂಬ ಚೆನ್ನಾಗಿವೆ ಡಿ ವಿ ಜಿಯವರ ಒಂದೆರಡು ಮಾತುಗಳನ್ನು ನಾನು ಹೇಳ್ತೀನಿ ಹೀಗೆ ಯಾರು ಬಹುಮುಖವಾದ ದೇಶಾಭ್ಯುದಯ ಸಮಾರಂಭಕ್ಕೆ ಪ್ರೇರಕರಾಗಿಯೂ ಪ್ರೋತ್ಸಾಹದಾಯಕರಾಗಿಯೂ ಪ್ರಥಮ ಪುರೋಹಿತರಾಗಿದ್ದರೋ ಅವರ ಹೆಸರು ಆರುನೂರು ವರ್ಷಗಳಾದರೂ ದೇಶೀಯರ ವಂಗಮನಸುಗಳಲ್ಲಿ ಪ್ರಕಾಶಿಸುತ್ತಿರುವುದು ಅವರ ಮಹಿಮೆಯ ಅದು ಅವರ ಮಹಿಮೆಯ ಸತ್ತಾಗುಣವನ್ನು ತೋರಿಸುತ್ತದೆ ಅಂತ ಹೇಳಿ ಆರಂಭ ಮಾಡಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಥೆಯ ತದಾತ್ಮಾನಂ ಸರ್ಜಾಮ್ಯಂ ಎಂಬ ಗೀತಾವಾಕ್ಯದ ದೃಷ್ಟಾಂತವನ್ನು ಆರ್ಯರ ಸಮಾಜದ ಈ ಸ್ವಸಂರಕ್ಷಣಾ ಶಕ್ತಿಯಲ್ಲಿಯೂ ಆ ಶಕ್ತಿಯ ಮೂರ್ತಿ ರೂಪರಾದ ಮಹಾಪುರುಷರ ಜೀವಿತ ಕಥೆಗಳಲ್ಲಿಯೂ ಕಾಣಬಹುದಾಗಿದೆ ಪ್ರಕೃತ ಆರುನೂರು ವರ್ಷಗಳ ಹಿಂದೆ ಯಾವ ಮಹಾನುಭಾವರ ಬ್ರಾಹ್ಮಣ್ಯವು ದೀನವೃತ್ತಿಯಾಗಿರದೆ ಧೀರವೃತ್ತಿಯಾಗಿ ವೇದಶಾಸ್ತ್ರಾಭ್ಯುದಯ ಹೇತುವಾಯಿತು ಯಾರ ವೈರಾಗ್ಯವು ತಾಟಸ್ಥ್ಯದಲ್ಲಿ ಪರ್ಯವಸಾನವಾಗದೆ ಪೌರುಷದಲ್ಲಿ ಪ್ರಕಾಶಿಸಿತು ಇದು ಬಹಳ ಮುಖ್ಯ ಗೋಳಾಡಿಕೊಂಡು ವೈರಾಗ್ಯ ಅಂದರೆ ಅಂದರಕ್ಕೆ ಮಂಚಿ ಅನಂತಯ್ಯ ನನಗಾದ ಬೇಕಾದ್ದೇನು ಅಂತ ಮೂಲೆ ಗುಂಪಾಗಿ ಕೂತುಕೊಳ್ಳದೆ ಮೂಗಿಡ್ಕೊಂಡೆಲ್ಲೋ ನಿಂತುಕೊಳ್ಳದೆ ಪೌರುಷ ಪ್ರಕಾಶದಲ್ಲಿ ಪ್ರತಿಫಲಿಸಿತೋ ಯಾರ ವೇದಾಂತವು ಶುಷ್ಕಾಲಾಪವೆನಿಸದೆ ಅಂದರೆ ಹಸಿದ ಹೊಟ್ಟೆಗೆ ವೇದಾಂತ ಹೇಳಬಾರ್ದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಹಾಗೆ ಮಾಡಿದ್ರಲ್ಲ ದೇಶೋನ್ನತಿಕಾರಕವಾಯಿತು ಆ ವಿದ್ಯಾರಣ್ಯರ ಚರಿತೆಯು ಈ ವಿಷಮ ಕಾಲದಲ್ಲಿ ನಮಗೆ ಕಗ್ಗತ್ತಲೆಯಲ್ಲಿ ಕಾಣಬಂದ ಪಂಜನಂತಿಯೂ ಮರುಭೂಮಿಯಲ್ಲಿ ಸಿಕ್ಕಿದ ಸರೋವಂತಿಯ ಬರವದಂತೆಯೂ ಇದೆ ಆ ಸರಸ್ಸಿನಲ್ಲಿ ನಮ್ಮ ಅಂತಃಕರಣಗಳನ್ನು ತೊಳೆಯೋಣ ಆ ದೀವಿಕೆಯ ಬೆಳಕಿನಲ್ಲಿ ನಮ್ಮ ಜೀವನಯಾತ್ರೆಯನ್ನು ನಡೆಸೋಣ ಶ್ರೀಕರ್ನಾಟಕ ಮೇವುರಂ ನೆನವು ನಿನ್ನಾಚಾರ್ಯ ಮುನ್ನಾವರಂ ಹಿಂದೂ ಧರ್ಮ ಮಿದೇವರಂ ಯಶಸ್ಸು ನಿನ್ನ ಆಚಾರ್ಯ ಮುನ್ನಾವರಂ ನಮ್ಮೀ ಭಾರತ ಮೇವರಂ ಹೆಸರು ನಿನ್ನ ಆಚಾರ್ಯ ಮುನ್ನಾವರಂ ಸೂರ್ಯಾಚಂದ್ರಮರೇವರಂ ನೆಲವು ನಿನ್ನಾಚಾರ್ಯ ಮುನ್ನಾವರಂ ಎಲ್ಲಿವರೆಗೂ ಕರ್ನಾಟಕ ಇರುತ್ತೆ ಎಲ್ಲಿವರೆಗೂ ಹಿಂದೂ ಧರ್ಮ ಇರುತ್ತೆ ಎಲ್ಲಿವರೆಗೂ ಭಾರತ ಇರುತ್ತೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಇವರಿರ್ತಾರೆ ಬ್ರಹ್ಮಕ್ಷತ್ರಮೆ ಸಲ್ವೋದೀ ಕಲಿಯುಗಕ್ಕೆಂದೇನ ನಮ್ಮ ತಾಳ್ದಿದೈ ಬ್ರಹ್ಮಜ್ಞಾನದೆ ಕಾಯ ತಾಯಳಿಯ ಧರ್ಮಜ್ಞಾನಿಯಂ ಹಾನಿಯಂ ಕ್ಷತ್ರಾಣದೇ ಕಾದೆ ಮ್ಲೆಚ್ಛದಳವಂ ಮಾರ್ಕೊಂಡವರ್ಕೊಂಡುದಂ ಬ್ರಹ್ಮಕ್ಷತ್ರ ಕುಠಾರ ರಾಮನವತಾರಂ ನಿನ್ನೊಳೆಂ ಬೆತ್ತನೆ ಸಾಕ್ಷಾತ್ ಪರಶುರಾಮನೇ ನೀನಾಗಿ ಇದ್ದದ್ದ ಪರಶುರಾಮಾವತಾರವಾ ನೀನು ಮಾನವೀ ಮಾನವೀತನುಮನ ಅಂತುದೆ ಜ್ಞಾನವೇ ಮನುಷ್ಯರೂಪ ಮನುಷ್ಯರೂಪಡೆದುದೆ ಭಕ್ತಿಯೇ ಭಿಕ್ಷುವಾದುದೆ ಭಕ್ತಿಯೇ ಸನ್ಯಾಸಿ ಸನ್ಯಾಸಿಯಾಯಿತೆ ವಾಣಿಯ ಜಾಣೆ ಆಣೆರಕಗೊಂಡುದೆ ವಾಗ್ದೇವತೆಯೇ ನಿನ್ನ ವಾ ಮಾತಾಯಿತೆ ಗೆಲ್ಲಿನ ಬಿಲ್ಲೆ ಮೂಡಿತೆ ಗೆಲ್ಮೆಯ ಆಯುಧವೇ ನೀನಾದಯ ಕನ್ನಡ ನಾಡೆ ತನ್ನ ಮನಮೊಟ್ಟಿಸಿ ಸೃಷ್ಟಿಸಿ ಸಟ್ಟಗಿತ್ತದೆ ಇಡೀ ಕನ್ನಡ ನಾಡಿನ ಅಭಿಪ್ಸೆಯೇ ನೀನಾಗಿ ರೂಪುಗೊಂಡು ಆ ಬ್ರಹ್ಮನಿಗೆ ಕನ್ನಡ ದೇವಿ ಸೃಷ್ಟಿ ಮಾಡಿಕೊಟ್ಟದ್ದ ಧರ್ಮವೇ ಕರ್ಮಮವಾಗಿ ನೆರವೇರಿತೆ ನಿನ್ನಲ್ಲಿ ಪೇಳ ಮಾಧವ ಧರ್ಮವೇ ನಿನ್ನ ಕ್ರಿಯೆಯಾಗಿ ಮೈಗೂಡಿತ ಅಂತ ಕೇಳ್ತಾರೆ ಇವತ್ತು ಗೋವಿಂದ ಪೈಗಳ ಮಾತು ಮುಗಿಸ್ತೀನಿ ನಮಸ್ಕಾರ